ಕೃಷ್ಣನಲ್ಲಿ ಪ್ರೀತಿ ಅಂತ ಸೋದರ ಸೋದರ ಕಳೆದ ವಾರ ನಾವು ಏನು ಮಾಡಿದ್ರೆ ಈ ಒಂದು ರಸಲ್ ಬರೆದಂಥ ಫಿಫ್ತ್ ವಾಲ್ಯೂಮ್ನಲ್ಲಿ ಒಂದು ಫಿಫ್ತ್ ಚಾಪ್ಟರ್ ಸೋದರ ಸೊ ಏನಂದರೆ ತನ್ನ ಸೋದರಗಳಾಗೆ ಮಾಡಲ್ಪಟ್ಟವ್ರಂಥದ್ದು ಬಗ್ಗೆ ನಾವೇನು ಮಾಡಿದ್ರಿ ಹೋ ಓದ್ರಿ ಹಾಂ ಇಂಗ್ಲೀಷಲ್ಲಿ ಪೇಜ್ ನಂಬರು 120 ಈ ವಾರ ಸೊ ಕಳೆದ ವಾರ ಏನು ಓದ್ರಿ ಅಂತ ಹೇಳಿದ್ರೆ ಜ್ಞಾಪನ ಇದೆಯಾ ಯೇಸು ಕ್ರಿಸ್ತನಿಗೆ ಬಂದಂಥ ಶೋಧನೆಗಳು ಯಾವ ರೀತಿ ಇತ್ತು ಅಂತಂದರೆ ತಮ್ಮ ಸೋದರಿಗೆ ಬರೋಂಥ ಎಲ್ಲ ಶೋಧನೆಗಳು ಯಾರಿಗೆ ಬಂತು ಅಂತ ನೋಡಿದ್ರಿ ಯೇಸು ಕ್ರಿಸ್ತನಿಗೆ ಬಂತು ಅಂತ ನೋಡಿದ್ರ ಸೊ ಯೇಸು ಕ್ರಿಸ್ತನಿಗೆ ಬರೋಂಥ ಒಂದು ಶೋಧನೆಗೂ ನಮಗೆ ಬರೋಂಥ ಶೋಧನೆಗೂ ಯಾವ ರೀತಿಯಲ್ಲಿ ಹೊಂದಾಣಿಕೆ ಇದೆ ಯಾವ ರೀತಿ ಸಿಮಿಲಾರಿಟೀಸ್ ಇದೆ ಹಾಂ ವೆರಿ ಗುಡ್ ಅದರ ಆ ಥರ ಯೇಸು ಕ್ರಿಸ್ತನಿಗೆ ಬರಲಿಲ್ಲ ಅದರ ಸೊ ನಮ್ಮ ಬಲಹೀನತೆಯಿಂದ ಬರೋಂಥ ಒಂದು ಎಂತರ ಒಂದು ಶೋಧನೆಗೂ ಕ್ರಿಸ್ತನ ಸತ್ಯದ ನಿಮಿತ್ತವಾಗಿ ಬರೋದಂಥ ಒಂದು ಶೋಧನೆ ಇದೆ ಹೇಳು ವ್ಯತ್ಯಾಸ ಇದೆ ಅದರ ಸೊ ಬಲಹೀನತೆಯಿಂದ ಬರುವಂಥ ಶೋಧನೆಗಳಿಗೆ ಇದನ್ನು ದೇವರು ಏನು ಯಾವ ರೀತಿ ನೋಡ್ತಾರೆ ಯಾವ ಥರ ಟ್ರೀಟ್ ಮಾಡ್ತಾರೆ ಹಾಂ ಪರೀಕ್ಷೆ ಮಾಡ್ತಾರೆ ಅಂದರೆ ನೂತನ ಸೃಷ್ಟಿನೇ ಬರ್ತಾವೆ ಒಂದು ಈ ಒಂದು ಹಳೆ ಮನುಷ್ಯನ ಏನು ಮಾಡ್ತಾ ಇಲ್ಲ ಅವರು ಅವರು ಟೆಸ್ಟ್ ಮಾಡ್ತಾ ಇಲ್ಲ ಅದರ ಹಂಗಬೇಕಾದ್ರೆ ನೂತನ ಒಂದು ಸೃಷ್ಟಿನ ಏನು ಮಾಡ್ತಾರೆ ಅಂದರೆ ಅವರು ಏನು ಮಾಡೋದು ನಮಗೆ ಒಂದು ಪರೀಕ್ಷೆ ಮಾಡೋದು ಅಂದರೆ ಹಂಗಾದ್ರೆ ನೂತನ ಸೃಷ್ಟಿ ಏನಂತಾರೆ ಒಂದು ದೇವರು ಕೊಡೋಂಥ ಒಂದೆಲ್ಲ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಒಂದು ಡಿಸಿಷನ್ ತೊಗೊಂಡು ಯಾವ ಥರ ಏನು ಮಾಡ್ತಾರೆ ಒಂದು ಫೈಟ್ ಮಾಡ್ತಾರೆ ಅಂತಂದ್ರೆ ಸೊ ನೂತನ ಸೃಷ್ಟಿಗೆ ಬರೋದು ಶೋಧನೆ ಯಾವ ಥರಪ್ಪ ಉದಾಹರಣೆಗಳು ಎಸ್ ಯೇಸು ಕ್ರಿಸ್ತನಿಗೆ ಬಂದಂತೆ ಅದೇ ಉದಾಹರಣೆ ಎಕ್ಸಾಂಪಲ್ಲು ಫಸ್ಟು ಫಸ್ಟಲ್ಲಿ ನಾವೇನು ಪಾಠ ನೋಡಿದ್ರಿ ಫಸ್ಟ್ ಶೋಧನೆಯಲ್ಲಿ ಅದನ್ನ ನಮಗೇನು ಅಪ್ಲಿಕೇಶನ್ ಹಾಂ ಶಬರಿ ಬ್ರದರ್ ಮೊದಲನೇ ಇರೋಂಥ ಶೋಧನೆಯಲ್ಲಿ ನಮಗೇನು ಬ್ರದರ್ ಪಾಠ ಯೇಸು ಕ್ರಿಸ್ತನಿಗೆ ಬಂತಲ್ಲ ಫಸ್ಟು ಟೆಂಪ್ಟೇಷನ್ ಅಂದರೆ ನಮಗೇನು ಪಾಠ ಹಾಂ ಶಂಕರ್ ಬ್ರದರ್ ಹೇಳ್ರಿ ಹಾಂ ದಾಸ್ ಬ್ರದರ್ ದುಷ್ಪ್ರಯೋಗ ಮಾಡೋದು ಹಾಂ ಅದು ಬರ ಅರ್ಥ ನೋಡ್ಬೇಕಾದ್ರೆ ದೇವ್ರ ಹಾಂ ಎಂಬ ಹಾಂ ಅದರ ಸೊ ದೇವ್ರು ಕೊಟ್ಟಿರೋಂಥ ಒಂದು ಆಶೀರ್ವಾದಗಳು ಅಲ್ವರ ಸೊ ದೇವ್ರು ಏನು ಮಾಡಿದ್ರೆ ನಮ್ಮ ಸತ್ಯಕ್ಕೆ ಬಂದಿರೋ ಒಂದು ಕಾರಣದಿಂದ ಅನೇಕ ವಿದ್ವಾಂಥ ರೀತಿಯಲ್ಲಿ ದೇವ್ರು ಏನು ಮಾಡ್ತಾರೆ ನಮಗೆ ಒಂದು ತಲಾಂತನ ಕೊಡೋದಾಗಲಿ ಒಂದು ಆಶೀರ್ವಾದ ಮಾಡೋದಾಗಲಿ ಅಥವಾ ದೇವ್ರು ನಮಗೆ ವಿಧ ವಿಧವಂಥ ರೀತಿಯಲ್ಲಿ ನಮ್ಗೆ ಏನು ಮಾಡ್ತಾರೆ ಅನುಗ್ರಹ ಕೃಪೆ ಕೊಟ್ಟಿರ್ತಾರೆ ಈ ದೇವ್ರ ಕೃಪೆನ ಏನು ಮಾಡೋಕು ವ್ಯರ್ಥವಾಗಿ ನಾವು ವೀನವಾಗಿ ಯೂಸ್ ಮಾಡೋಕೆ ಹೋಗ್ಬಿಡೋದು ಸ್ವಾರ್ಥಕ್ಕಾಗಿ ಮಾಡೋಕೆ ಹೋಗ್ಬಿಡ್ದು ಉಪಯೋಗಿಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ಅದೇ ಯೇಸು ಕ್ರಿಸ್ತ ಮಾಡಕ್ಕೆ ಹೋಗಿಲ್ಲ ಅವರು ದೇವರು ಅಷ್ಟೊಂದೆಲ್ಲ ಆಶೀರ್ವಾದ ಕೊಟ್ಟಿರೋ ಅಷ್ಟೊಂದೆಲ್ಲ ಕೃಪೆ ಇತ್ತು ದೇವರು ಅವ್ರಿಗೆ ಹೇಳುವಾಗ ಏನು ಮಾಡಿದ್ರು ಕೊಟ್ಟಿದ್ರು ಆಶೀರ್ವಾದ ಅದನ್ನ ಏನು ಮಾಡೋದು ಸ್ವಂತಕ್ಕಾಗಿ ಏನು ಮಾಡೋದು ಅವರು ಉಪಯೋಗಿಸೋಕೆ ಹೋಗಿಲ್ಲ ಅಂದ್ರೆ ಅಂದರೆ ಸ್ವಾರ್ಥಕ್ಕಾಗಿ ಏನು ಮಾಡೋಕೆ ಹೋಗಿಲ್ಲ ಉಪಯೋಗಿಸ್ಕೊಳಕ್ಕೆ ಹೋಗಿಲ್ಲ ಇದೇ ಮೊದಲನೇ ಪಾಠ ಅದರ ವೆರಿ ಗುಡ್ ಅಂದ್ರೆ ಎರಡನೇದೇನು ಎಕ್ಸಾಂಪಲು ಎರಡನೇ ಇದ್ರಲ್ಲಿ ನಾವು ಹೆಂಗೆ ಕೇಳ್ತೀರಿ ಪಾಠ ಇವಾಗ ಮೊದಲನೇ ಇದ್ರಲ್ಲಿ ನೋಡ್ಬೇಕಾದ್ರೆ ಏನಪ್ಪ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಬೋದಂದ್ರೆ ನಾವೇನು ಮಾಡೋಕು ಎಲ್ಲರೂ ದೇವ್ರಿಗೆ ಬಿಟ್ಬಿಡ್ಬೇಕಾ ಅಂದರೆ ನೋಡ್ಬೇಕಾದ್ರೆ 100% ದೇವ್ರದೇನೆ ಆದರೆ ಇದನ್ನ ಹೆಂಗೆ ಉಪಯೋಗಿಸ್ಬೇಕಂತೆ ಅದನ್ನು ನಾವು ಆರನೇ ವಾಲಿಂದ ಓದಿದ್ದೀರಿ ಅದರ ಏನು ಹೇಳ್ತಾರೆ ಈ ಸಾಮಾಜಿಕವಾದಂಥ ಒಂದು ಎಂತ ಹಕ್ಕುಗಳು ಸೋಷಿಯಲ್ ಒಬ್ಲಿಗೇಷನ್ಸ್ ಅಂದ್ಬಿಟ್ಟು ಅಂದರೆ ಸಮಾಜದಲ್ಲಿ ಇರಬೇಕಾದ್ರೆ ನಮಗೆ ಏನೇನು ಬೇಕೋ ಅಷ್ಟೆಲ್ಲ ನಾವು ಏನು ಮಾಡೋಕು ಅಷ್ಟಕ್ಕೆ ಮಾತ್ರ ನಾವು ಇರಬೇಕು ಹೊರತು ವಿಪರೀತವಾಗಿ ಏನು ಮಾಡೋಕೋಬಾರ್ದು ನಾವು ನಮ್ಮ ಲೈಫ್ ಸ್ಟೈಲ್ಗಳನ್ನ ಲೋಕೋತ್ತರ ಅಳವಡಿಸ್ಕೊಬಾರ್ದು ಅಂತ ನೋಡಿದ್ರು ಸೊ ಅದೊಂದು ಪಾಯಿಂಟು ಎರಡನೇದಲ್ಲಿ ಏನು ಎಸ್ ಅದರ ಸೊ ನೋಡ್ಬೇಕಾದ್ರೆ ಏನಂತಾರೆ ಏನೋ ದೊಡ್ಡದಾಗೆ ಪರಾಕ್ರಮ ಶಾಲೆ ಅಂತಂಬಿಟ್ಟು ಏನು ಮಾಡೋಕೆ ಹೋಗ್ಬಿಡ್ದು ನಂಗೆ ಅದಿದೆ ಇದಿದೆ ಅಂತಂಬಿಟ್ಟು ಎಲ್ಲ ನೋಡ್ಕೊಳಕ್ಕೆ ಏನು ಮಾಡೋಕೆ ಹೋಗ್ಬಿಡ್ದು ಎಲ್ಲರಿಗಿಂತ ಒಂದು ಗ್ರೇಟ್ ಆಗಿದೆ ನೀವು ಏನು ಮಾಡೋಕೆ ಹೋಗ್ಬಿಡ್ದು ನೋಡ್ಕೊಳಕ್ಕೆ ಹೋಗ್ಬಾರ್ದು ಅಲ್ವರ ಸರಿ ನೋಡ್ಬೇಕಾದ್ರೆ ಅದರಲ್ಲಿ ಏನು ಪಾಠ ಅಂತಂದರೆ ಒಂದು ಹಂಬಲ್ ಕ್ಯಾರೆಕ್ಟರ್ ಅದರ ಇವಾಗ ನಮ್ಮ ನಾವೇ ಹೆಚ್ಕೊಳೋದು ಇದರಿಂದ ದೇವರೇನು ಒಂದು ಹೆಸರುಗಳು ಏನಂತಾರೆ ಒಂದು ದೊಡ್ಡದಾಗೆ ಮಾಡೋ ರೀತಿಯಲ್ಲಿ ಮಾಡೋಕೆ ಹೋಗ್ಬಾರ್ದು ದೇವ್ರಿಗೇನೋ ಒಂದು ಒಳ್ಳೆ ಹೆಸರು ಬರ್ತದೆ ಅಥವಾ ದೇವ್ರಿಗೇನೋ ಗ್ರೇಟ್ ಹೆಸರು ಬರ್ತದೆ ಅಂತ ಏನು ಮಾಡೋಕೆ ಹೋಗ್ಬಿಡ್ದು ಈ ಎಲ್ಲ ವೇನ್ ಇಮ್ಯಾಜಿನೇಷನ್ ಮಾಡೋಕೆ ಫಸ್ಟ್ ಆಫ್ ಆಲ್ ನಾವು ಅಲ್ಲ ತೆಗೆದಾಕ್ಬಿಡ್ಬೇಕು ಅಲ್ವರ ಯಾಕಂದ್ರೆ ದೇವ್ರಿಗೆ ಅವನು ಆತನ ಒಂದು ನಾಮಕ್ಕೆ ಹೆಂಗೆ ಮಹಿಮೆ ತರಿಸ್ಬೇಕು ದೇವ್ರಿಗೆ ಹೆಂಗೆ ಗೊತ್ತು ಅದು ಗೊತ್ತು ಅದರ ಸೊ ಆತನ ಒಂದು ಟೈಮಲ್ಲಿ ಆತನ ಚಿತ್ರ ಪ್ರಕಾರ ಮಾಡೋಕೆ ಹೋಗ್ತಾ ಇದ್ರ ಸೊ ನಮ್ಮ ಒಂದು ಪೌರುಷ ಯಾವ್ದನ್ನು ನೋಡಿಸ್ಬೇಕು ಹ್ಞೂ ಹೆಂಗಪ್ಪ ಸತ್ಯ ನೋಡ್ಸೋಣ
ದೇವವಚನ ಪ್ರಕಾರ ನಡೆಯೋದ್ರಲ್ಲಿ ನಮಗೆ ಬರುವಂತ ಕಷ್ಟ ಸಂಕಟನ ಕೊಡ್ಕೊಳ್ಳೋದ್ರಲ್ಲಿ ವಿಶ್ವಾಸ ಕಳ್ಕೊಳ್ಬೇಕು. ಅದು ಏನು ಬೇಕವಲ್ಲ, ಇವಾಗ ನಮಗೆ ಏನೋ ಒಂದು ವೀಕ್ನೆಸ್ ಇರ್ತದೆ ಅದರ, ಇವಾಗ ವೀಕ್ನೆಸ್ನ ಫೈಟ್ ಮಾಡೋದ್ರಲ್ಲಿ ಮಾಡ್ಬೇಕು, ನಮ್ಮ ನಮ್ಮ ಬಲನ ನೋಡಿಸ್ಬೇಕು ಅಲ್ವರ. ಹಂಗಾದ್ರೆ ನಾವು ನಮ್ಮ ದೇಹನ ಸೆಲ್ಫ್ ಕಂಟ್ರೋಲ್ಗೆ ತಂದು ಕ್ರಿಸ್ತನ ಸ್ವಾರ್ಥ ಬರೋ ರೀತಿನೇ ಮಾಡ್ಕೊ. ಇದ್ರಲ್ಲಿ ನಮ್ದು ಏನು ಮಾಡ್ಬೇಕು, ನಮ್ಮ ನಮ್ಮ ಶಕ್ತಿ, ನಮ್ಮ ಪೌರುಷ ಅಥವಾ ನಮ್ಮ ದೊಡ್ಡ ಸ್ಕೇಲ್ ನೋಡಿಸ್ಬೇಕು, ಈ ವಿಚಾರದಲ್ಲಿ ನೋಡಿಸ್ಬೇಕು ಅಲ್ವರ. ಲೋಕದಲ್ಲಿ ಇದ್ದಂಥ ವಿಚಾರಗಳಲ್ಲಿ ಅಲ್ಲ, ಅದೇ ನಮ್ಗೆ ಟೆಂಪ್ಟೇಷನ್ಸ್ ನೋಡಿದ್ರೆ ಲೋಕದಲ್ಲಿ ಇದ್ರೆ ಏನಾಗ್ತಾರೆ, ಓ ನಾ ಲೋಕ ಹೆಂಗಿರ್ಬೇಕು, ಎಲ್ಲರಿಗಿಂತ ಗ್ರೇಟ್ ಆಗಿರ್ಬೇಕು, ಈ ಥರ ಒಂದು ಟೈಮ್ ಬರ್ತದೆ, ಇದೊಂದು ಮೈಂಡ್ ಅಲ್ವರ. ಆದರೆ ಸತ್ಯದಲ್ಲಿ ಹೆಂಗಿರ್ಬೇಕು, ಇದೇ ಮಾಡಬೇಕು, ಕಂಟ್ರೋಲ್ಗೆ ತರಬೇಕು. ಇವೆಲ್ಲ ಒಂದು ಫೀಲಿಂಗ್ಸ್ ಇದೆಲ್ಲ, ಇವೆಲ್ಲ ಒಂದು ಥಾಟ್ಸ್ಗಳು ಮಾಡಬೇಕು, ಫುಲ್ ಕಂಟ್ರೋಲ್ಗೆ ತರಬೇಕು. ಇದೇ ಓವರ್ಕಮಿಂಗ್ ಕಟ್ರ. ಆಮೇಲೆ ಮೂರನೇ ಪಾಯಿಂಟಲ್ಲಿ ನೋಡಿದ್ರೆ ದೇವ್ರನ್ನ ಟೆಸ್ಟ್ ಮಾಡಕ್ ಹೋಗ್ಬಾರ್ದಾ? ಏನು ಟೆಸ್ಟ್ ಮಾಡಕ್ ಹೋಗ್ಬಾರ್ದು, ಏನರ್ಥ? ಏನರ್ಥ? ಒಂದು ವಾರದಲ್ಲಿ ಓದಿದ್ದೆ ಮನ್ಸಲ್ಲಿ ಇಲ್ಲ ಅಂದ್ರೆ ಇನ್ನೇನು ಓವರ್ಕಮ್ ಮಾಡಕ್ಕೈತದೆ ಅಲ್ವರ. ನಮಗೆ ಎಲ್ಲ ಪಾಯಿಂಟ್ಸ್ ಇರಲ್ಲ, ಅಟ್ಲೀಸ್ಟ್ ಮೇನ್ ಒಂದು ಜಿಸ್ಟ್ ಅಂತಂದ್ಬಿಟ್ಟು ಇರಬೇಕು. ಇಲ್ಲಾಂದ್ರೆ ಬರೋಂಥ ಲೈಫ್ ಬೇರೆ ಟ್ರಯಲ್ಸ್ಗಳನ್ನ ಯಾವ ಥರ ಫೇಸ್ ಮಾಡ್ತೀರಿ ಹೇಳಿ ನಾವು? ವಾಕ್ಯನೇ ಇಲ್ಲ ಅಂದ್ರೆ ಇನ್ನೇನು ಫೇಸ್ ಮಾಡ್ತೀರಿ? ಫೇಸ್ ಮಾಡೋದ್ರಲ್ಲಿ ಯಾವ ಥರ ಪಕ್ಕ ಓಡ್ಲಿನೇ ಹೌದಾ ಇಲ್ವಾ? ಇವಾಗ ಏನೋ ಚಕ್ಕ ಒಂದು ಚಕ್ಕಂದು ಬಿಡ್ತಾರಪ್ಪ, ಭಯಂಕರ ಸಿಚುವೇಶನ್. ಇವಾಗ ನಾವೇನು ನಿರ್ಧಾರ ತೊಗೊಂತೀರೇಳಿ, ನಿರ್ಧಾರ ಹೆಂಗೆ ತೊಗೊಂತೀರಿ, ವ್ಯವಸ್ಥೆ ಮಾಡಿ, ಹೆಂಗೆ ವ್ಯವಸ್ಥೆ ಮಾಡ್ತೀರಿ? ಏನು ಇದ್ರೆ ಇದು ಇದ್ರ ಪ್ರಕಾರ ಏನೋ ಇದ್ರೆ ತಾನೇ, ಇದ್ರ ಪ್ರಕಾರ ವ್ಯವಸ್ಥೆ ಮಾಡೋಕ್ಕೆ, ಇದ್ರ ಪ್ರಕಾರನೇ ಒಳಗೆ ಹೋಗಿದ್ದಿಲ್ಲ ಅಂತಂದರೆ ನಾವು ಏನು ವ್ಯವಸ್ಥೆ ಮಾಡ್ತೀರಿ? ನಮ್ಮ ತಲೆ ಹೆಂಗೆ ಓಡಿದ್ರೆ ಹಂಗೆ ಓಡೋದು ಅಲ್ವರ. ಸುಮ್ಮನೆ ಏನು ಮಾಡ್ತೀವಿ ನಾವು, ಇಷ್ಟ ಬಂದಂತೆ ನಿರ್ಧಾರ ತೊಗೊಂತಿದ್ರ. ಸರಿ, ಥರ್ಡ್ ಪಾಯಿಂಟಲ್ಲಿ ಏನು ಅಂತಂದರೆ, ಯೇಸು ಕ್ರಿಸ್ತು ಏನಂತಾರೆ, ಸೇತಾನ್ ಕೊಡೋಂಥ ಆಫರ್ ಏನ್ರಿ, ಹಿಂಗೆ ಅಡ್ಡ ಬಿದ್ದಂಗೆ ಏನು ಮಾಡೋ, ನಮಸ್ಕಾರ ಮಾಡೋ ನೇಮ್ ನಿಂಗ ಅಂತ ಕೋಪರೇಟ್ ಕೋಪರೇಟ್ ಮಾಡ್ಕೊಂಡು ಹೋಗೋ, ನಿಂಗೆ ಏನು ಮಾಡ್ತೀನಿ, ಎಲ್ಲ ರೀತಿಲಿ ಆಶೀರ್ವಾದ ಮಾಡ್ತೀನಿ, ನಾವು ಯೇಸು ಕ್ರಿಸ್ತು ಮಾಡ್ಕೊಡ್ರಿ ಇದನ್ನ. ಹಂಗಾದ್ರೆ ಲೋಕದ ಒಂದು ಇರೋಂಥ ಒಂದು ಏನಂತಾರೆ, ಸ್ವಲ್ಪ ಒಂದು ಲೋಕದಲ್ಲಿ ಸ್ವಲ್ಪ ಸರ್ಟನ್ ಬಿಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದೆ, ಅದನ್ನೇನು ಮಾಡಕ್ ಹೋಗ್ಬಾರ್ದು ನಾವು, ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗೂ ಏನಂತಾರೆ ನಾವು ಚೆನ್ನಾಗಿರ್ಬೋದು ಲೋಕದಲ್ಲಿ, ಆದರೆ ಸತ್ಯನೇ ಮಾಡಕ್ ಹೋಗ್ಬಾರ್ದು, ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅಂದ್ರ. ಸೊ ಅವಾಗ ಏನಾಗೋದು, ಲೋಕದಲ್ಲಿ ಇದ್ದವಾಗ ಏನಾಗೋದು, ಎಲ್ಲ ರೀತಿಲಿ ಏನಂತಾರೆ ನಮಗೆ ಸೌಕರ್ಯಗಳೆಲ್ಲ ಬರೋದು. ಅದಕ್ಕೆ ನೋಡ್ಬೇಕು ಹೇಳ್ತಾರೆ, ಸತ್ಯದಿಗಾಗಿ ನಿಂತ್ಕೊಟ್ರೆ ಬೈಬಲ್ ಏನಂತಂದ್ಬಿಟ್ರು, ಕ್ರಿಸ್ತನಲ್ಲಿ ಯಾರು ಸದ್ಭಕ್ತನಾಗಿ ಮಾಡೋದಕ್ಕೆ ಮನ್ಸು ಮಾಡ್ತಾ ಅವಾಗ ಏನಿದೆ, ಅದು ಅದಕ್ಕೆ ಹಿಂಸೆ ಹೊಡೆದಾಗ ಫಸ್ಟ್ ಮಾಡ್ಕೊಬೇಕು ಮನಸ್ಸಲ್ಲಿ, ಓ ಬಂತು ಅಂದ್ಬಿಟ್ಟು ಅಯ್ಯೋ ಏನ್ ಬಂತು ಅಂದ್ಬಿಟ್ಟು ಏನು ಮಾಡ್ಕೊಬಿಟ್ಟು ಟೆನ್ಷನ್ ಮಾಡ್ಕೊಳಕ್ಬಿಡ್ತು, ಬಂತು ಅಂದ್ರೆ ಅವ್ರು ಸಂತೋಷಪ್ಪ, ಇದೆಲ್ಲ ಏನಂತೆ ಕ್ರಿಸ್ತನ ನಿಮಿತ್ತವಾಗಿ ಬರ್ತಾರೆ ಅಂತ ನೋಡ್ಕೊ, ಜಾಣ್ ತಂದಿದ್ದ ಇನ್ನ ಡಿಸಿಷನ್ ತಗೋಬೇಕು ಅಲ್ವರ. ಸರಿ, ಅದಕ್ಕೆ ನೋಡ್ಬೇಕ್ರೆ ಮೂರನೇದಲ್ಲಿ ಅದೊಂದು ಪಾಯಿಂಟ್ ಇದೆ. ಆಮೇಲೆ ಇನ್ನೊಂದು ಏನಂದರೆ, ಯೇಸು ಕ್ರಿಸ್ತ ಸಮಾಜ ಸೇವೆ ಮಾಡಿದ್ರ? ಯಾಕೆ ಮಾಡಲಿಲ್ಲ, ಅವ್ರು ಮಾಡೋಕ್ಕೆ ಮತ್ತೇನಿಗೆ ಅದ್ಭುತ ಎಲ್ಲ ಮಾಡಿದ್ದು? ವೆರಿ ಗುಡ್ ಅಲ್ರ. ಸೊ ದೇವರಾಜ್ಯದಲ್ಲಿ ಇರೋದ್ರಿಂದ ಎಲ್ಲ ಕಾರ್ಯಗಳೇ ಇದೆಯಲ್ಲ, ಒಂದು ಛಾಯ ಆಗಿದೆ ಅಂದ್ಬಿಟ್ಟು ನೋಡ್ಸೋದಕ್ಕೆ. ಆಮೇಲೆ ಸೊ ಆ ಒಂದು ಇದ್ದಂಥ ಪ್ರೀತಿ ಏನು ಮಾಡೋದಂದ್ರೆ, ಅವರು ವ್ಯಕ್ತಪಡಿಸ್ರು ಈ ಜನಗಳಿರೋಂಥ ಒಂದು ಕಷ್ಟವಾದಂಥ ಒಂದು ಸಿಚುವೇಶನ್ ನೋಡ್ಬಿಟ್ಟು ಹೇಳ್ತಾರೆ, ಅವರು ಅನುಕಂಪದಿಂದ ಕನಿಕರದನ್ನೇ ಮಾಡಿದಾರೆ ಅದನ್ನ, ಅದರ ಮಾಡಿದ್ರೆ ಅದರ. ಸೊ ಇವಾಗ ನಮಗೆ ಕನಿಕರ ಇರಬಾರ್ದು ಹಂಗಾರೆ, ಹ್ಞೂ ನಾವು ಹಂಗೆ ಮಾಡ್ಬೇಕು ಬಿಡು, ಹಂಗಾರೆ ನಾವು ಮಾಡಬೇಕು, ಯಾರ್ಯಾರು ಮಾಡಬೇಕು ಆ ಥರ, ಮತ್ತೆ ಯಾರು ಮಾಡಬೇಕು, ಎಸ್ ಅದರ. ಇವಾಗ ನಾವು ಲಿಮಿಟ್ ಇದೆ ಅದ್ರ, ಯಾರಾದ್ರೆ ಫಸ್ಟ್ ನಮ್ಗೆ ಕೊಟ್ಟೆ ಲಿಮಿಟ್ ಏನದು, ಯಾರಿಗೆ ಮಾಡಬೇಕು, ಸತ್ಯದಲ್ಲಿರೋಂಥ ಕಾನ್ಸಿಕ್ರೇಟರಿ ಸಹೋದರ ಸಹೋದರಗಳಿಗೆ ಮಾಡಬೇಕು, ಇದನ್ನ ಮಾಡಬೇಕು ಅದರ. ಇದು ಮಾಡೋಕ್ಕೆ ಸಾಕಾಗ್ಬಿಡ್ತಾರೆ ನಮಗೆ ಅದರ, ಆಮೇಲೆ ಮಿಕ್ಕಿದೆ ಅಂತಾರೆ ಲೋಕದಲ್ಲಿ ಮಾಡೋಂಥದ್ದು ಅಲ್ವರ. ಅದೆಲ್ಲ ನೆಕ್ಸ್ಟ್ ಏನಂತಾರೆ, 1000 ಇಸ್ ಅಲ್ವರ. ವೆರಿ ಗುಡ್. ಸೊ ಇದ್ರ ಬಗ್ಗೆ ನೋಡಿದ್ರೆ ಅದರ, ಆಮೇಲೆ ಇನ್ನೊಂದು ಪಾಯಿಂಟ್ ನೋಡಿದೆ ಅದರ, ಏನಂದ್ರೆ ಕ್ರಿಸ್ತನು ತನ್ನ ಅನುಭವಿಸಿದಂಥ ಬಾಧೆಗಳ ಮುಖಾಂತರ ಸಿದ್ಧಿಗೆ ಬಂದರು ಅಂತ. ಹಾಂ, ಅದೇನದು, ಯೇಸು ಕ್ರಿಸ್ತು ಅನುಭವಿಸಿದಂಥ ಬಾಧೆಗಳ ಮುಖಾಂತರ ಸಿದ್ಧಿಗೆ ಹೆಂಗೆ ಬಂದರು? ಈ ವಾಸ್ ಮೇಡ್ ಪರ್ಫೆಕ್ಟ್ ಥ್ರೂ ಸಫರಿಂಗ್ಸ್ ಅಂತ ಹೀಬ್ರೂ 2:10 ಬರ್ತದಲ್ಲ. ಅಂದರೆ ಯೇಸು ಕ್ರಿಸ್ತು ಏನು ಅಪರಿಪೂರ್ಣವಾಗಿದ್ದರಾ, ಮತ್ತೆ ಸಿದ್ಧಿಗೆ ಹೆಂಗೆ ಬಂದರು ಅವರು, ಅವ್ರು ಪರ್ಫೆಕ್ಟ್ ಆಗಿರ್ಲಿಲ್ವಾ? ಹೆಂಗೆ ಪರ್ಫೆಕ್ಟ್ ಫಸ್ಟ್ ಪರ್ಫೆಕ್ಟ್ ಆಗಿರ್ಲಿಲ್ವಾ?
ಲೋಕದಲ್ಲಿ ಮನುಷ್ಯ ರೂಪದಲ್ಲಿ ಇದೆ ಬರ್ತದೆ, ಅದರಲ್ಲೂ ದೇವರ ಮುಖ ಪರಿಶುದ್ಧ ಆಗ್ಬೇಕಂದ್ರೆ ஓரி தமிழ் படிங்க சார், எப்ரேயர் 2:10 படிங்க பார்க்கலாம். எப்ரேயர்ல 2:10 படிங்க. ரட்சிப்பின் அதிபதிய ஏனென்றால் நமக்காக தமக்காகவும் தம்மாலேயும் சகலத்தையும் உண்டாக்கினவர் அநேகம் பிள்ளைகளை மகிமையில் கொண்டு வந்து சேர்க்கையில் அவர்களுடைய ரட்சிப்பின் அதிபதியை உபத்திரவங்களினாலே பூர்ணப்படுத்தினார் இல்லைங்களா. உபதிரவத்தாலே பூர்ணப்படுத்துறாங்க கொடுத்துருக்காரு இல்லைங்களா. அப்ப உபதிரவத்தாலே பூர்ணப்படுத்துறாங்க மீனிங்கோ இயேசு கிறிஸ்துவோ அபரிபூர்ணமாகிந்தாரா? எப்படி அந்த உபதிரவத்தாலே எப்படி பூர்ணமாக கொண்டு வந்தாரா? என்ன மாதிரி பரிபூர்ணத்துக்கு தேவன் கொண்டு வந்தார் இயேசு கிறிஸ்துவை ಅಲ್ವರ? ಇವಾಗ ಉಪದ್ರವ ಮುಖಾಂತರ ಯೇಸು ಕ್ರಿಸ್ತ ಪರಿಪೂರ್ಣವಾಗಿ ಮಾಡ್ದು ಅಂತ ಹೇಳ್ತಾಂಗ. ಯೇಸು ಕ್ರಿಸ್ತ ಇಂಪರ್ಫೆಕ್ಟ್ ಆಗಿದ್ರಾ ಹೇಳ್ಬಿಟ್ಟ? ಯೇಸು ಕ್ರಿಸ್ತ ಪರ್ಫೆಕ್ಟ್ ಆಗಿದ್ರು. ಯಾವ ನೇಚರಲ್ಲಿ ಯೇಸು ಕ್ರಿಸ್ತ ತಂದೆ ದೇವರ ಹತ್ರ ಯಾವ ನೇಚರ್ ಇದ್ರು? ಫಸ್ಟ್ ಸ್ಪಿರಿಚುವಲ್ ಡಿವೈನ್ ನೇಚರ್, ಆತ್ಮಿಕ ಅದರ ಸ್ಪಿರಿಚುವಲ್ ನೇಚರ್ ಅಲ್ವರ? ಏನಂತಾರೆ ಸ್ಪಿರಿಟ್ ಬೀಯಿಂಗ್ ತರ ಯಾವ ತರ ಇದ್ರು? ದೂತ್ರಗಳ ತರ ಇದ್ರು, ದೇವ್ರ ತರ ಇದ್ರ? ದೂತ್ರಗಳ ತರ ಇದ್ರು. ಆದ್ರೆ ದೂತ್ರಗಳು ಅಂದ್ರೆ ದೇವ್ರಿಗೆ ಏನು ವ್ಯತ್ಯಾಸ ನೇಚರಲ್ಲಿ? ಅಲ್ವರ? ಇವ್ರಿಗೆ ಸಾವಿತ್ತು, ಅವ್ರಿಗೆ ಸಾವಿಲ್ಲ ಅಲ್ವರ? ಸೀಸೆ ಯೇಸು ದೇವ್ರಿಗೂ ಮತ್ತೆ ಕ್ರೈಸ್ಟ್ಗೆ ಇದ್ದಿದ್ದು ಅಲ್ವರ? ಇವಾಗ ಅಲ್ಲಿ ವಿಧೇಯರಾಗಿದ್ದಾರೆ ಯೇಸು ಕ್ರಿಸ್ತು ಇದ್ರು ಅದರ ಭೂಲೋಕಕ್ಕೆ ಬರ್ಬೇಕಾದ್ರೆ ಹೆಂಗ್ ಬಂದ್ರೆ ಮಾಂಸಲ್ಲಿ ಬಂದರು ಅಲ್ವರ? ಮಾಂಸಲ್ಲಿ ಬರ್ಬೇಕಾದ್ರೆ ಇಲ್ಲಿ ಯಾವ ತರ ವಿಧೇಯತೆ ನೋಡಿಸ್ರು? ಯಾವ ಸಂದರ್ಭದಲ್ಲಿ ವಿಧೇಯತೆ ನೋಡಿಸ್ರು? ಎಂಥ ಸಿಚುವೇಶನ್ ಅಲ್ಲಿ? ಅಲ್ವರ? ಅವ್ರಿಗೆ ಎಲ್ಲಾ ಸಿಚುವೇಶನ್ ಫೇವರಬಲ್ ಆಗಿತ್ತಾ? ಇಲ್ಲ. ಅಂದ್ರೆ ಎಲ್ಲ ಏನಾಗಿದೆ ಅವ್ರಿಗೆ? ಆಪೋಸಿಟ್ ಆಗಿದೆ. ಇವಾಗ ಈ ಒಂದು ಸಿಚುವೇಶನ್ ಅಲ್ಲಿ ದೇವ್ರಿಗೆ ಏನ್ ಮಾಡಿದ್ರು? ವಿಧೇಯತೆನ ನೋಡ್ತಾರು, ಮಾಡ್ತಾ ಇದ್ರ? ಸೊ ಅದ ನೋಡ್ಬೇಕ್ರೆ ಇದನ್ನ ಯೇಸುಕ್ಸ್ ಕಲ್ತಿದೆ ಅಲ್ಲಿ ಭೂಲೋಕದಲ್ಲಿ. ಸೊ ಅವ್ರ ಪಟ್ಟಂತರ ಶ್ರಮೆಗಳ ಮುಖಾಂತರ ಆ ಪರ್ಫೆಕ್ಷನ್ ಏನಾದ್ರು ಅವರು ಬಂದ್ರು ಅಂತ ಅರ್ಥ ಆಯ್ತು. ಅಂದ್ರೆ ಯೇಸು ಕ್ರಿಸ್ತನ ಡಿವೈನ್ ನೇಚರ್ಗೆ ದೇವರು ಹೆಂಗ್ ಫಿಟ್ ಮಾಡಿದ್ದು? ಸಫರಿಂಗ್ಸ್ ಗಳ ಮುಖಾಂತರ, ಅರ್ಥ ಆಯ್ತರ? ಸೊ ಅದ್ಗೇನ್ ಮಾಡಿದ್ರೆ ಕಳೆದ ವಾರ ನೋಡಿದ್ರ ಅದಕ್ಕೆ ಇನ್ನೊಂದು ಪಾಯಿಂಟ್ ನೋಡಿದ್ರೆ ಅದರ ಯೇಸು ಕ್ರಿಸ್ತ ಇಷ್ಟೊಂದು ಸಫರಿಂಗ್ಸ್ ಎಲ್ಲ ಅನುಭವಿಸಿದ್ದು ಸಂತೋಷದಿಂದ ಏನಕ್ಕೆ? ವೆರಿ ಗುಡ್. ಲೋಕತನ ಪಾಪದಿಂದ ಬಿಡುಗಡೆ ಮಾಡ್ಬೇಕು ಅಂತ, ಆಮೇಲೆ ಅಲ್ವರ ಸೋಡ್ಬೇಕ್ರೆ ದೇವ್ ಸಿತ್ತಾನ ಮಾಡಿ ದೇವ್ರಿಗೆ ಮಹಿಮೆ ಪಡಿಸ್ಬೇಕು ಅಂತ ಏನಾಗಿತ್ತು ಅವ್ರಿಗೆ? ಏಮ್ ಸಿತ್ತ ಅಂತಿರ್ತ ಅದ್ರ ಹೇಳ್ತಾ ಮುಂದೆ ಇಟ್ಟಂತ ಸಂತೋಷದಿಂದ ಅವಮಾನ ಲೆಕ್ಕಿಸದೆ ಶಿಲ್ವೆ ಮಾಡೋನ್ ಕೂಡ ಏನ್ ಮಾಡಿದವ್ರು ಅನುಭವಿಸಿದ್ರೆ ಏನಂತ ಮುಂದೆ ಇಟ್ಟಿರೋ ಸಂತೋಷ ಅಂದ್ರೆ ಬರ್ತಾರೆ ಸರ್ ಹಲವಾರು ಪಾಯಿಂಟ್ಸ್ ಹೇಳ್ತಾರೆ. ಫಸ್ಟ್ ಏನಂದ್ರೆ ದೇವ್ ಚಿತ್ತ ಮಾಡೋದು, ಎಲ್ಲಾ ಮನುಷ್ಯರಿಗೂ ರಕ್ಷಣೆ ತರೋದು, ಆಮೇಲೆ ಜನಗಳಿಗೆ ಯೇಸು ಕ್ರಿಸ್ತ ತಂದೆಯ ದೇವ್ರ ಬಗ್ಗೆ ಒಂದು ಅರಿವನ್ನು ಉಂಟು ಮಾಡೋದು, ಇವೆಲ್ಲ ಏನಾಗಿದಂತೆ ಕ್ರಿಸ್ತನ ಮುಂದಂತ ಒಂದು ಸಂತೋಷ ಅದರ. ಸರಿ, ಓಕೆ. ಸೊ ಈ ವಾರ ಓದೋಣ ಅಂತೀನಿ. ಏನಂದ್ರೆ ಪೇಜ್ ನಂಬರ್ 120 ಇಂಗ್ಲಿಷ್ ಅಲ್ಲಿ ಓದ್ತಿರೋದ್ರ ಹೆಡಿಂಗ್ ಕಾಣಲಿ. ವೆರಿ ಗುಡ್ ಬ್ರದರ್. ಅದೇ ಹೀಬ್ರೂ 5:8-10. ನೋಡ್ರ ಹೀಗೆ ಮಗನಾಗಿದ್ರು ಸರಿ ಅನುಭವಿಸಿದ ಬಾಧೆಗಳ ಮುಖಾಂತರ ಏನ್ ಮಾಡಿದ್ರು? ವಿಧೇಯತನ ಕಲ್ತ್ಕೊಟ್ರು ಅಂತ ಹೇಳ್ತಾರೆ. ಈ ವಚನ ಓದ್ಬೇಕಾದ್ರೆ ನಮ್ಗೆ ಸಾಮಾನ್ಯವಾಗಿ ಹೆಂಗ ಅನ್ಸ್ತದೆ? ಓ ಎಷ್ಟು ಏನಾಗಿದ್ರಪ್ಪ ಆ ವಿಧೇಯತನಾಗಿದ್ರು, ಅವ್ರಿಗೆ ಒಬಿಡಿಯನ್ಸ್ ಇರ್ಲಿಲ್ಲ. ಸೊ ಇದು ಕಲ್ತಿದ್ ಎಲ್ಲಿ ಕಲ್ತರು? ಭೂಲೋಕದಲ್ಲಿ ಕಲ್ತರು ಅಂತ ಕರೆಕ್ಟಾ? ಈ ವಚನ ಸಾಮಾನ್ಯ ಓದ್ರೆ ಹೆಂಗ ಅನ್ಸ್ತದೆ ನಮ್ಗೆ? ಓ ಅವರು ಇವಾಗ ಇವಾಗ ಬಾಲಾಜಿ ಹೇಳಿ ಮತ್ತೆ ಕೇಳ್ತಾ ಇರಲ್ಲ, ಬಾಲಾಜಿ ಪಾಠ ಕಲ್ತರು ಅಂತ ನಿಮ್ಮ ನೀವು ಟಕ್ಕನ್ ಹೆಂಗ ಅನ್ಸ್ಬಿಡ್ತದೆ? ಓ ಅವರೆಲ್ಲೂ ಇಲ್ಲಿ ಕಲ್ತಿರಲ್ಲ, ಎಲ್ಲಿ ಕಲ್ತರು? ಕರೆಕ್ಟಾ? ಪಾಯಿಂಟ್ ಹೇಳ್ಬೇಕು ಹೆಂಗ ಅನ್ಸದೆ? ಓ ಶಂಕರ್ ಪಾಠ ಕಲ್ತರು ನೋಡಪ್ಪ ಅಂತ ನಿಮ್ಮ ನೀವು. ಓ ಇದನ್ನ ಪಾಠ ಕಲ್ತಿರಲ್ಲ, ಇವಾಗ ಏನಾಗವ್ರೆ ಪಾಠ ಕೋದ್ರೆ ಇದೇ ಐಡಿಯಾ ಬರ್ತಾರೆ. ಈ ತರ ವಚನ ಹೋದ್ರೆ ಒಂದು ಹೆಂಗಿರ್ತಾರೆ? ಯೇಸು ಕ್ರಿಸ್ತ ಒಬಿಡಿಯನ್ಸ್ ಎಲ್ಲಿ ಕಲ್ತ್ಕೊಂಡ್ರ? ಹಂಗಾರೆ ಇದನ್ನ ಡಿಸೋಬಿಡಿಯಂಟ್ ಆಗಿದ್ರು ಅಂತ ಒಂದು ಥಾಟ್ ಬರ್ತದೆ. ಕರೆಕ್ಟಾ? ಸರಿ, ನೆಕ್ಸ್ಟ್. ಆಮೇಲೆ ಈ ತರ ಏನಂತೆ ಅನಂತರ ಬರುವಂತ ಎಲ್ಲರಿಗೂ ನಿರಂತರ ಏನಾಗಿದಂತೆ ರಕ್ಷಕನಾಗಕ್ಕೆ ಕಾರಣರಾದರು ಅಂತ ಹೇಳ್ತಾರೆ ಅಲ್ವರ. ಸರಿ, ಇದು ಅರ್ಥ ಏನೋ, ಈ ವಚನದ ಅರ್ಥ ಏನೋ ಅಂತ ಓದನಿ ಓದಿ ಮುಂದಕ್ಕೆ. ಕರ್ತನು ಈಗಾಗಲೇ ನಿಷ್ಕಳಂಕನು, ಸರ್ವ ಸಂಪೂರ್ಣನು, ಈಗಾಗಲೇ ದೇವರ ಏಕಕುಮಾರನು,
ಅನುಕೂಲಕರ ಸ್ಥಿತಿಯಲ್ಲಿ ಈಗಾಗಲೇ ತಂದೆಗೆ ವಿಧೇಯನು ಆಗಿರುವವನು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ವಿಧೇಯನಾಗಿರುವುದು ಹೇಗೆಂದು ಕಲಿತುಕೊಂಡನು. ಈ ರೀತಿಯಲ್ಲಿ ಆತನು ಪರೀಕ್ಷೆಗಳಿಗೆ ಒಳಪಟ್ಟವನಾಗಿ ತಾನು ಸರ್ವ ಸಮರ್ಪಕತೆಗೆ ಅರ್ಹನೆಂದು ಅತ್ಯುನ್ನತ ಮಟ್ಟದಲ್ಲಿ ದೈವ ಸ್ವಭಾವದಲ್ಲಿ ರುಜುವಾತುಪಡಿಸಿದನು ಮತ್ತು ಆತನನ್ನು ದೇವರು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾಗ ಆತನ ಮುಂದೆ ಇಡಲ್ಪಟ್ಟ ಉತ್ಕೃಷ್ಟವಾದ ಮಹಿಮೆಗೆ ಸಂಪೂರ್ಣ ಸಮರ್ಪಕನಾಗಿ ಮೊದಲಿಗೆ ಆತನ ದೇಹವಾದ ಸಭೆಯ ವಿಮೋಚಕನಾಗಿ ನಂತರದಲ್ಲಿ ಸೂಕ್ತ ಸಮಯದಲ್ಲಿ ಜ್ಞಾನದ ತಿಳುವಳಿಕೆ ಬಂದವರೆಲ್ಲರೂ ಅದರ ಸೊ ಇಲ್ಲಿ ಹೇಳ್ತಾರೆ ಈ ಒಂದು ಇದರಲ್ಲಿ ಬದರಸ ಹೇಳ್ಬೇಕಂತಾರೆ ಇಲ್ಲಿ ವಿಧೇಯತನ ಕಲ್ತ್ಕೊಂಡ್ರು ಅಂದ್ರೆ ಯಾವ ಒಂದು ಸಂದರ್ಭದಲ್ಲಿ ಹೆಂಗೆ ವಿಧೇಯತನ ನೋಡಿಸ್ಬೇಕು ಅಂತ ಮಾಡೋದಂತಿವ್ರು ಇದರಾ ಎಷ್ಟು ಪ್ರಶ್ನೆ ಮಾಡಿದ್ದಿವಾಗ ಕಲ್ತಿದ್ದು ಹೆಂಗೆ ಕಷ್ಟವಾದಂತ ಒಂದು ಸಂದರ್ಭದಲ್ಲಿ ಎಲ್ಲಾರಿವ್ರಿಗೆ ಆಪೋಸಿಟ್ ಆಗಿ ಇರೋದ ಸಂದರ್ಭದಲ್ಲಿ ಇವ್ರು ಯಾವುದು ಕೂಡ ಸಪೋರ್ಟ್ ಆಗಿ ಅಥವಾ ಫೇವರಬಲ್ ಆಗಿ ಇಲ್ದಿರೋದ ಸಂದರ್ಭದಲ್ಲಿ ಆ ಟೈಮಲ್ಲಿ ದೇವರಿಗೆ ಹೆಂಗಪ್ಪ ವಿಧೇಯತನಾಗಿರೋದು ಅಂತೇನ್ ಮಾಡಂತ ಯೇಸು ಕ್ರಿಸ್ತು ಈ ಪಾಠನ ಯೇಸು ಕ್ರಿಸ್ತು ಕಲ್ತಿದೆಯಲ್ಲಿ ಭೂಲೋಕದಲ್ಲಿ ಲಾಸ್ಟ್ ಟೈಮ್ ಹೋದಲ್ಲ ಅದಕ್ಕೆ ಈಕ್ವಲ್ ಆಗಿರೋಂತ ಒಂದೇತರ ಒಂದು ಇನ್ನೊಂದು ವರ್ಷ ಯಾವ್ದಂತಂದ್ರೆ ಈ ವಚನ ಅಂದ್ರೆ ಯೇಸು ಕ್ರಿಸ್ತು ಅನೇಕ ರೀತಿಯಲ್ಲಿ ದೇವರಿಗೆ ಹೆಂಗೆ ನಾವು ವಿಧೇಯತ ಆಗಿರ್ಬೇಕು ಅಂದ್ರೆ ದೇವ್ರ ವಚನ ಹೆಂಗ್ ಕೈಗೂ ನಡಿಬೇಕು ಅಂತಂದ್ಬಿಟ್ಟು ಏನ್ರೀ ಏನ್ತರ ಒಂದು ಕೆಟ್ಟ ಸಂದರ್ಭಗಳಲ್ಲಿ ಇದು ಹೆಂಗ್ ಮಾಡೋದು ಹೆಂಗ್ ಫಾಲೋ ಅಪ್ ಮಾಡೋದು ಹೆಂಗ್ ಕಿಕ್ ಅಪ್ ಮಾಡ್ಬಿಟ್ಟು ಈ ಪಾಠನ ಕಲ್ತಿದೆ ಎಲ್ಲಿ ಅಂತೆ ಭೂಲೋಕದಲ್ಲಿ ಭೂಮಿಯಲ್ಲಿ ಪಾಠನ್ ಕಲ್ತಾರಂತೆ ಅಲ್ರ ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಾನಂತೀನಿ. ದೇವರು ಆತನಲ್ಲೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದರು. ಅಪೊಸ್ತಲ ಕೃತ್ಯ 5:31. ಈ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸುವು ತನ್ನ ತಂದೆಯ ಮುಂದೆಯೂ ದೇವದೂತರಗಳ ಮುಂದೆಯೂ ಮತ್ತು ಆತನ ಸಹೋದರರುಗಳಾದ ನಮ್ಮಗಳ ಮುಂದೆಯೂ ತಂದೆ ದೇವರಿಗೆ ಮತ್ತು ತನ್ನ ತಂದೆಯ ರಾಜ್ಯದ ತತ್ವ ಸಿದ್ಧಾಂತಗಳಿಗೆ ತನ್ನ ಸ್ವಾಮಿ ನಿಷ್ಠೆಯನ್ನು ನಿರೂಪಿಸಿದ್ದಾನೆ. ಹೀಗೆ ಆತನು ತಂದೆಯ ನಿಯಮಗಳನ್ನು ಅತಿಯಾಗಿ ವರ್ಣಿಸಿ ಅದನ್ನು ಗೌರವಾರ್ಥವನ್ನಾಗಿ ಮಾಡಿದ್ದಾನೆ. ಇದು ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಬಹಳಷ್ಟು ಮಿತಿಮೀರಿದ ಕೇಳಿಕೆಗಳಲ್ಲ ಸಮರ್ಪಕ ವ್ಯಕ್ತಿಯ ಯೋಗ್ಯತೆಗೆ ಮೀರಿದ್ದಲ್ಲ ಎಂದು ನಿರೂಪಿಸಿದನು. ಆತನ ವಿಧೇಯ ಮತ್ತು ವಿವೇಕಿ ಆತನು ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂತ ಸ್ತುತಿಯನ್ನು ಕೇಳಿ ಆತನ ಅನುಯಾಯಿಗಳಾದ ನಾವು ಸಂತೋಷ ಪಡಬೇಕು. ರೆವಲ್ಯೂಷನ್ 5:12 ಅಂತ ಫುಲ್ ಪ್ಯಾರಾಗ್ರಾಫ್ ಓದೈತಾ. ಸರಿ, ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ ಯೇಸು ಕ್ರಿಸ್ತು ಈ ತರ ಒಂದು ಮೋಸವಾಗಿರೋ ಸಿಚುವೇಶನ್ ಅಲ್ಲೂ ಕೂಡ ದೇವ್ರಿಗೇನಾಗಿರ್ಬೋದು ವಿಧೇಯರಾಗಿರ್ಬೋದು ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಏನ್ ಮಾಡುತ್ತೆ ಅಲ್ಲಿ ಪ್ರೂವ್ ಮಾಡಿ ನೋಡ್ಸೋರಂತೆ ಅಲ್ವರ. ಹೆಂಗೆ ಪ್ರೂವ್ ಮಾಡಿ ನೋಡ್ಸೋದು ಅಂದ್ರೆ ಇದರಿಂದ ಏನಾಯ್ತು ಅಂದ್ರೆ ಅವರು ಏನೋ ಒಂದು ಮುಖ್ಯವಾಗಿರೋಂಥ ಕಾರ್ಯ ಜನಗಳಿಗೆ ನೋಡ್ಸ್ಕೊಟ್ರು ಅಂತಂದ್ರೆ ದೇವ್ರು ಕೊಟ್ಟಿರೋ ಧರ್ಮಶಾಸ್ತ್ರ ಏನಾಗಿದೆ ಅದು ಅದು ಪರಿಪೂರ್ಣವಾಗಿದ್ದರೆ ಅದರಲ್ಲಿ ಯಾವುದು ಇರುತ್ತೆ ಏನಿಲ್ಲ ಏನೂ ಒಂದು ಫಾಲ್ಟ್ ಇಲ್ಲ ಏನೋ ಒಂದು ಡಿಫೆಕ್ಟ್ಸು ಇಲ್ಲ. ಅದನ್ನ ಎಂಥ ಪರ್ಫೆಕ್ಟ್ ಆಗಿರೋ ಮಂಚ ಎಂಥ ಮೋಸವಾಗಿರೋ ಸಿಚುವೇಶನ್ ಕೂಡ ಏನ್ಬಿಡ್ಬೋದು ಅವನು ನೆರವೇರಿಸ್ಬೋದು. ಅಷ್ಟು ಒಂದು ನ್ಯಾಯಪೂರ್ಣ ಇದೆ, ಕ್ಲಿಯರ್ ಆಗಿದೆ, ಅಷ್ಟೊಂದು ಶಕ್ತಿ ಮನುಷ್ಯನಲ್ಲಿ ದೇವ್ರು ಇಟ್ಟವ್ರೆ ಅಂತ ಮಾಡೋದು ದೇವರು ಅಲ್ಲಿ ಯೇಸು ಕ್ರಿಸ್ತು ಮಾಡೋದು ನೋಡ್ಸೋಣ. ಅಂದ್ರೆ ಪರ್ಫೆಕ್ಟ್ ಮ್ಯಾನ್ಗೆ ಇದನ್ನ ಕೀಪ್ ಅಪ್ ಮಾಡೋಕ್ಕೆ ಫುಲ್ ಏನಾಗಿದೆ ಅವನಿಗೆ 100% ಕೆಪಾಸಿಟಿ ಇದೆ. ಅದಕ್ಕೆ ಸಿಚುವೇಶನ್ ಹಿಂಗಿಲ್ಲ ಅಂತಂದ್ಬಿಟ್ಟು ಮಾತ್ರಕ್ಕೆ ಅಯ್ಯೋ ಧರ್ಮಶಾಸ್ತ್ರದಲ್ಲಿ ಕೀಪ್ ಅಪ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನು ಹೇಳ್ತಾರೆ ಅಂದ್ರೆ ಪಾಯಿಂಟ್ ಅಂದ್ರೆ ಆದಾಮ್ ಬಿದ್ದನಲ್ಲ, ಆದಾಮ್ ಬಿದ್ದಿದ್ದಕ್ಕೆ ಅವನೇ ಕಾರಣ ಹೊರತು ಎಂತ ದೇವ್ರು ಕೊಟ್ಟಿದ್ದ ನ್ಯಾಯ ಪ್ರಮಾಣ ಏನಾಗಿಲ್ಲ ಅಲ್ಲಿ. ಆ ದೇವ್ರ ಪ್ರಮಾಣ ಕೊಟ್ಟಿದ್ರೆ ಅಣ್ಣ ತಿನ್ಬಿಡ ಅಂತ ಹೇಳಿದ್ರು ಅದಲೇ ಇಲ್ಲ, ಅದ್ರಲ್ಲಿ ಏನು ಫಾಲ್ಟು ಇಲ್ಲ. ಅದೇ ತಗೊಂಡ್ಬೇಕು ಮೋಸ ಮುಖಾಂತರ ಕೊಟ್ಟಿದ್ದ ಧರ್ಮಶಾಸ್ತ್ರ ಕೂಡ ಅದು ಪರ್ಫೆಕ್ಟ್ ಸ್ಟ್ಯಾಂಡರ್ಡ್ ಅದ್ರ. ಆದ್ರೆ ಆ ಇಂಪರ್ಫೆಕ್ಟ್ ಆಗಿರೋ ಮನುಷ್ಯ ಕೀಪ್ ಮಾಡಕ್ಕೆಲ್ಲ ಬಿಟ್ಟಿರ್ತೀನಿ. ಆದ್ರೆ ಪರ್ಫೆಕ್ಟ್ ಆಗಿರೋ ಮನುಷ್ಯ ಇದ್ದಿದ್ರೆ ಅವ್ನ್ ಖಂಡಿತವಾಗಿ ಏನ್ ಮಾಡ್ಬೋದು ಕೀಪ್ ಅಪ್ ಮಾಡೋದು. ಅದನ್ನೇ ಯೇಸು ಕ್ರಿಸ್ತು ಏನ್ ಮಾಡಿದ್ದ ನೋಡ್ಸಿ. ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಪರ್ಫೆಕ್ಟ್ ಮ್ಯಾನ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಅಲ್ವರ. ಅಂದ್ರೆ ಪರ್ಫೆಕ್ಟ್ ಮ್ಯಾನ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂದ್ರೆ ಎಂತ ಒಂದು ಎಂತಾರೆ ಒಂದು ಒಂದು ಡೇಂಜರಸ್ ಸಿಚುವೇಶನ್ ಅಥವಾ ಒಂದು ಈವಿಲ್ ಸಿಚುವೇಶನ್ ಬಿದ್ದರೂ ಸರಿ ಅವನ್ ಎದ್ದಿ ಫೈಟ್ ಮಾಡಿ ಓವರ್ಕಮ್ ಮಾಡೋ ಒಂದು ಶಕ್ತಿ ಏನಾಗಿದೆ ದೇವ್ರು ಅವನ್ಗೆ ಅವನಿಗೆ ಕೊಟ್ಟವ್ರೆ ಅಂತ ಅರ್ಥ. ಇದನ್ನೇ ಕ್ರೈಸ್ಟ್ ಏನ್ ಮಾಡುತ್ತೆ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ಸೋರು ಅಂತಂದ್ರೆ ಅದಕ್ಕೆ ನೋಡ್ಬೇಕು ಹೇಳ್ತಾರೆ ಅಂತಂದ್ರೆ ವರ್ತಿ ಇಸ್ ದ ಲ್ಯಾಮ್ ಪ್ರಕಟಣೆ 5ನೇ ಅಧ್ಯಾಯದಲ್ಲಿ 12ನೇ ವಚನ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಆ ಒಂದು 5ನೇ ಅಧ್ಯಾಯದಲ್ಲಿ ಏನ್ ಬಿಡ್ತಾರೆ
ಆ ದೇವ್ರ ಕೈಯಿಂದ ಸುರುಳಿನ ತೆಗೆದು ಓದೋದಕ್ಕೆ ಯಾರು ಯೋಗ್ಯರಾಗಿರಲ್ಲ. ಅವಾಗ ಇವ್ರು ಅಳ್ತಾ ಇರ್ಬೇಕಾದ್ರೆ ಒಬ್ಬ ಒಂದು ಹಿರಿಯರು ಬಂದು ಹೇಳ್ತಾರಲ್ವರ, ಯಜ್ಞದ ಕುರಿಯಾದತನು ಆ ಒಂದು ಜಯನ್ ಹೊಂದಿ ಇದನ್ನ ತಗೊಂಡೋದಕ್ಕೆ ಏನ್ ಮಾಡಿದಾರೆ, ಯೋಗ್ಯರಾಗಿದ್ದಾರೆ ಅಂತ ಅಂದ್ರೆ. ಸೊ ಅದಕ್ಕೆ ಹೇಳ್ಬೇಕ್ರೆ ಕ್ರೈಸ್ಟ್ ಏನ್ ಮಾಡಿದಂತಂದ್ರೆ ಆ ಒಂದು ಯೋಗ್ಯತೆ ಏನ್ ಮಾಡಿದ್ರು ಅವರು ಪಡ್ಕೊಂಡ್ರಂತೆ ಅದರ. ಅಂದ್ರೆ ದೇವರು ಧರ್ಮಶಾಸ್ತ್ರದಲ್ಲಿ ಯಾವುದೇ ರೀತಿ ಏನಿಲ್ಲ ಕೊರತೆ ಇಲ್ಲ ಅಂತ ಕೂಡ ಯೇಸುಕ್ರಿಸ್ತ ಸುಪ್ರೂವ್ ಮಾಡಿ ನೋಡ್ಸದಂತೆ. ಇದಕ್ಕೆ ಒಂದು ವಚನ ಇದೆ, ಏನ್ ಹೇಳ್ತಾರೆ ಅಂದ್ರೆ ಜೀಸಸ್ ಬಂದ್ಬಿಟ್ಟು ಲಾನ ಮ್ಯಾಗ್ನಿಫೈ ಮಾಡಿದ್ರಂತೆ. ಒಂದು ನಿಮಿಷ ನೋಡ್ತೀನಿ. Isaiah 42:21 ನೋಡ್ರಂತೀನಿ ಹೇಳ್ತಾರೆ. ಯಾರ ಬಗ್ಗೆ ಹೇಳೋದು? ಅವ್ರ ಸರ್ವೆಂಟ್ ಬಗ್ಗೆ ಹೇಳೋದು. 19 ವರ್ಷದಲ್ಲಿ ಓದ್ದಂದ್ರೆ ಹೇಳ್ತಾರೆ, ಯಾರು ಕುರುಡನ್ ನಿನ್ ಸೇವಕನಲ್ಲಾಮಲ್ ಯಾರೋ ಕುರುಡನ್. ಓದಿಂತೀರಿ 19 ಕರ್ತರುಡೇ ಊಳಿಯಕಾರನ ಅಲ್ಲಾಮಲ್ ಅಂದಗನ್ ಯಾರ್? நீ அநேக காரியங்களை கண்டும் காலியாக இருக்கிறாய், அவனுக்கு செவிகளை திறந்தாலும் கேளாதே போகிறார். கர்த்தர் தமது நீதி நிமித்தம் அவன் மேல் பிரியம் வைத்திருந்தார். நோடுறா அதுக்கு ஏன் லார்ட் இஸ் வெல் பிளீஸ் ஃபார் இஸ் ரைட்டஸ்னஸ் சேக் அந்த ஹேள்த்தார். அதுரிந்த அதேவரே ஆகிட்டு அவனுக்கு மெச்சுகை ஆகிதரಂತೆ. ஆமேல அவர் வேதத்தை முக்கியப்படுத்தி மகிமையுள்ளதாக்குவார். அதுரா வேதம் நம்பிடுத்தவரா இங்கிலீஷ் படுத்துற ஈ வில் மேக்னிஃபை த லா அண்ட் மேக் இட் ஹானரபிள் அங்க ஏன் மீனிங் அது மேடம் ஓத கான்டெக்ட் ஓதுற அனுசந்தரே ஏன்ரு நம்ம தாசனல்ல கூட யாரோ அதுவரை அநேக விசார நோட்ரு யாரும் கூட ஏனாகிதே இன்னும் நோட்ரு இதுயா கேள்வி நம்ம ஏன் மீனிங்கோ கெட்ட சந்தர்ப்பத்தில் கூட தேவருக்கு ஏனாகிருப்போம் நம்ம ஒபீடியன்ட் ஆகிருப்போம் அப்படின்ட்டு ஒன் ஏன் ஒன் பாயிண்ட் அதுவர ஈ தர மாடி ஏனாகுதுந்திரே தேவர் கொண்ட தர்மசாஸ்திரம் மாடோது நம்ம அல்லி அல்லி ಅಲ್ಲಿ ಮ್ಯಾಗ್ನಿಫೈ ಮಾಡಿ ನೋಡ್ಸ್ಬೋದು. ಮ್ಯಾಗ್ನಿಫೈ ಮಾಡಿ ನೋಡ್ಸೋದು ಏನು ನಿಮಗೋ ಎಲ್ಲ ಧರ್ಮಶಾಸ್ತ್ರ ಕೇವಲವಾಗಿ ಏನೂ ಇಲ್ಲ ಅದಕ್ಕೆ ಅಂತ ಹೇಳೋದಕ್ಕಿಂತ ಧರ್ಮಶಾಸ್ತ್ರ ನಿಜವಾಗ ಏನಾಗಿದೆ ಒಳ್ಳೆ ಒಂದು ಕಾರ್ಯಗಳನ್ನ ಇಟ್ಟವ್ರೆ ಅಂತ ಅಂಬಿಟ್ಟೆ ಅಂತಾರೆ ಒಂದು ಒಂದು ಪಾಯಿಂಟು. ಅದರ ಅದಕ್ಕೆ ಯೇಸು ಕ್ರಿಸ್ತ ಇದು ಮಾಡಿ ನೋಡ್ಸೋದಂತೆ, ಪ್ರೂವ್ ಮಾಡಿ ನೋಡ್ಸೋದಂತೆ. ಆಮೇಲೆ ನೋಡಿ ವಾಲ್ಯೂಮ್ನಲ್ಲಿ ಮುಂದಕ್ಕೆ ಓದಿ. ಈ ರೀತಿ ಮಹಿಮೆ ಹೊಂದಿಕೊಳ್ಳುವ ನಮ್ಮ ಕರ್ತನು ರಕ್ಷಣಾ ವೀರನಾಗಿರುವುದು, ಆ ರಕ್ಷಣಾ ವೀರನ ಅನುಯಾಯಿಗಳಾದ ಶಿಲುಬೆಯ ಸೈನಿಕರಾಗಿರುವವರೆಲ್ಲರೂ ಆತನ ಜೊತೆ ವಾರಸುದಾರರಾಗಿದ್ದು, ಅದೇ ರೀತಿಯಲ್ಲಿ ಶೋಧನೆಗಳು ಮತ್ತು ಕಷ್ಟಾನುಭವಗಳನ್ನು ಅನುಭವಿಸುತ್ತಾ ನೂತನ ಸೃಷ್ಟಿಗಳಾಗಿ ಸರ್ವ ಸಂಪೂರ್ಣರಾಗಬೇಕೆಂದು ಬೇಕೆಂಬ ಅರ್ಥ ನೀಡುತ್ತದೆ. ನಮ್ಮ ರಕ್ಷಣಾ ಕರ್ತನು ಅನುಭವಿಸಿದ ಕಷ್ಟಾನುಭವಗಳು ಸಮರ್ಪಕವಾಗಿದ್ದು, ನಮ್ಮಲ್ಲಿ ಆತನು ಈ ಲೋಕದ ದೇಹದ ಹಾಗೂ ಪಿಶಾಚನ ವಿರೋಧಗಳನ್ನು ಸಹಿಸಿಕೊಂಡು ತನ್ನ ಚಿತ್ತವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಂತೆಯೇ ನೂತನ ಸೃಷ್ಟಿಗಳಾದ ನಾವು ಮಾಡಬೇಕಾಗುತ್ತದೆ. ನಮ್ಮ ಕಷ್ಟಗಳು ನರಳುವ ಸೃಷ್ಟಿಗಳು ಅನುಭವಿಸುವ ಕೇವಲ ನೋವಿನ ಸಾಧಾರಣ ಸಂಕಟಗಳಲ್ಲ. ಅವನು ನಮ್ಮನ್ನು ಸಹ ಈ ಲೋಕದ ಸದಸ್ಯರಾಗಿ ಸ್ವಲ್ಪ ಮಟ್ಟಿಗೆ ಅನುಭವಿಸುತ್ತೇವೆ. ನೂತನ ಸೃಷ್ಟಿಗಳ ಬೆಳವಣಿಗೆಯಲ್ಲಿ ಎಣಿಸಲ್ಪಡುವ ಕಷ್ಟಾನುಭವವು ಕರ್ತನ ನಿಮಿತ್ತ ಮತ್ತು ಕರ್ತನ ವಾಕ್ಯಗಳ ನಿಮಿತ್ತ ಕರ್ತನ ಜನರಿಗೆ ಅವರ ಸ್ವಇಚ್ಛೆಗನುಸಾರವಾಗಿ ಉಂಟಾಗುವಗಳಾಗಿವೆ. ಕರ್ತನ ಒಳ್ಳೆಯ ಸೈನಿಕರಾಗಿ ನಾವು ಸಹ ನಮ್ಮ ಸ್ವಂತ ಇಚ್ಛೆಗಳನ್ನು ಪೂರೈಸಲು ಬಯಸದೆ ನಮ್ಮ ರಕ್ಷಣಾ ವೀರನ ಚಿತ್ತವನ್ನು ನಮ್ಮಲ್ಲಿ ಸಮರ್ಪಕ ಪಡಿಸಿಕೊಳ್ಳುವಂತೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ನಮ್ಮ ಕರ್ತನಾದ ಯೇಸುವಿನ ಒಳ್ಳೆಯ ಸೈನಿಕರಾಗಿ ನಮ್ಮ ಚಿತ್ತವನ್ನು ನೆರವೇರಿಸುವಾಗ ನಾವು ನಮ್ಮ ನಾಯಕನ ಚಿತ್ತವನ್ನು ನಮ್ಮ ಪರಿಪೂರ್ಣಗೊಳಿಸುವವರಾಗಿ ಪರಲೋಕದ ನಮ್ಮ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರಾಗುತ್ತೇವೆ. ಈ ರೀತಿಯಲ್ಲಿ ನಾವು ಆತನ ಹೆಜ್ಜೆ ಜಡಿನಲ್ಲಿ ನಡೆಯುವವರಾಗಬೇಕು, ಆತನ ಎಚ್ಚರಿಕೆಯ ಪಾಲನೆಯನ್ನು ಗ್ರಹಿಸಬೇಕು ಮತ್ತು ಆತನ ಕೃಪಾಸನದಲ್ಲಿ ಆತನ ಸಹಾಯಗಳನ್ನು ನಾವು ಪಡ್ಕೊಳ್ಳುವಂತಾಗಬೇಕು. ಈ ಎಲ್ಲಾ ಸಂಗತಿಗಳು ಒಟ್ಟಾಗಿ ನಮ್ಮ ಒಳಿತಿಗಾಗಿ ಕಾರ್ಯವೆಚ್ಚಿರುತ್ತವೆ ಎಂದು ನಂಬುವವರಾಗಬೇಕು. ನಾವು ಸಹಿಸಬಹುದಾದ ಶೋಧನೆಗಳೇ ಹೊರತು ಸಹಿಸಲಾಗದ ಶೋಧನೆಗಳು ನಮಗೆ ಬರಲಾರವು ಮತ್ತು ಶೋಧನೆಗಳು ಬರುತ್ತವೆ, ಅವುಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಆತನೇ ಒದಗಿಸುತ್ತಾನೆ. ಎಲ್ಲಾ ಶೋಧನೆಗಳಲ್ಲಿಯೂ ಆತನು ಪ್ರತಿ ಸಮಯಕ್ಕೆ ಅಗತ್ಯಕ್ಕೆ
ಸಾಕಾಗುವಷ್ಟು ಕೃಪೆಯನ್ನು ನಮಗೆ ಅನುಗ್ರಹಿಸುತ್ತಾನೆ. ಅದೇ ರೀತಿಯಲ್ಲಿ ಶೋಧನೆಗೊಳಗಾದ ಆತನ ಸಹೋದರರುಗಳು ಸಹ ಈಗ ಕ್ರಿಸ್ತನ ನೂತನ ಸೃಷ್ಟಿಗಳಂತೆ ಸರ್ವಸಂಪೂರ್ಣರಾಗುವರು. ಬೆಳಕಿನ ರಾಜ್ಯದೊಳಗೆ ದೇವಜನರ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವನು. ಒಂದು ಹನ್ನೆರಡು ಅಂದ್ರೆ ಹನ್ನೆರಡು ಬೇಕಾದ್ರೆ ನಾವು ಕೂಡ ನೂತನ ಸೃಷ್ಟಿ ಆದರು ಯಾವ್ದಲ್ಲಿ ಒಂದು ಪರಿಪೂರ್ಣತೆ ಆಗ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಪರ್ಫೆಕ್ಷನ್ ಬರಬೇಕು ಯಾವ್ದ್ರಲ್ಲಿ ವಿಚಾರದಲ್ಲಿ ಒಬಿಡಿಯನ್ಸ್ ಕಲ್ತ್ಕೊಬೇಕು ಅಂದ್ರೆ ನೂತನ ಸೃಷ್ಟಿಯಾಗಿರೋ ಏನ್ ಮಾಡೋಗುತ್ತೆ ಆ ಒಂದು ಪರ್ಫೆಕ್ಷನ್ಗೆ ಬರಬೇಕು. ನಾನು ಏನ್ ಮೀನಿಂಗ್ ಅಂದ್ರೆ ಫ್ಲೆಶ್ ಅಲ್ಲಿ ಪರ್ಫೆಕ್ಷನ್ ಓಡಿಸೋದಕ್ಕೆ ಆಗುತ್ತೆ, ಆದ್ರೆ ಆ ಒಂದು ಸ್ಪಿರಿಟ್ ಅಲ್ಲಿ ಅಂದ್ರೆ ಒಂದು ಏನೋ ಒಂದು ಮೈಂಡ್ ಇದೆಯೋ ಆ ಮೈಂಡ್ ಮಾಡೋಕೆ ಇವಾಗ ಕ್ರಿಸ್ತನ ಒಂದು ಪರ್ಫೆಕ್ಷನ್ ಬರಬೇಕು ಅಂತ ಹೇಳ್ತಂದ್ರೆ ಈ ಒಂದು ಪರ್ಫೆಕ್ಷನ್ ಬರೋಂತ ಸಂದರ್ಭದಲ್ಲಿ ನಾವು ಹಾಕುವಂತ ಎಲ್ಲ ಪ್ರಯಾಸದ ನಿಮಿತ್ತವಾಗಿ ನಮಗೆ ಏನೇನು ಶೋಧನೆಗಳು ಬರ್ತದೋ ಇವೆಲ್ಲ ಶೋಧನೆಗಳು ಎಂತದೆ ಕ್ರಿಸ್ತನ್ಗೆ ಬಂದಿರೋಂಥ ಒಂದು ಸರಿ ಸಮಾನವಾಗಿರುವಂಥ ಶೋಧನೆಗಳು ಅಂತ ಹೇಳ್ತಾರೆ ಪಾಯಿಂಟ್ ಆಫ್. ಅದರ ಹಾಗೆ ಅಂದರೆ ಮೇನ್ ಆಗಿ ಆ ನ್ಯೂ ಕ್ರಿಯೇಚರ್ ಬಗ್ಗೆ ಇಲ್ಲಿ ಹೇಳ್ತಾರೆ ಅದು. ಅದರ ಯಾಕಂದ್ರೆ ನಮ್ಮ ಮಾನಸಿಕವಾಗಿ ಬರುವಂಥ ಒಂದು ಲೋಕದಲ್ಲಿ ಅನುಭವಿಸ್ತಲ್ಲ ಸಾಮಾನ್ಯವಾಗಿ ಲೋಕ ಜನಗಳಿಗೆ ಏನು ಬರ್ತದೋ ಇದೇ ಶೋಧನೆಗಳು ನಾವು ಕೂಡ ಅನುಭವಿಸ್ಬೇಕಾದ್ರೆ ಇದಕ್ಕೂ ನೂತನ ಸೃಷ್ಟಿ ಅನುಭವಿಸೋದಕ್ಕೆ ಏನಿದೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಬಿಡದ ಹೇಳ್ಬೇಕಾರೆ ಇದು ನೋಡ್ಬೇಕ್ರೆ ಅವನು ನೂತನ ಸೃಷ್ಟಿ ಆದವರು ಅವನು ಒಳ್ಳೆ ಏನಂತಾರೆ ಒಂದು ಸೋಲ್ಜರ್ ತರ ಮಾಡ್ಬೇಕಂತಲ್ಲ ಅದೆಲ್ಲ ಅವನು ವಾಲಂಟಿಯರ್ ಆಗಿ ತುಂಬಾ ಸಂತೋಷವಾಗಿ ಸಹಿಸ್ಕೊಂಡವನಾಗಿರ್ಬೇಕಂತೆ ಅವಳ ಸಹಿಸ್ಕೊಂಡವಾಗ ಏನಾಗ್ತಾನೆ ಅದು ಒಂದು ಕ್ಯಾರೆಕ್ಟರ್ ಆಗ್ತದೆ ಅವನಲ್ಲಿ ಆ ಬಿಲ್ಡಪ್ ಆಗ್ತಾರೆ ಆ ಕ್ಯಾರೆಕ್ಟರ್ನೇ ಅವನತ್ತ ಏನಾಗಿರುತ್ತೆ ಯಾವತ್ತು ಶಾಶ್ವತವಾಗಿರೋದು ಅದಕ್ಕೆ ನೋಡ್ಬೇಕು. ಇದು ನಿಮಿತ್ತವಾಗಿ ಅನೇಕ ವಾಗ್ದಾನಗಳೇನಾಗ್ತಂತೆ ಅಲ್ಲಿ ಅವ್ರಿಗೆ ಅವರು ಸಪೋರ್ಟ್ ಆಗಿ ಕೊಡ್ತಾರೆ ಅಂತ ಯಾವ್ದು ಮೀನಿಂಗ್ ಅಂತಂದ್ರೆ ನೀವು ನಡೆಯುವಂಥದ್ದೆಲ್ಲ ಏನಾಗ್ತಾರೆ ನಿಮಗೆ ಒಳ್ಳೇದಾಗಿ ಇರ್ತಾರೆ ಅಂತಂದ್ಬಿಟ್ಟು ಅಲ್ವರ. ಆಮೇಲೆ ನಿಮಗೆ ತಾಳಕ್ಕಾಗ್ತಾರೆ ಶೋಧನೆ ಯಾವ ನಿರ್ಮಾಣಕ್ಕೆ ಹೋಗಲ್ಲ ಯಾವತ್ತು ಕೊಡೋದಕ್ಕೆ ಹೋಗಲ್ಲ ಶೋಧನೆ ಬರ್ತಾಗ ಏನು ಮಾಡೋದು ದೇವರು ತಪ್ಪಿಸ್ಕೊಳಕ್ಕೆ ಮಾರ್ಗ ಕೊಡ್ತಾರೆ ಅಂತಂದ್ಬಿಟ್ಟು ಅಲ್ವರ. ಆಗ ಏನಿದ್ರು ಇದೆಲ್ಲ ಹೇಳ್ತಾರೆ ಯಾರಿಗೆ ಪ್ರಾಮಿಸ್ ಅಂದರೆ ಎಲ್ಲ ನೂತನ ಸೃಷ್ಟಿ ಅಂದರೆ ಸತ್ಯ ನಿಮಿತ್ತವಾಗಿ ದೇವ್ರ ವಾಕ್ಯದ ನಿಮಿತ್ತವಾಗಿ ಬರುವಂಥ ಒಂದು ಶೋಧನೆಗಳು ಅಲ್ವರ. ಆ ಶೋಧನೆಗಳನ್ನ ನಾವು ದೇವ್ರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಿಬಿಟ್ಟಾವಾಗ ಅದರಲ್ಲಿ ನಮ್ಗೆ ಬರೋಂಥ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾಡ್ತಾ ಇಲ್ಲಿ ಇಲ್ಲಿ ಹೇಳ್ತಿರೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನಂತಾರೆ ಈ ಥರ ನಾವೇನಬೇಕು ಆ ಒಂದು ನೂತನ ಸೃಷ್ಟಿ ಏನಬೇಕು ಆ ದೈವಿಕ ಸ್ವಭಾವಕ್ಕೆ ಏನಬೇಕು ಇವಾಗ ಫಿಟ್ ಆಗಬೇಕು ಅಂತ ಏನು ಮಾಡ್ತಾರೆ ಹೇಳ್ತಾ ಅಂದರೆ ಈ ಒಂದು ಲೋಕದಲ್ಲಿ ಬರೋ ಶೋಧನೆ ಬೇಕು ನೂತನ ಸೃಷ್ಟಿಗೆ ಬರೋ ಶೋಧನೆ ಮಾಡೋಕೆ ಎರಡು ಸ್ವಲ್ಪ ವ್ಯತ್ಯಾಸವಾಗಿ ಮಾಡ್ತಾವ ನಾವು ಸ್ವಲ್ಪ ಭಿನ್ನವಾಗಿ ಇಟ್ಬಿಟ್ಟು ನೋಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಹಂಗಾರೆ ಒಂದು ಒಂದು ಪಾಯಿಂಟ್ ಬರ್ತೇವೆ ಅಂದರೆ ಇವಾಗ ನಮಗೆ ಲೋಕದಲ್ಲಿ ಕಾಯಿಲೆ ಬರ್ತದೆ ಅವರ ಕೆಲವೊಂದು ರೀತಿಯಲ್ಲಿ ನಮ್ಗೆ ಏನಾಗ್ತಾರೆ ನಮಗೂ ಕೂಡ ಲೋಕದಲ್ಲಿ ಅಂತ ಒಂದು ಸಫರಿಂಗ್ಸ್ ನಾವೇ ಆಗ್ತೀವಿ ನಾವು ಪಾಠಕ್ಕೆ ಆಗ್ತೀರಿ ಅಲ್ವರ. ಸೊ ಇದಕ್ಕೆಲ್ಲ ಏನು ಇವಾಗ ಇದರಲ್ಲಿ ನಾವು ಕೂಡ ಆಗ್ತೀವಿ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಲ್ಲ ಇದಕ್ಕೆಲ್ಲ ಹೆಂಗೆ ಅಂತ ಹೇಳ್ಬೇಕ್ರೆ ಇದೀಗ ನೆಕ್ಸ್ಟ್ ಬಿಡದ ರಸಲ್ಲಿ ಹೇಳ್ತಾರೆ ಪಾಯಿಂಟ್ಗಳನ್ನ ಏನಂತಂದ್ರೆ ಈ ಬರೋಂಥ ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಯೇಸು ಕ್ರಿಸ್ತು ಏನಕ್ಕೆ ಅದ್ಭುತ ಮಾಡಿದ್ರು ಅದಕ್ಕೂ ನಮಗೆ ಬಾಡಿಲಿ ಬರೋಂಥ ಸಫರಿಂಗ್ಸ್ಗಳಿಗೆ ಅಂತ ಏನು ಸಂಬಂಧ ಅಂತ ಏನ್ಮಾಡ್ತಾ ಅಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಂದ್ರೆ ಇದು ಪ್ರಿಪರೇಷನ್ ಆಫ್ ದ ಮೈಂಡ್ ಅವರ ಫ್ಲೆಶಲ್ಲಿ ಬರೋಂಥ ಒಂದು ಏನಂತಾರೆ ಸಫರಿಂಗ್ಸ್ ಬಗ್ಗೆ ಹೇಳ್ತಾನೆ ಇಲ್ಲಿ ಫಿಸಿಕಲ್ ಸಫರಿಂಗ್ಸ್ ಬಗ್ಗೆ ಮಾಡ್ತಾ ಇಲ್ಲ ಹೇಳ್ತಲ್ಲ ಏನಂದ್ರೆ ಏನಂದ್ರೆ ನಮ್ಮ ನೂತನ ಸೃಷ್ಟಿ ಅಂದ್ರೆ ಏನು ದ ಮೈಂಡ್ ಅದರ ಈ ಮೈಂಡ್ನ ಡೆವಲಪ್ ಮಾಡೋದಕ್ಕೋಸ್ಕರ ನಮ್ಗೆ ಬರೋಂಥ ಅನೇಕ ಟ್ರಯಲ್ಸ್ಗಳು ಅದರ ಹೆಂಗೆ ಇದೆಲ್ಲ ಮೇಜಾರಿಟಿ ಹೆಂಗೆ ಅಂದರೆ ನಾವು ತೊಗೊಳೋಂಥ ನಿರ್ಧಾರಗಳು ನಾವೇನೋ ನಿರ್ಧಾರ ತೊಗೊಬೇಕಾದ್ರೆ ಯಾವ ಬೇಸಿಸ್ ಮೇಲೆ ನಿರ್ಧಾರ ತೊಗೊಂತೀರಿ ಅಂದ್ಬಿಟ್ಟು ಅದರ ಆ ಬೇಸಿಸ್ ಮೇಲೆ ಹಾಕ್ತಾರೆ ಮೈಂಡ್ ಇವಾಗ ಟ್ಯೂನ್ ಅಪ್ ಆಗ್ತಾ ಇರ್ತಾರೆ ಅದರ ಇವಾಗ ನೋಡಿ ಇದನ್ನೇನು ಬಿಸ್ನೆಸ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಸುಳ್ಳು ಹೇಳೋದು ಹ್ಯಾಬಿಟ್ ಆಗಿಬಿಟ್ಟು ತಿಳ್ಕೊಳ್ಳಿ ಅದರ ಇವಾಗ ಅದೇ ಥರ ನಾವು ಸತ್ಯಕ್ಕೆ ಬಂದ ಮೇಲೆ ಕೂಡ ಅದನ್ನೇ ಹ್ಯಾಬಿಟ್ ಹಂಗೆ ಕಂಟಿನ್ಯೂ ಮಾಡೋದು ಏನು ಮೀನಿಂಗ್ ಇವಾಗ ನಾವು ಏನಾಗ್ತದೆ ಡೆವಲಪ್ಮೆಂಟು ಆಗ್ತದೆ. ಆದರೆ ಇವಾಗ ಸತ್ಯಕ್ಕೆ ಬಂದ ಮೇಲೆ ಅದನ್ನೇ ಮಾಡೋಕೆ ಇವಾಗ ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಅದಕ್ಕೆ ಕಂಟ್ರೋಲ್ ಮಾಡ್ತಾ ಯಾವ ಟ್ಯೂನ್ ಅಪ್ ಮಾಡ್ತೀರ ಅವಾಗ ಏನಾಗ್ತದೆ ನನಗೆ ಅವಾಗ ಇಷ್ಟು ದಿನ ಮಾಡ್ತಾರಂಥ ಒಂದು ಕೆಲಸನ ನಾವು ಯಾರಿಗೋಸ್ಕರ ಬಿಡ್ತಾ ಇದ್ದೀರಿ ದೇವರ ವಾಕ್ಯಕ್ಕೋಸ್ಕರ ಬಿಡ್ತಾ ಇದ್ದೀರಿ ಅಂದ್ಬಿಟ್ಟು. ಯಾಕಂದ್ರೆ ಇದು ದೇವ್ರಿಗೆ ಏನಾಗಿಲ್ಲ ಇಷ್ಟ ಅಲ್ಲ ಅಂದ್ಬಿಡ ದೇವ್ರ ವಾಕ್ಯಕ್ಕೋಸ್ಕರ ನಾವು ಬಿಟ್ಟಾವಾಗ ಏನಾಗ್ತದೆ ಇವಾಗ ನಮ್ಮ ಮೈಂಡ್ ಏನಾಗ್ತದೆ ಅಲ್ಲಿ ಸ್ಲೋ ಆಗಿ ಚೇಂಜ್ ಆಗಿ ಶುರು ಆಗ್ತದೆ ಟ್ಯೂನ್ ಆಗಿ ಶುರು ಆಗ್ತದೆ. ಇವಾಗ ಇದನ್ನ ನಾವು ಏನು ಮಾಡಬೇಕು ಇದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಸೋಲ್ಜರ್ ಥರ ಅಂದರೆ ಇದು ಇಂಪ್ಲಿಮೆಂಟ್ ಮಾಡ್ಬೇಕೇನ್ಬೇಕು ನಮಗೆ ಒಂದು ಧೈರ್ಯ ಬೇಕು ಅಲ್ವರ ಆ ಕರೇಜ್ ಬೇಕು ಅಲ್ವರ ಆ ಕರೇಜ್ನೇ ಮಾಡಬೇಕು ಇವಾಗ ಆ ನೂತನ ಸೃಷ್ಟಿ ಅದರ ಡೆವಲಪ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಏನಂತಾರೆ ಇದನ್ನ ಹೆಂಗೆ ಓವರ್ಕಮ್ ಮಾಡೋಕೆ ಫೈಟ್ ಮಾಡಬೇಕು ಅಂದರೆ ಏನಂತಾರೆ ಸಂತೋಷವಾಗಿ ವಾಲಂಟಿಯರ್ಗೆ ಮಾಡಬೇಕು. ಅದಕ್ಕೆ ಪ್ರಕಟಣೆ 3:20 ಹೇಳಿದಾಗೆ ನಾನು ಯಾವ ರೀತಿ ಜಯ ಹೊಂದಿ ದೇವರ ಸಿಂಹಾಸನ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನೋ ಅದೇ ಥರ ಜಯ ಒಂದು ನನಗೆ ಅದೇ ಥರ ಏನು ಮಾಡಬೇಕು ಅದೇ ಥರ ಜಯ ಹೊಂದಬೇಕು ಅಲ್ವರ. ಇವಾಗ ಯೇಸು ಕ್ರಿಸ್ತನ ಕೂಡ ಆಡ್ಬೇಕು ಬುಲತ್ತಲ್ಲಿ ಯಾವ ರೀತಿ ಬೇಕೋ ಇರ್ಬೋದು ಅವ್ರು ಅಲ್ವರ. ಆದರೆ ಅದನ್ನು ಸ್ವಂತಕ್ಕಾಗಿ ಉಪಯೋಗಿಸಿದ್ರ ಅದೇ ಅಲ್ವರ. ಸೊ ಆ ಮೈಂಡ್ ಆ ಮೈಂಡಲ್ಲಿ ತೊಗೊಳೋಂಥ ಡಿಸಿಷನ್ಸ್ಗಳನ್ನ ಇದನ್ನು ಫೈಟ್ ಮಾಡೋದೇ ದ ಫೈಟ್ ಆಫ್ ದ ನ್ಯೂ ಕ್ರಿಯೇಚರ್ ದ ಬ್ಯಾಟಲ್ ಆಫ್ ದ ನ್ಯೂ ಕ್ರಿಯೇಚರ್ ಅದರ ಅಸೆ ಏನಂತ ಇವೆಲ್ಲ ನಡೆಯೋದಂದ್ರೆ ಇದೆಲ್ಲ ಫಿಸಿಕಲ್ ಅಲ್ಲ ಎಲ್ಲ ಉಂಗ್ಲಿ ಎಲ್ಲ ಡಿಸಿಷನ್ ಇನ್ನೋ ಮೈಂಡ್ ಅದರ ಫಿಸಿಕಲ್ದು. ಆಮೇಲೆ ಏನ್ಮಾಡ್ತಾರೆ ಬ್ರದರ್ಸಲ್ಲಿ ಹೇಳ್ತಾರೆ ಈ ರೀತಿ ಒಂದು ಡಿಸಿಷನ್ ತೊಗೊಂಡವ್ರಿಗೆ ಏನಂದ್ರೆ ಕಷ್ಟ ಸಂಕಟಗಳು ಯಾವತ್ತು
ಇರ್ತದೆ. ಯಾಕಂದ್ರೆ ನಾವು ದೇವ್ರ ವಾಕ್ಯದ ಪ್ರಕಾರ ನಿರ್ಧಾರ ತಗೊಳ್ಬೇಕಾರೆ ಈಗ ಲೋಕಕ್ಕೆ ಏನಾಗ್ತದೆ, ಲೋಕ ಐ ಮೀನ್ ಸಮಾಜವಾಗಿ ಅಥವಾ ಜನರಲ್ ಆಗಿ ತಗೊಳ್ಳೋಂಥ ನಿರ್ಧಾರಗಳಿಗೆ ಏನಾಗ್ತದೆ, ಖಂಡಿತವಾಗ ಇದು ಡಿಫೆಂಡ್ ಆಗಿ ಇದ್ದಿರ್ತಾರೆ. ಅವಾಗ ಏನಾಗ್ತದೆ, ನಮ್ಮಲ್ಲಿ ಒಂದು ಪ್ರೆಷರ್ ಏನಾಗ್ತದೆ ಇರ್ತಾರೆ. ಆ ಪ್ರೆಷರ್ ಏನ್ ಮಾಡಬೇಕು, ಆ ಪ್ರೆಷರ್ನ ಸಹಿಸ್ಕೊಂಡು ಫೈಟ್ ಮಾಡ್ತೀವಿ ಗೊತ್ತಾ, ಕ್ರಿಶ್ಚಿಯನ್ಗೋಸ್ಕರ ಸಹಿಸ್ಕೊಂತೀರಿ ಗೊತ್ತಾ. ಇದನ್ನ ಅದಕ್ಕೆ ಹೇಳ್ತಾರೆ ಬದ್ರ ಹೇಳ್ಬೇಕು ಹೇಳ್ತಾರೆ, ಒಳ್ಳೆ ಸೋಲ್ಜರ್ ಆಗಿ ಅಂತ ಹೇಳ್ತಾರೆ. ಇವಾಗ ಸೋಲ್ಜರ್ ಆಗಿರ್ಬೇಕು ಅಂದ್ರೆ ಮೀನಿಂಗು, ಈ ಸೋಲ್ಜರ್ಸ್ಗೆಲ್ಲ ಯಾವ ತರ ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ, ಮಿಲಿಟರಿಲಿ ನಾವು ನೋಡ್ದಂಗೆ ಒಂದು ಒಂದು ಇರ್ತಾರೆ ಒಂದು ಜಾಗ, ಇದಾಗಲೇ ಗಿಡ ಗಿಡ ಬೆಳೆಸ್ತಾ ಇರ್ತಂದ್ರೆ ಆ ಗಿಡಕ್ಕೆ ನೀರಿಡ್ಬೇಕು ಅದರ. ಇವಾಗ ಗಿಡಕ್ಕೆ ನೀರಿಡ್ಬೇಕು ಅಂದ್ರೆ ಹೆಂಗ್ ನಾವು ನೀರಿಡ್ಬೋದು? ಇವಾಗೆಲ್ಲ ಯಾರು ಬೆಂಗಳೂರು ಮಾಡಲ್ಲ, ಯಾಕಂದ್ರೆ ಎಲ್ಲ ಇಕ್ವಿಪ್ಮೆಂಟ್ ಎಲ್ಲ ಹೆಕ್ಟಿಕ್ ಆಗ್ಬಿಟ್ಟಿದೆ ಲೈಫ್ ಅದರ. ಅರೆ ಒಂದ್ ಕಾಲದಿಂದ ಮನೆಗಳು ಪಾರ್ಟಿ ಇತ್ತು ಅಂದ್ರೆ, ಮನೆ ಮೇಲೆ ಪಾರ್ಟಿಗಳಿತ್ತು ಅಂತಂದ್ರೆ ಅದ್ರ ಪಾರ್ಟಿಗಳಿಗೆ ಏನ್ ಮಾಡ್ತಾರೆ, ನೀರು ಹಾಕ್ತಾರೆ. ಹೆಂಗ್ ಹಾಕ್ತಾರೆ ನೀರು? ಪೈಪ್ ಹಾಕೊಂಡು ಮಾಡ್ಕೊ, ಪೈಪ್ ತೊಗೊಂಡು ಮಾಡೋ ಬಿಡ್ಬೇಕು ಅದರ. ಇವಾಗೆಲ್ಲ ನೀವು ಮಾಡ್ಬೋತಾನೆ, ಮಿಲಿಟರಿ ಎಲ್ಲ ಮಾಡ್ಸಲ್ಲ, ಪೈಪ್ ಹಾಕೊಂಡು ನೀರು ಬಿಡ್ಸಲ್ಲ. ಅಥವಾ ಒಂದು ಸೊ ಅವನು ಆರ್ಮೇಲೆ ಸೇರಿತ್ತಂದ್ರೆ ಸೋಲ್ಜರ್ ಅವ್ನು ಗಟ್ಟಿ ಮುಟ್ಟಾಗಿರ್ತಾನೆ, ಒಂದು ದೊಡ್ಡ ಬಕೆಟ್ ಕೊಟ್ಟೆ ಕಲಿಸ್ಬೋದು. ಹಂಗೆಲ್ಲ ಮಾಡಲ್ಲ. ಹೆಂಗ್ ಗೊತ್ತಾ ಮಾಡ್ತಾರೆ, ಚಿಕ್ಕ ಬಕೆಟ್ ಬಿಡ್ತಾರೆ, ಇಟ್ ಹೇಟ್ ಬಕೆಟ್. ಆ ಬಕೆಟ್ ತೊಗೊಂಡೋಗ್ಬಿಟ್ಟು ಅಲ್ಲಿ ನೀರಿರುವಂಥ ಜಾಗ ಎಲ್ಲ ದೂರ ಇರ್ತದೆ. ಅಲ್ಲಿಂದ ಅವ್ನೇನು ಮಾಡ್ಬೇಕು, ಹೋಗಿ ಎತ್ತಿ ಎತ್ತಿ ಎತ್ಕೊಂಡು ಮಾಡ್ಬೇಕು, ಹಾಕ್ತಾನೆ ಇರಬೇಕು ಅದರ. ಏನಕ್ಕೆ ಹಿಂಗೆ ಮಾಡ್ತಾರೆ ಅಂದರೆ, ಅದೇ ಡೆವಲಪ್ಮೆಂಟ್ ಅವ್ನಿಗೆ. ಅವ್ನು ಕೊಡೋಂಥ ಪ್ರೆಷರು ಏನು ಮಾಡ್ತಾರೆ ಅಲ್ಲಿ, ಪ್ರೆಷರ್ ಕೊಟ್ಟು 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 ಹೆಂಗೆ ಮಾಡ್ತಾರೆ ಅವ್ನಿಗೆ, ಹಾಂ ಅಲ್ಲರ ಹಂಗೆ ರೂಢಿ ಮಾಡ್ಬಿಡ್ತಾರೆ. ಅಂದರೆ ಯಾವ ಥರ ರೂಢಿ ಮಾಡ್ತಾರೆ ಅಂದರೆ, ಎಲ್ಲ ಒಂದು ಕೆಟ್ಟವಾದಂಥ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವ್ನೇನು ಮಾಡ್ಬೇಕು, ಅವನ ಸಹಿಸ್ಕೊಳಕ್ಕೆ ಏನಾಗಬೇಕು, ಅವ್ನು ರೆಡಿ ಮಾಡ್ಬೇಕು. ಆ ಥರ ರೆಡಿ ಮಾಡ್ತಾರೆ ಅದರ. ಹೆಂಗೆ ರೆಡಿ ಮಾಡ್ತಾರೆ ಏನ್ರಿ, ಇವಾಗ ನಾವು ನೋಡಲು ಕಸ ಗಿಸ ಬಿದ್ದಿದ್ರೆ ಏನು ಮಾಡ್ತೀರಿ, ಕಸ ಎಲ್ಲ ಗುಡಿಸ್ತಿಲ್ಲ, ಅಲ್ಲಿ ಮಿಲ್ಟ್ರಿ ಕಸ ಗುಡಿಸಂಗಿಲ್ಲ. ಏನು ಮಾಡಬೇಕು, ಆಯ್ಬೇಕು. ಯಾವ ಥರ ಆಯ್ತು ಅಂದರೆ, ಇದನ್ನು ನಾವು ನೋಡಿದ್ದೀರಿ ಅದಕ್ಕೋಸ್ಕರ. ಏನು ಹೆಂಗೆ ಅಂದರೆ, ಇವಾಗ ನೋಡಿ, ಒಣಗೋಗಿರೋ ಎಲೆಗಳೆಲ್ಲ ಇದೆ, ಎಲ್ಲ ಬಿದ್ದೋಗ್ಬಿಡ್ತಾರೆ ನೋಡಿ. ಅಲ್ಲಿ ಮಿಲ್ಟ್ರಿಲಿ ಏನು ಗೊತ್ತಾ, ಒಂದೊಂದು ಹೋಗಿ ಎತ್ಕೊಂಡ್ಬರ್ಬೇಕು. ಬೆಳಿಗ್ಗೆ ಒಂದ್ಸರಿ ಬಂದು ನೋಡ್ತಾನೆ, ಎಲ್ಲ ಕಸ ಎಲ್ಲ ಆಗಿದೆ ಅಂತಾರೆ. ಸಾಯಂಕಾಲ ಏನು ಮಾಡ್ಬೇಕು, ಅದೇ ಎಷ್ಟು ಟಾರ್ಚರ್ ವ್ಯವಸ್ಥೆ ಮಾಡಿರ್ತೀರಿ ಅದರ. ಆಮೇಲೆ ಇದೆಲ್ಲ ಏನಿರ್ತದೆ, ಇದೆಲ್ಲ ಇದೆಲ್ಲ ನಾರ್ಮಲ್ ಆಗಿ ಏನು ಮಾಡಲ್ಲ ಅವ್ರು, ಯಾವತ್ತೂ ಮಾಡಿಲ್ಲ. ಸರಿ, ಅವ್ನ ಕೈಗೆ ಏನು ಮಾಡಬೇಕು, ಒಂದು ಪರ್ಕೇನ ಒಂದು ಮರ ಕೊಟ್ಟರೆ ಏನು ಮಾಡ್ತಾರೆ, ಫಾಸ್ಟಾಗೆ ಮಾಡಿಬಿಡ್ತಾರೆ. ಮಾಡಿಸಲ್ಲ ಏನಂತಾರೆ, ಒಂದು ಒಂದು ಚಿಕ್ಕದಾಗ ಒಂದು ಡಸ್ಟ್ಬಿನ್ ಥರ ಕೊಟ್ಬಿಡ್ತಾರೆ, ಅದು ಚಿಕ್ಕದಾಗಿರ್ತದೆ. ಅವ್ನು ಏನು ಮಾಡಬೇಕು, ಎತ್ತಿ ಎತ್ತಿ ಹಾಕೊಂಡು ತೊಗೊಂಡೋಗಿಲ್ಲ, ಅವ್ನ ಕೈ ದೂರ ಏನು ಮಾಡಬೇಕು, ಬಿಸಿ ಹಾಕ್ಬಿಟ್ಟು ತಿರ್ಗಾ ಬರಬೇಕು. ಅವನಿಗೆ ಏನು ಮಾಡ್ತಾರೆ, ಇವಾಗ ಭಯಂಕರ ಶ್ರಮವಾದಂಥ ಕೆಲಸ ಏನು ಮಾಡ್ತಾರೆ, ಏನಕ್ಕೆ ಅವ್ನು ಏನು ಬೇಕು, ಮೈಂಡ್ ಸೆಟ್ ಅಪ್ ಇವಾಗ ರೆಡಿ ಆಗಬೇಕು. ಅಂದ್ರೆ ಅವ್ನಿಗೆ ಕೋಪ ಬರ್ತಾರೆ, ಅದು ಕೋಪ ಬಂದರೆ ಏನು ಮಾಡೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ, ತೋರಿಸಿದ್ರೆ ಇನ್ನೊಂದೇ ನೋಡಿಸ್ತಾರೆ. ಅವಾಗ ಏನು ಮಾಡ್ತಾರೆ, ಕೋಪನೇ ತೆಗೆದಾಕ್ತಾರೆ ಅವನಲ್ಲಿ. ಅದರ ಇವಾಗ ಕೋಪ ಬಂದು 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 ವ್ಯಕ್ತಪಡಿಸೋಕ್ಕೇನೋ ಅವಕಾಶ ಇಲ್ಲ, ಏನು ಮಾಡ್ತಾರೆ ಹೇಳಿ, ಅವನೇನು ಮಾಡ್ತಾನೆ ಹೇಳ್ರಿ, ಅವನೇ ಕೋಪ ಪಡೆದು ನಿಲ್ಲಿಸ್ಬಿಡ್ತಾನೆ ಅದರ. ಸೊ ಈ ಥರ ಒಂದು ಸಿಚುವೇಶನ್ ಏನು ಮಾಡಿ, ಇವಾಗ ಇದೇ ಅಂದರೆ ಒಂದು ಎಕ್ಸಾಂಪಲ್ ಏನಂದ್ರೆ, ಮೈಂಡ್ ಯಾವತ್ತೂ ಸೆಟಪ್ ಮಾಡ್ತಾರೆ ಅಂತ ಅದರ, ಮೈಂಡನ್ನು ಬಿಲ್ಡಪ್ ಮಾಡ್ತಾರೆ ನೋಡಿಂತೀನಿ ಅದರ. ಅದೇ ಥರ ದೇವರು ನಮಗೆ ನೂತನ ಸೃಷ್ಟಿ ಏನು ಮಾಡಿದೀವಲ್ಲಿ, ಮೈಂಡಿನ ಬಿಲ್ಡಪ್ ಮಾಡ್ತಾರೆ ಅದರ. ಏನಂತ ಲೋಕ ಬರೋಂಥ ಸಿಚುವೇಶನ್ಸ್ಗಳಲ್ಲಿ ನೀವು ಯಾವ ಥರ ನಿರ್ಧಾರ ತೊಗೊಂತೀರಾ, ಅದರ ನೀವು ತೊಗೊಂಡಂಥ ನಿರ್ಧಾರದ ಮೇಲೆ ನಿಮ್ಮ ನೂತನ ಸೃಷ್ಟಿ ಏನಾಗ್ತಾ ಇಲ್ಲ, ಡೆವಲಪ್ಮೆಂಟು ಇಂಪ್ರೂವ್ಮೆಂಟು. ನೀವು ಯಾವ ಥರ ಬಿಹೇವ್ ಮಾಡ್ತೀರಾ, ನೀವು ತೊಗೊಂಡ ನಿರ್ಧಾರದ ಮೇಲೆ ಯಾವ ಥರ ಬಿಹೇವ್ ಮಾಡ್ತೀರಾ, ಇದ್ರ ಮೇಲೆ ನೂತನ ಸೃಷ್ಟಿಯ ಒಂದು ಡೆವಲಪ್ಮೆಂಟ್ ಅದರ. ಇದಕ್ಕೆ ದೇವರು ನಿಮ್ಗೆ ಎಲ್ಲ ಸಹಾಯ ಮಾಡ್ತಾರೆ ಅಂದ್ಬಿಟ್ಟು. ಅದರ ಯಾವ ರೀತಿ ಸಹಾಯ ನೋಡಪ್ಪ, ನಿಮ್ಗೆ ಜೀವನ ನಡೆಯೋದಿಲ್ಲ ಅಂತ ನೀವು ಒಳ್ಳೇದಿಗೆ ಆಗ್ತದೆ ಅಂದರೆ ತಳಕಾಯಿದ್ರೆ ಶೋಧನೆಗಳು ಕುಳ ಅಂತ ಹೇಳ್ಬೇಕಾರೆ, ನಿಮ್ಮ ತೊಗೊಂಡ ನಿರ್ಧಾರ ಹೆಂಗಿರ್ಬೇಕಂಗಾರೆ ಅದರ ಎಲ್ಲಾನು ಸಂತೋಷವಾಗಿ ವಾಲಂಟಿಯರಾಗಿ ಓವರ್ಕಮ್ ಮಾಡಿದ್ರೆ ಏನಾಗಬೇಕು, ನಿರ್ಧಾರಗಳು ಇರಬೇಕು ಅಂತ ಅದರ. ಸುಣ್ಣ ಇದು ಅದಕ್ಕೆ ಹೇಳಿದ ಪಾಯಿಂಟ್ ಹೇಳ್ತೀರಿ. ಈ ಥರ ದೇವ್ರು ಏನು ಮಾಡ್ತಾರೆ ನಮ್ಮನ್ನ, ಆ ಒಂದು ದೈವಿಕ ಸ್ವಭಾವಕ್ಕೆ ನಮ್ಗೆ ಫಿಟ್ ಮಾಡೋದು ಅಂತ ಹೇಳ್ತಾರೆ ಅದರ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೋಡಿ, ಇಲ್ಲೊಂದು ಪಾಯಿಂಟ್ ಹೇಳ್ತಾರೆ ಅಂದರೆ, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಬರಬೇಕಾದ್ರೆ ಯಾವ ಥರ ಶರೀರದಲ್ಲಿ ಬಂದರು ಅಂತ ಒಂದು ವಚನ ಹೇಳ್ತಾರೆ. ಯಾವ ವಚನ ಅಂದರೆ, ರೋಮಾಪುರದಲ್ಲಿ 8ನೇ ಅಧ್ಯಾಯ ವಚನ 1-4, ಅದನ್ನೇ ವಾದಿಮಿನಲ್ಲಿ ಕೂಡ ಹೇಳೋದು, ಬೇಕಾದ್ರೆ ಓದ್ರಿ ತೊಂದರೆ ಇಲ್ಲ. ರೋಮಾಪುರದಲ್ಲಿ 8ನೇ ಅಧ್ಯಾಯ 1-4, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ, ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ನೋಡ್ರಿ ಹೇಳ್ತಾರೆ, ಯಾವ ಒಂದು ಕೆಲಸ ಏನ್ರಿ ಧರ್ಮಶಾಸ್ತ್ರ ನಿಮಿತ್ತವಾಗೆ ಮಾಡಕ್ಕಾಗಿಲ್ವೋ ಅದೇ ಕೆಲಸನ ಇತ್ತು ಅದನ್ನು ದೇವರೇ ಮಾಡಿದರು. ಏನಂದ್ರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿ ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳ್ಸಿಕೊಟ್ರಂತೆ. ಅಂದ್ರೆ ಏನಂದ್ರೆ,
ಪಾಪ ಅಧೀನವಾದಂತಹ ಒಂದು ನರಭಾವದ ರೂಪ ಅಂದ್ರೆ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ದ ಲೈಕ್ನೆಸ್ ಆಫ್ ಸಿನ್ಫುಲ್ ಫ್ಲೆಶ್ ಅಂತ ಹೇಳ್ತಾರೆ ಅಂದ್ರೆ ಪಾಪಕ್ಕೆ ಅಧೀನವಾದಂತ ಒಂದು ಅಂತಾರೆ ಶರೀರ ಅದೇನರ್ಥ ತಮಿಳ ಈಸಿಯಾಗಿ ಮಾಡೋದು ಪಾಪ ಮಾಡ್ಬೋದು ಅಂದ್ರೆ ಪಾಪಿ ಅಂತ ಅರ್ಥ ಅದರ ಪಾಪ ಅಧೀನ ಅಂದ್ರೇನು ಪಾಪ ಮಾಡೋಂತ ಸಾಧ್ಯತೆಗಳು ಆ ದೇಹದಲ್ಲೇ ಇದೆ ಇದೆ ಅಂತ ಅಲ್ವರ ಅದೇ ದೇಹದಲ್ಲಿ ಯಾರನ್ನ ಕಳ್ಸ್ಕೊಡ್ರಂತೆ ಯೇಸು ಕ್ರಿಸ್ತನ ಕಳ್ಸ್ಕೊಡ್ರ ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಅಲ್ವರ ಅಂದ್ರೆ ಯೇಸು ಕ್ರಿಸ್ತನ ದೇಹದಲ್ಲಿ ನಮ್ಮ ಹಾಗೆ ಅಲ್ವರ ಎಲ್ಲಾ ರೀತಿಯಲ್ಲಿ ಪಾಪ ಮಾಡೋಕ್ಕೆ ಸಾಧ್ಯತೆ ಯಾರಿಗಿತ್ತು ಯೇಸು ಕ್ರಿಸ್ತನಿಗೆ ಇತ್ತು ಅಂತ ಅರ್ಥ ಹೇಗೆ ಇವಾಗ ಆದವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅವನ್ನ ಪರ್ಫೆಕ್ಟ್ ಆಗೇ ಮಾಡಿದ್ರು ಆದ್ರೆ ಅವನು ಪಾಪ ಮಾಡ್ಬೇಕಾಗಿತ್ತಾ ಮನ್ಸು ಮಾಡಿದ್ರು ಪಾಪ ಮಾಡ್ಬೇಕು ಮಾಡ್ಬಿಟ್ಟ ಅದರ ಅದೇ ತರ ಯೇಸು ಕ್ರಿಸ್ತ ಮನ್ಸು ಮಾಡೇ ಮಾಡೋಯ್ತು ಮಾಡ್ಬೇಕಾದ್ರೆ ಮಾಡಿದ್ರ ಅದೇ ಇವ್ರಿಬ್ರಿಗೆ ಅಂತ ಡಿಫ್ರೆನ್ಸ್ ಇದೇ ಒಂದು ಸೇಮ್ ನೇಚರ್ ಸೇಮ್ ಲೈಕ್ನೆಸ್ ಆದಮ್ಗಿದ ಲೈಕ್ನೆಸ್ ಅಲ್ಲಿ ಯಾರು ಕಳ್ಸಿದ್ ಇವಾಗ ಕ್ರೈಸ್ತನ ಕಳ್ಸಿದ್ ಸರಿ ಇವಾಗ ಅಲ್ಲಿ ಓದಿದ್ದು ನೋಡೋಣ ನಮ್ಮ ಕರ್ತನನ್ನು ಪಾಪಿ ಎಂದು ಪತನಗೊಂಡ ಮಾನವ ಜನಾಂಗದ ಸದಸ್ಯನು ಎಂದು ಪರಿಗಣಿಸಲು ಹೆಚ್ಚು ಕಡಿಮೆ ನಿರ್ಧರಿಸಿದವರು ತಮ್ಮ ವಿಚಾರ ಸರಣಿಯಲ್ಲಿ ಬೆಂಬಲಿಸುವಂತೆ ಈ ವಾಕ್ಯ ಭಾಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಮತ್ತು ಇದನ್ನು ವಿವೇಚನೆಯ ಸಾಮರಸ್ಯದಿಂದ ಮತ್ತು ಇತರ ದೇವರ ವಾಕ್ಯಗಳ ಸಾಮರಸ್ಯದಿಂದ ಹೊರಗಿಡುವ ಪ್ರಯತ್ನ ಮಾಡಿದರು ಕ್ರಿಸ್ತನು ಪಾಪಮಯ ಶರೀರದಲ್ಲಿ ಕರಾರುವಕ್ಕಾಗಿ ಅದರಂತೆಯೇ ಉಂಟು ಮಾಡಲ್ಪಟ್ಟನು ಆದಾಮನು ಅವಿಧೇಯನಾಗುವ ಮೊದಲು ಇದ್ದಂತೆ ಪಾಪ ಮಾಡದ ಶರೀರದಲ್ಲಿ ಅಲ್ಲ ಎಂಬುದನ್ನು ಅವರು ರುಜುವಾತು ಪಡಿಸಬೇಕೆಂದಿದ್ದರು ಆದರೆ ಮೇಲ್ಕಂಡ ಪರಿಚ್ಛೇದದ ಪ್ರಕಾರ ಅಪೋಸ್ತಲನ ಆಲೋಚನೆಯು ಓದುಗರ ಮನದ ಮುಂದೆ ಬರುವುದೆಂದು ನಾವು ನಂಬುತ್ತೇವೆ ಈ ಜನರಲ್ ಆಗಿ ವಚನ ಉಪಯೋಗಿಸೋಣ ಏನ್ ಮಾಡ್ತಾರೆ ಕೆಲವು ಜನ ಹೇಳ್ತಾರೆ ಯೇಸು ಕ್ರಿಸ್ತ ಪರ್ಫೆಕ್ಟ್ ಆಗಿ ಹುಟ್ಟಿರ್ಲಿಲ್ಲ ಅವ್ರದ್ದು ಕೂಡ ಏನಾಯ್ತು ಪಾಪ ಆಯ್ತು ಈ ರೀತಿ ಒಂದು ಆಂಗಲ್ ಅಲ್ಲಿ ವಚನ ಓದ್ಬೇಕ್ರೆ ಇದೇನಂತಾರೆ ಎಲ್ಲರಿಗೂ ಒಂದು ತೋಚು ಅಂತ ಒಂದು ಆಲೋಚನೆ ಅವಾಗ ನೋಡ್ದಲ್ಲ ಏನೋ ಏನ್ ನೋಡಿದ್ರೆ ಯೇಸು ಕ್ರಿಸ್ತ ಪರ್ಫೆಕ್ಟ್ ಆಗಿ ಮಾಡಲ್ಪಟ್ರು ಸಫರಿಂಗ್ಸ್ ಮುಖಾಂತರ ಏನು ಇಷ್ಟು ಇಂಪರ್ಫೆಕ್ಟ್ ಆಗಿದ್ರು ಒಬಿಡಿಯಂಟ್ ಆದ್ರು ಏನಂತಾರೆ ವಿಧೇಯತನ ಕಲ್ತ್ಕೊಂಡ್ರು ಅಲ್ವರ ಯಾವ್ದ್ರಲ್ಲಿ ಪಟ್ಟಂತ ಹಿಂಸೆಗಳ ಮುಖಾಂತರ ಅಂದ್ರೆ ಯೇಸು ಕ್ರಿಸ್ತ ಡಿಸೊಬಿಡಿಯಂಟ್ ಆಗಿದ್ರು ಅಂತ ಹೇಳೋದು ಅದೇ ತರ ಈ ವಚನ ಕೂಡ ಹೇಗಿದೆ ಅಂದ್ರೆ ಓ ಪಾಪ ದಿನವಾದ ಶರೀರ ನೀನು ಓ ಪಾಪ ಮಾಡ್ಬಿಟ್ರು ಪಾಪದ ಶರೀರದಲ್ಲೇ ಬಂದ್ರು ಅಂದ್ರೆ ಅವ್ರು ಈಡೇನಾಗೋದಿಲ್ಲ ಅಂತ ಏನ್ ಮಾಡ್ತಾರೆ ಈ ತರ ಅನೇಕ ಒಂದು ಆಲೋಚನೆಗಳು ಬರುವಂತ ಒಂದು ವಚನಗಳಿದು ಅಂತ ಹೇಳ್ತಾರೆ ಅದರ ಇದು ಸಾಮಾನ್ಯವಾಗಿ ಓದ್ಬೇಕಾದ್ರೆ ಹಿಂಗೆ ಬರ್ತಾರೆ ಥಾಟ್ಸ್ ಅಂತ ಹೇಳ್ತಾರೆ ಅದರ ಇದು ಅರ್ಥ ಏನು ಅಂತ ಇವಾಗ ಹೇಳ್ತಾರೆ ನೋಡಿ ಬರ್ತಾರೆ ಸ್ವಲ್ಪ ಮುಂದಕ್ಕೆ ಅವಿಧೇಯತ್ವದ ನಿಮಿತ್ತ ಅವರ ಸ್ವಭಾವ ಮತ್ತು ದೇಹವು ಪಾಪದ ಬಂಧನಕ್ಕೆ ಒಳಗಾಗಿದ್ದು ಪಾಪಕ್ಕೆ ಮಾರಲ್ಪಟ್ಟದ್ದಾಗಿತ್ತು ಭಾಷಾಂತರದಲ್ಲಿ ಅದಕ್ಕೆ ನೀಡಲ್ಪಟ್ಟ ತಲಕಿನ ಹೊರತಾಗಿ ಬೇರೆ ಯಾವುದೂ ಇಲ್ಲಿ ನಮ್ಮ ಕರ್ತನು ಪಾಪಿಯಾಗಿದ್ದನು ಎಂದು ಹೇಳುವುದಿಲ್ಲ ನಿಜವಾಗಿಯೂ ಇದು ಊಹಿಸಬಹುದಾದ ಬಹು ಸರಳವಾಗಿರುವ ಪ್ರಮೇಯವಾಗಿದ್ದು ಆತನು ಪಾಪಿಯಾಗಿದ್ದರೆ ಅಥವಾ ಮಾನವ ಕುಟುಂಬದ ಮೇಲೆ ಬಿದ್ದಿರುವ ಶಾಪದಲ್ಲಿ ಯಾವುದೇ ರೀತಿಯ ಭಾಗಿದಾರಿಯಾಗಿದ್ದರೆ ಆತನು ನಮ್ಮ ಪಾಪ ಪ್ರಾಯಶ್ಚಿತ್ತ ಬಲಿಯಾಗಲು ಸಾಧ್ಯವಿತ್ತಿಲ್ಲ ಯಾಕೆಂದರೆ ಒಬ್ಬ ಪಾಪಿಯು ಮತ್ತೊಬ್ಬ ಪಾಪಿಯ ಪಾಪ ಪ್ರಾಯಶ್ಚಿತ್ತ ಬಲಿಯಾಗಲು ಸಾಧ್ಯವಿಲ್ಲ ದೇವರ ನಿಯಮದ ಪ್ರಕಾರ ಪಾಪದ ಸಂಬಳವು ಮರಣ ನಮ್ಮ ಕರ್ತನು ಯಾವುದೇ ಅರ್ಥದಲ್ಲಿ ಇಲ್ಲವೇ ಯಾವುದೇ ಮಟ್ಟದಲ್ಲಿ ಪಾಪಿಯಾಗಿದ್ದರೆ ತನ್ನ ಸ್ವಂತ ಪ್ರಾಣವನ್ನು ಮುಟ್ಟುಗೋಲಾಗಿಸಿಕೊಳ್ಳುತ್ತಿದ್ದನು ಮತ್ತು ಆದಾಮನಿಗಾಗಲಿ ಯಾವುದೇ ಪಾಪಿಗಾಗಲಿ ಆತನ ಈಡು ಬಳಿಯ ಬೆಲೆಯು ನಿರರ್ಥಕವಾಗುತ್ತಿತ್ತು ಯೇಸು ಕ್ರಿಸ್ತ ಇಂಪರ್ಫೆಕ್ಟ್ ಆಗಿದ್ರೆ ಅಂತ ರ್ಯಾನ್ಸಮ್ ಕೊಡಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಅಂತ ಹೇಳ್ತಾಂಗ ಈ ವಚನದ ಅರ್ಥ ಏನಂದ್ರೆ ಸಿಂಪಲ್ ಏನಂದ್ರೆ ಯೇಸು ಕ್ರಿಸ್ತನ ದೇಹದಲ್ಲಿ ಪಾಪ ಮಾಡಂತ ಫುಲ್ ಸಾಧ್ಯತೆಗಳೇನ ಇತ್ತು ಇತ್ತು ಅಂತ ಅಷ್ಟೇ ಅರ್ಥ ಹೊರತು ಬೇರೆ ಇನ್ನೇನು ಇಲ್ಲ ಅದೇ ನೋಡ್ಬೇಕಂದ್ರೆ ಇಂಥ ಮನುಷ್ಯನ ವಿಮೋಚನೆ ಮಾಡ್ಬೇಕು ಅಂದ್ರೆ ಇಂಥ ಶರೀರದಲ್ಲೇ ಬರ್ಬೇಕಾಗಿತ್ತಂದ್ರೆ ಕಾರಣ ಏನಾಗಿತ್ತಂತೆ ಒಂದು ನೆಸೆಸರಿ ಇತ್ತು ಅದ್ರ ಅಂದ್ರೆ ಎಷ್ಟು ರಿಸ್ಕ್ ನೋಡಿತ್ತು ಅಂದ್ರೆ ಯೇಸು ಕ್ರಿಸ್ತ ಬಂದಿರೋದು ಎಂತ ರಿಸ್ಕ್ ತಗೊಂಡು ಬಂದವರು ಅಂದ್ರೆ ನಮ್ಮ ಥರನೇ ಶರೀರದಲ್ಲಿ ಬಂದ್ಬಿಟ್ಟು ಏನಂದ್ರೆ ಅದೇ ಪಾಪ ಮಾತ್ರ ಮಾಡಲಿಲ್ಲ ಅದೇ ಪಾಪ ಮಾಡಿದ್ರೆ ಏನ್ ಮಾಡಿ ಎಲ್ಲ ಸ್ಪಿರಿಟ್ನ ಫುಲ್ಲು ಓವರ್ಕಮ್ ಮಾಡಿ ಫೈಟ್ ಮಾಡೋರು ಅಂದ್ರೆ ಅದೇ ಫೈಟ್ ಆಫ್ ದ ನ್ಯೂ ಕ್ರಿಯೇಚರ್ ಅದರ ಇನ್ನೂತನ ಸೃಷ್ಟಿಗಿರೋಂಥ ಫೈಟ್ ಹೇಗಿದ್ರೆ ಇದೇ ಸೇಮ್ ಲೈಕ್ನೆಸ್ ಟು ಕ್ರೈಸ್ಟ್ ತನ್ನ ಸಹೋದರಗಳಾಗೆ ಮಾಡಲ್ಪಟ್ಟರನ್ನ ಯಾವ ವಿಚಾರದಲ್ಲಿ ಈ ವಿಚಾರದಲ್ಲಿ ಅಂತ ಮಾತಾಡಿದ್ರ ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಷ್ಟ ಮುಂದಕ್ಕೆ ನಮ್ಮ ಬೇನೆಗಳನ್ನು ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಮತ್ತಾಯ 8:17 ಏಷ ಹೌದು ಓದಿ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು
ಅವನು ಭಕ್ತವರೆಯೂ ನಮ್ಮ ಸಂಕಟವೇ ಹೌದು. ನೋಡ್ರ ಅವರು ನಿಜವಾಗೂ ನಮ್ಮ ಕಷ್ಟ ಸಂಕಟಗಳನ್ನ ಅನುಭವಿಸಿದ್ರು. ನಮ್ಮ ಅವರು ಹೊತ್ತಂತ ಹೊರೆ ನಮ್ಮ ಕಷ್ಟ ಸಂಕಟವೇ ಹೌದು ಅಂತ ಹೇಳ್ತಾರೆ. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ನೋಡ್ರ ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡೆವು. ನೋಡ್ರ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಶಾಂತಿಯನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೋಡ್ರ ಏಷ್ಯಾ 53 ಬ್ರದರ್ ಅಸಲ್ ಬರೀತಾರೆ ಇಲ್ಲಿ ಅಲ್ವ ನೋಡಿದ್ರೆ. ಏಷ್ಯಾ 53 ಎಲ್ಲಿಂದ ಓದಿದ್ ನಾನು ಓದಿದ್ ನಾನೆ. ಫುಲ್ ಇದ್ ಬಗ್ಗೆ ಹೇಳ್ತಾರೆ, 53 ಬಗ್ಗೆ ಅಲ್ವರ ನೋಡಿ. ಮುಂದಕ್ಕೆ ಓದಿಂತೀನಿ, ಚೆನ್ನಾಗಿದೆ ಓದನ ಅಂತೀನಿ ಅದರ. ಅದಕ್ಕೆ ಬ್ರದರ್ ಅಸಲ್ ವಾಲ್ಯೂಮ್ಸ್ ಓದ್ಬೇಕು. ವಾಲ್ಯೂಮ್ಸ್ ಓದ್ಬಿಟ್ರೆ ಅದರ ಸೂಪರ್ ಆಗಿರೋ ಸಬ್ಜೆಕ್ಟ್ ಬ್ರದರ್ ಅಸಲ್ ಏನ್ ಮಾಡೋರೆ ವಾಲ್ಯೂಮ್ಸ್ ಅಲ್ಲೇ ಕೊಟ್ಟಾರ ನೋಡಿಂತೀನಿ. ಏಷ್ಯಾ 53 ಹಿಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ, ಓದಿಂತೀನಿ. ಸಮರ್ಪಕತೆಯ ವಿರುದ್ಧವಾಗಿದೆ. ನಮ್ಮ ಕರ್ತನಲ್ಲಿ ದೌರ್ಬಲ್ಯತೆಗಳು ಇದ್ದವು ಎಂಬ ಸತ್ಯವು, ಆತನು ಅಸಮರ್ಪಕನಾಗಿದ್ದನು, ಆತನು ಪತನಗೊಂಡ ಜನಾಂಗದ ಕೆಲವು ದೋಷಗಳನ್ನು ಹೊಂದಿದ್ದನು ಎಂಬುದಕ್ಕೆ ರುಜುವಾತಾಗಿದೆ ಎಂದು ಕೆಲವರು ತರ್ಕಿಸಬಹುದು. ಈ ವಚನ ಇದು ಏಷ್ಯಾದಲ್ಲಿ ನಮ್ಮ ಒಂದು ಎಂತಾರೆ ಏನ್ ಅನುಭವಿಸೋರು ಅಂತವ್ರು, ನಮ್ಮ ಕಷ್ಟ ಸಂಕಟಗಳನ್ನ ಅನುಭವಿಸಿದವರು ಅವ್ರೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಒತ್ತಂತ ಹೊರೆ ನಮ್ಮ ಕಷ್ಟ ಸಂಕಟಗಳೇ ಹೌದು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಕಷ್ಟ ಸಂಕಟ ನೋವು ದುಃಖ ಇದನ್ನೆಲ್ಲ ಅನುಭವಿಸಿದ್ರು ಅಂದ್ರೆ ಅವ್ರು ಏನಾಗಿರ್ಬೇಕು, ಅವ್ರು ನಮ್ಮ ತರನೇ ಒಂದು ಪಾಪದ ಒಂದು ಇದಲ್ಲೇ ಹುಟ್ಟಿರ್ಬೇಕು, ಪಾಪದ ಒಂದು ಕಂಡೀಷನ್ ಅಲ್ಲೇ, ಪಾಪದ ನೇಚರ್ ಅಲ್ಲೇ ಹುಟ್ಟಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಏನು ಪರ್ಫೆಕ್ಷನ್ ಇರಲಿಲ್ಲ, ಅವ್ರು ಕೂಡ ನಮ್ಮ ತರನೇ ಆ ದೌರ್ಬಲ್ಯವಾಗಿದ್ರು ಅಂತ ಏನ್ ಮಾಡ್ತಾರೆ ಈ ಒಂದು ವಚನಗಳ ಮುಖಾಂತರ ಹೇಳೋದು ಅಂತ ಹೇಳ್ತಾರೆ. ಅದರ ಇದು ಹೆಂಗೆ ಅಂತ ಹೇಳ್ತಾರೆ ನೋಡಿ, ಈ ವಚನ ಅರ್ಥ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿತೀನಿ. ಆದ್ರೆ ಅದು ಹೇಳ್ಬೇಕಂತ ಹೇಳ್ತಾರೆ, ಈ ತರ ಹೇಳೋರು ಕೆಲವೊಂದು ಉದಾಹರಣೆಗಳು ಕೊಡ್ತಾರಂತೆ. ಯೇಸು ಕ್ರಿಸ್ತ ತುಂಬಾ ವೀಕ್ ಆಗಿದ್ರು, ಅದ್ರಲ್ಲಿ ಏನಿಲ್ಲ, ನಮ್ಮ ತರ ಬೇರೆಯವ್ರ ತರ ಪರ್ಫೆಕ್ಟ್ ಮ್ಯಾನ್ ತರ ಸ್ಟ್ರೆಂತ್ ಏನ್ ಇರ್ಲಿಲ್ಲ, ಅವರು ಇಂಪರ್ಫೆಕ್ಟ್ ಆಗಿದ್ರು ಅಂತ ಹೇಳೋದಕ್ಕೆ ಹಲವಾರು ಎಕ್ಸಾಂಪಲ್ಸ್ ಕೊಡ್ತಾರಂತೆ. ಏನದು ಓದಿ ಓದಿಷ್ಟು ಮುಂದಕ್ಕೆ ವಾಲ್ಯೂಮ್. ಆತನು ಮನೋವ್ಯತೆಯುಳ್ಳವನಾಗಿ ಪ್ರಾರ್ಥಿಸುತ್ತಿದ್ದಾಗ, ನೋಡ್ರಿ ಅಲ್ಲಿ ಯೇಸು ಕ್ರಿಸ್ತ ಅಂತಾರೆ ಕಣ್ಣೀರ್ ಬಿಟ್ಟು ಗಾರ್ಡನ್ ಗೆಸ್ಸೆಮ್ ಅಲ್ಲಿ ಅಂತಾರೆ ಎದ್ದು ಬಿದ್ದು ಪ್ರೇಯರ್ ಮಾಡ್ಬೇಕಾರೆ, ಅದರ ಎದ್ದು ಬಿದ್ದು ಪ್ರೇಯರ್ ಮಾಡೋ ನಿಮ್ಗ ಬಿದ್ದು ಬಿದ್ದು ಏನ್ ಮಾಡ್ತಾರೆ ಅವಾಗ ನಿಂತು ಅಲ್ವ. ಹಂಗಂದ್ರೆ ತುಂಬಾ ಟಯರ್ಡ್ ಆಗಿ ತುಂಬಾ ವೀಕ್ ಆಗಿ ಏನ್ ಮಾಡೋದು ಯೇಸು ಕ್ರಿಸ್ತ ಅಲ್ಲಿ ಪ್ರೇಯರ್ ಮಾಡೋ. ಅಂದ್ರೆ ಯೇಸು ಕ್ರಿಸ್ತ ಪರ್ಫೆಕ್ಟ್ ಮ್ಯಾನ್ ಇದ್ದಂತ ಒಂದೇನಾಗಿಲ್ಲ, ಅಲ್ಲಿ ಬಾಡಿ ಇರ್ಲಿಲ್ಲ, ಪರ್ಫೆಕ್ಟ್ ಮ್ಯಾನ್ ಇರೋ ಶಕ್ತಿ ಏನಾಗಿಲ್ಲ ಯೇಸು ಕ್ರಿಸ್ತನ್ಗೆ ಇರ್ಲಿಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಅದರ ಹೆಂಗೆ ಓದಿ ಮುಂದಕ್ಕೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತನ್ ಬೆವರು ಬಂತಂತೆ. ರಕ್ತದ ಬಿಂದುಗಳಂತಿತ್ತು ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ನೋಡ್ರಿ ಹೇಳ್ತಾರೆ ಆ ಒಂದು ಅವ್ರ ಬೆವರು ಬಂತಲ್ಲ, ಬೆವರು ಹೆಂಗಿತ್ತಂತೆ, ರಕ್ತದ ತರ ಇತ್ತು. ಅದೇ ವಚನ ಇದೆಯಾ ಆತರ? ವೆರಿ ಗುಡ್. ಎಲ್ಲಿದೆ ಲೂಕ 22:43? ಲೂಕ 22:43-44 ಓದಿ. ಸಾಕ್ಬಿಡ್ರಿ ಅದರ. ಸೊ ಒಂದು ಬೆವರು ಹೆಂಗಿತ್ತಂತೆ, ರಕ್ತದ ಒಂದು ಅನಿತರ ಐತಂತಲ್ವ. ಎಲ್ಲ ಬೈಬಲ್ ಇದೆಯಾ ನಿಮ್ಮ ಬೈಬಲ್ ಎಲ್ಲ ಐತಾ, ಪ್ರಿಂಟ್ ಆಗೈತಾ? ಹಾ ಬೈಬಲ್ ಪ್ರಿಂಟ್ ಆಗಿದೆಯಾ? ಸರಿ, ಒಂದು ಬೋಂಡ ಅಂಗಡಿಗೆ ಹಾಕಿ ಅಂದ್ಬಿಟ್ಟು ಒಂದು ಪೇಪರ್ ಕೊಟ್ಟಿದ್ದು ಗೊತ್ತಾ, ಒಂದು ಪೇಪರ್ ಕೊಟ್ಟಿದ್ದೆ ನಿಮ್ಗೆಲ್ಲ ಬೇಸಿಕ್ ಕ್ಲಾಸ್ ತೊಗೊಬೇಕ್ರೆ ಬೋಂಡ ಅಂಗಡಿಗೆ ಹಾಕಿ ಅಂತ. ಆ ವಚನ ಎಲ್ಲ ಬೈಬಲ್ ಮಾರ್ಕ್ ಮಾಡ್ಕೊಂಡಿದ್ದೀರಾ? ಸಿಕ್ತಾ ಸರ್ ಲೂಕ್ 22:43-44 ಬೈಬಲ್ ಐತೆ ಬಿಡ್ರಿ, ಅದೇ ನೀವೆಲ್ಲ ಸ್ಕ್ಯಾಚ್ ಮಾಡಿದ್ರಾ ಅಂತ ಕೇಳಿದೆ. ನೋಡಿ ಅಷ್ಟು ವಿಶ್ವಾಸ ಅದರ ಯಾಕೆ ಮಾಡಬೇಕು ಅಂದ್ಬಿಟ್ಟು ಧೈರ್ಯ ಮಾಡಿ ಎಲ್ಲ ಇರಲ್ಲೇ. ಸಭಾ ಸಭಾ ಕಿಬಿಟ. ಹಾಂ ಸರಿ, ಅದು ಒರಿಜಿನಲ್ ಬೈಬಲಲ್ಲಿ ಇಲ್ಲ. ಹಂಗಾದ್ರೆ ಬ್ರದರ್ ಅಸಲ್ ಏನಕ್ಕೆ ಹೇಳ್ತಾರೆ ಅಂದರೆ, ಬ್ರದರ್ ಅಸಲ್ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಡೆಡ್ ಸೀ ಸ್ಕ್ರಾಲ್ಸ್ ಏನಾಗಿಲ್ಲ, ಇನ್ನ ಸಿಕ್ಕಿರಲಿಲ್ಲ. ಸಿಕ್ಕಿದ್ರೆ ಬ್ರದರ್ ಆ ಕಾಲದಲ್ಲಿ ಸೂಪರಾಗಿ ಬಂದ್ಬಿಟ್ಟಿರೋರು ಅಂದ್ರ. ಸರಿ, ಎನಿವೆ ಬ್ರದರ್ ಅಸಲ್ ಇನ್ನ ಸೈಂಟಿಫಿಕ್ ಆಗಿ ಒಬ್ಬ ಮನುಷ್ಯನಿಗೆ ಈ ಥರ ಆಗಂತ ಸಾಧ್ಯತೆಗಳಿದೆ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಅಂತಂದ್ರೆ ಅದನ್ನ ರೀಪ್ರಿಂಟ್ಸ್ ಹೇಳ್ತಾರೆ ಅದರ. ಸರಿ, ಎನಿವೆ ಜಸ್ಟ್ ಪಾಯಿಂಟ್ ಈ ತರ ಏನ್ ಮಾಡ್ತಾರೆ ಬ್ರದರ್ ಅಸಲ್ ಆ ಕಾರಣದಿಂದ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಅಂದ್ರೆ ಅದೇ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಏನಪ್ಪ ಬ್ರದರ್ ಅಸಲೇ ಸ್ಪಿರಿಯಸ್ ವರ್ಸಸ್ನ ಕೋಟ್ ಮಾಡ್ಬಿಟ್ಟಾರೆ ಅಂತಲ್ಲ, ಅದಾ ಆ ಊರ್ ಕಾಲದಲ್ಲಿ ಇದ್ದಂಥ ಜ್ಞಾನದ ಪಕ್ಕನೆ ಮಾಡೋರು ಅದನ್ನ ಬರೆದವ್ರೆ. ಸರಿ, ವಾಲ್ಯೂಮ್ನಲ್ಲಿ ಇದ್ರ ಬಗ್ಗೆ ಬ್ರದರ್ ಅಸಲ್ ಏನು ಹೇಳ್ತಾರೆ ಓದಿ ಮುಂದಕ್ಕೆ. ಹಾಂ,
ಆರೋಗ್ಯ ಅಧಿಕಾರಿಗಳು ಇದನ್ನು ಒಂದು ವಿಧವಾದ ಕಾಯಿಲೆ ಎಂದು ಗುರುತಿಸುತ್ತಾರೆ. ಇದು ಬಹಳ ಅಪರೂಪದ್ದಾಗಿದ್ದರೂ ಕುಟುಂಬದ ಇತರ ಸದಸ್ಯರಿಗೂ ಇದು ತಟ್ಟಬಹುದೆಂದು ತಿಳಿಯಲಾಗಿದೆ. ಅದು ನರಗಳನ್ನು ಬಲವಾಗಿ ತಿರುಚಿ ಬಲಹೀನತೆಯನ್ನು ಉಂಟು ಮಾಡುವುದು ಎಂಬ ಮಾಹಿತಿಯನ್ನು ನೀಡಿದೆ. ಸರ್, ಕೆಲವೊಂದು ಯಂತ್ರ ಆ ಕಾಲದಲ್ಲಿ ಇದಂತ ಒಂದು ಮೆಡಿಕಲ್ ರಿಸರ್ಚ್ ಪ್ರಕಾರ ಬಗ್ಗೆ ಹೇಳ್ತಾ ಅಂದ್ರೆ, ಕೆಲವು ಜನ ಏನ್ ಹೇಳ್ತಾರೆ ಡಾಕ್ಟರ್ಸ್ ಅಂದ್ರೆ ಇದು ಒಂದು ಬರುವಂತ ಒಂದು ಸ್ಪೆಷಲ್ ಟೈಪ್ ಆಫ್ ಡಿಸೀಸ್ ಅಂತ ಹೇಳ್ತಾರೆ. ಕೆಲವು ಜನ ಹೆಂಗಿರ್ತಾ ಅಂದ್ರೆ ಆ ಮೆಂಟಲ್ ಪ್ರೆಷರ್ ತಡೆಯಕ್ಕಾಗ್ದಿರ ಏನಾಗ್ತದೆ ಅಂದ್ರೆ, ಕೆಲವು ಜನ ತುಂಬಾ ಹೇಳ್ತಾರೆ ಒಂದು ಎಂತ ಕ್ಯಾರೆಕ್ಟರ್ ಅಂದ್ರೆ ಈ ಡೊಕಲಿ ಕ್ಯಾರೆಕ್ಟರ್ ಡೊಕಲಿ ಅಂದ್ರೆ ಏನ್ರಿ ಸುಮ್ಮನೆ ಏನು ಸಣ್ಣ ಪುಟ್ಟ ವಿಚಾರಗಳಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡಂತ ಒಂದು ಕ್ಯಾರೆಕ್ಟರ್, ಅಂಥವ್ರಿಗೆ ಏನಾಗ್ತದೆ ಇವಲ್ಲ ಇದಾಗಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆ ತರ ನೋಡ್ಬೇಕು ನಮ್ಗೆ ಗೇಸು ಕುಸಂಗ್ ಯಾವ ಟೆನ್ಷನ್ ಅಂದ್ರೆ ಇನ್ ಸೆನ್ಸ್ ನೋಡ್ಬೇಕು ಗಾಬರಿ ಆಗಂತ ಒಂದು ಇದಿತ್ತ ಕ್ಯಾರೆಕ್ಟರ್ ಇತ್ತ ಇಲ್ಲ. ಅಫ್ಕೋರ್ಸ್ ಅವ್ರಿಗೆ ಏನಾಯ್ತು ಒಂದು ಆ ಮೆಂಟಲ್ ಪ್ರೆಷರ್ ಏನಾಯ್ತು ಇತ್ತು ಅದರ. ಸೊ ಅದೇ ನೋಡ್ಬೇಕ್ರೆ ಇದೊಂದು ಒಂದು ಎಕ್ಸಾಂಪಲ್ ತರ ಹೇಳ್ತಾರೆ ಅದರ ಆ ಕಾಲದಲ್ಲಿ ಬರ್ತಾರೆ ಸರ್ ಇದಂತ ಒಂದು ಜ್ಞಾನದಲ್ಲಿ ಏನ್ ಮಾಡ್ತಾರೆ, ಐ ಮೀನ್ ಆ ಕಾಲದಲ್ಲಿ ಇಂಥ ಒಂದು ಸ್ಪಿರಿಟ್ಸ್ ವರ್ಸಸ್ ಕಂಡು ಹಿಡಿದಿರ್ಬೇಕ್ರೆ ಮೆಡಿಕಲ್ ಅಲ್ಲಿ ಕೂಡ ಈ ತರ ಆಗಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅದರ. ಇದನ್ನ ಏನ್ ಮಾಡ್ತಾರೆ ಕೆಲವು ಜನ ಎಂತಾರೆ ಲೋಕದಲ್ಲಿ ವಿಚಾರಗಳು ಇಟ್ಕೊಂಡ್ಬಿಟ್ಟು ಓ ಯಸ್ ಕುಸಿನಾಗಿದ್ರು ಎಲ್ಲಾ ಪಾಪಿಗಳ ತರ ಇವ್ರೇನಾಗಿದ್ರು ತುಂಬಾ ಇವರು ಬಲಹೀನರಾಗಿದ್ರು ಇವರು ಪಾಪದಲ್ಲಿ ಬಿದ್ದಿದ್ರು ಇವ್ರಿಗೂ ಕಾಯಿಲೆ ಇತ್ತು ಅಂತ ಹೇಳೋದೊಂದು ಸಾಧ್ಯತೆ ಅಂತ ಹೇಳ್ತಾರೆ ಅದರ. ಸರಿ, ನೆಕ್ಸ್ಟ್ ಇವಾಗ ಇಲ್ಲೇ ಹೇಳುವ ಇವಾಗ ಬ್ರದರ್ ಅಸಲ್ ಆ ಕಾಲ ಹೇಳ್ಬೇಕಂದ್ರೆ ಸ್ಪೀರಿಯಸ್ ವಸಂತ ಇರಲಿಲ್ಲ. ಇದ್ರೆ ಏನ್ ಮಾಡಿರೋದ ಡೈರೆಕ್ಟ್ ಆಗಿ ಫೇಸ್ ಮಾಡಿ. ಇವಾಗ ನಮ್ಗೆ ಯಾರ ಹತ್ರ ಕ್ವಶನ್ ಕೇಳಿದ ಏನ್ ಮಾಡ್ಬೇಕು ಸ್ಪೀರಿಯಸ್ ಅಂತ ಹೇಳ್ಬೋದು ಅದರ. ಹಂಗಿಲ್ಲ ಅನ್ನೋ ಸರಿ ಇದನ್ನ ಹೆಂಗ್ ಡೀಲ್ ಮಾಡೋದು ವಚನಗಳನ್ನ ಹೇಳ್ತಾರೆ. ಇವಾಗ ಅರ್ಥ ಇದೆ ಪಾಯಿಂಟ್ ನೋಡಿ. ಇಷ್ಟರಲ್ಲಿ ಬ್ರದರ್ ಅಸಲ್ ಹೇಳ್ತಿರೋದು ಏನಂದ್ರೆ ಯೇಸು ಕ್ರಿಸ್ತು ಸಹೋದರಗಳಾಗಿ ಇದ್ರು ಆದ್ರೆ ನಮ್ ತರ ಇಂಪರ್ಫೆಕ್ಟ್ ಆಗಿಲ್ಲ ಅಂತ ಪ್ರೂವ್ ಮಾಡ್ತಾರ ಅದು. ಅರ್ಥ ಇದ್ರ ಅದಿಗೆ ಈ ವರ್ಸಸ್ಗಳನ್ನ ಹೆಂಗ್ ಹೆಂಗೆ ಇಂಟರ್ಪ್ರಿಟೇಷನ್ ಕೊಡ್ಬೇಕು ಹೆಂಗೆ ಇದನ್ನ ಡೀಲ್ ಮಾಡ್ಬೇಕು ಅಂತ ಹೇಳ್ಕೊಂಡ್ ಬರ್ತಾರ ನೋಡಿದ್ದೀನಿ. ಅರ್ಥ ಆಯ್ತಾ? ಇವಾಗ ಓದ್ತೀನಿ ಓದಿ. ಹ್ಮ್ ನೋಡಿ, ಸಂಪ್ರದಾಯ ಲೋಕ ಜನಗಳಿಗೆ ಏನು ಇನ್ನ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಒತ್ತಾಯ ಪೂರ್ವಕವಾಗಿ ಹೋಗುವಾಗ ಆತನು ಆ ಭಾರವನ್ನು ಹೊರಲಾರದೆ ಮೂರ್ಛೆಗೊಂಡನು. ಅಲ್ರ ಸೊ ಯೇಸು ಕ್ರಿಸ್ತ ಏನ್ ಮಾಡಲ್ಲ, ಅವರು ಆ ಗೊಲ್ಗೊತ್ತಾ ಬೆಟ್ಟ ಕೂಡ ಶಿಲುಬೆನ ಇಟ್ಕೊಂಡು ಅವಕ್ಕೆ ಆಗಿಲ್ಲ. ಯಾಕೆ ಏನಾಗಿದ್ರು ಅವರು ತುಂಬಾ ವೀಕ್ ಆಗಿದ್ರು. ಆಮೇಲೆ ಆದ ಕಾರಣ ಕುರೇನೆ ಪಟ್ಟಣದ ಸೀಮೋನನ್ ಎಂಬುವವನನ್ನು ಶಿಲುಬೆ ಹೊರಲು ಅವರು ಬಿಟ್ಟಿ ಹಿಡಿದು ಹಿಡಿದರು. ಮುಂದೆ ಶಿಲುಬೆಯ ಮೇಲೆ ನಮ್ಮ ಕರ್ತನ ಮರಣವು ವಾಡಿಕೆಗಿಂತ ಮೊದಲೇ ಉಂಟಾಯಿತೆಂದು ನಾವು ನೋಡುತ್ತೇವೆ. ಅದಕ್ಕೆ ನೋಡಿ ಅಂತಾರೆ, ಯೇಸು ಕ್ರಿಸ್ತನಿಗೆ ಎತ್ಕೊಳಕ್ ಆಗಿಲ್ಲ, ಇನ್ನೊಬ್ರು ಸಿಂಹನ್ ಬಂದು ಏನ್ ಮಾಡ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಯೇಸು ಕ್ರಿಸ್ತ ಏನಾಗಿದ್ರು ಅಷ್ಟೊಂದು ವೀಕ್ ಆಗಿದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಅದಕ್ಕೆ ನೋಡ್ಬೇಕು ಯೇಸು ಕ್ರಿಸ್ತ ಲಿಟರಲ್ ಆಗಿ ಏನಂತಾರೆ ಶಿಲ್ಬೆ ಮೇಲೆ ಫುಲ್ ರಪ್ಚರ್ ಆಗ್ಬಿಟ್ರು ಅಂತ ಹೇಳ್ತಾರೆ. ರಪ್ಚರ್ ಆಗ್ಬಿಟ್ರು ನೇಮ್ ಅವ್ರಿಗೆ ಜಾಸ್ತಿ ಶಿಲ್ಬೆ ಮೇಲೆ ಕೂಡ ಇರೋಕ್ಕಾಗಿಲ್ಲ, ಅದಕ್ಕೆ ಲೈಫ್ ನೇಮ್ ಮಾಡ್ರು ಜಲ್ಲಿ ಬಿಟ್ಬಿಟ್ರು. ಯಾಕಂದ್ರೆ ಅವರು ಅಷ್ಟು ಶಕ್ತಿ ಇರಲಿಲ್ಲ, ತುಂಬಾ ವೀಕ್ ಆಗಿದ್ರು ಅಂತ ಹೇಳ್ತಾರೆ. ಅದರ ಪೇಷಂಟ್ ಆಗ್ಬಿಟ್ಟಿದ್ರು ಅಂತ ಹೇಳ್ದಂಗೆ. ಆಮೇಲೆ ಹೊರಟು ಬಂದ ರಕ್ತ ಮತ್ತು ನೀರಿನಿಂದ ತಿಳಿದು ಬರುತ್ತದೆ. ಈ ಎಲ್ಲ ಘಟನೆಗಳಲ್ಲಿ ನಮ್ಮ ಕರ್ತನು ಮೊಟ್ಟ ಮೊದಲ ಸರ್ವ ಸಂಪೂರ್ಣ ಮಾನವನಾದ ಆದಾಮನಲ್ಲಿ ಪ್ರಕಟವಾದ ಸಂಪೂರ್ಣವಾದ ಸತ್ವವನ್ನು ಪ್ರಕಟಿಸಲಾಗಲಿಲ್ಲ. ಆದಾಮನ ಸತ್ವವು ಅಷ್ಟೊಂದು ಬಲಯುತವಾದದ್ದರಿಂದಲೇ ಆತನು 930 ವರ್ಷಗಳ ಕಾಲ ಜೀವಿಸುವುದು ಸಾಧ್ಯವಾಯಿತು. ಇದೆಲ್ಲ ನೋಡ್ಬೇಕು ಹೆಂಗಸಂದ್ರೆ ಪರ್ಫೆಕ್ಟ್ ಮ್ಯಾನ್ ಆಡಮ್ಗೆ ಇವ್ರು ಈಕ್ವಲ್ ಆಗಿರ್ಲಿಲ್ವಲ್ಲ ಅಂತ ಅನ್ಸ್ತದೆ. ಪರ್ಫೆಕ್ಟ್ ಮ್ಯಾನ್ ಆಡಮ್ ಎಷ್ಟು ವರ್ಷ ತಗೊಂಡ ಸಾಯೋದಕ್ಕೆ 39 ಇಯರ್ಸ್. ಇವರು ಟಕ್ ಅಂತ 3.5 ಆಫೀಸಲ್ಲಿ ಹೋಗ್ಬಿಟ್ರಲ್ಲ, ಮಿನಿಸ್ಟ್ರಿ ಮಾಡಿ 3.5 ಇಷ್ಟೊಂದು ವೀಕ್ ಆಗಿ ಇಷ್ಟೊಂದು ಲೆವೆಲ್ಗೆ ಏನಾಗ್ಬಿಟ್ಟು ಹೋಗ್ಬಿಟ್ರಲ್ಲ, ಇದಂಗೆ ಅಂತ ಏನ್ ಮಾಡ್ತಾರೆ ಇದು ಡಿಫ್ರೆನ್ಸ್ ನ ಹೇಳ್ತಾರೆ ನೋಡಿದ್ದೀನಿ. ನಮ್ಮ ಕರ್ತನ ಈ ಎಲ್ಲಾ ಬಲಹೀನತೆಗಳು ಆತನು ಅಸಮರ್ಪಕನಾಗಿದ್ದನು ಎಂಬುದಕ್ಕೆ ಪುರಾವೆಗಳಾಗಿವೆಯೋ ವಂಶ ಪಾರಂಪರ್ಯವಾಗಿವೆಯೋ ಇಲ್ಲವೇ ಬೇರೊಂದು ರೀತಿಯಲ್ಲಿ ಆತನು ಸಮರ್ಪಕ ಮಾನವನ ಶಕ್ತಿಯನ್ನು ಕಳಕೊಂಡವನಾಗಿ ಕುಂದು ಕೊರತೆಯುಳ್ಳವನಾಗಿ ಕಂಡು ಬರುವ ನಲ್ಲವೋ ಎಂಬ ಪ್ರಶ್ನೆಗಳು ಇಲ್ಲಿ ಉದ್ಭವಿಸುತ್ತದೆ. ಏನಪ್ಪ ಯೇಸು ಇಂಪರ್ಫೆಕ್ಟ್ ಆಗಿದ್ರಾ, ಎಲ್ಲ ಮನುಷ್ಯಗಳ ತರ ಇವರು ಏನಂತಾರೆ ಪಾಪದಲ್ಲಿ ಬಿದ್ದೋಗಿದ್ರಾ ಅಂತ ಅಂತ ಅಲ್ಲೇ ಹಲವಾರು ಪ್ರಶ್ನೆಗಳು ಬರ್ತಾರೆ. ಸೊ ಇದೇನು ಇದು ಇದು ಉತ್ತರ ಏನು ಅಂತ ಹೇಳ್ತಾರೆ ನೋಡ್ತೀನಿ. ಇವಾಗ ಓದಿಂತೀನಿ, ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಉತ್ತರಗಳು ಹೇಳ್ತಾರೆ ನೋಡ್ತೀನಿ. ಮೇಲ್ನೋಟಕ್ಕೆ ಹೆಂಗೆ ಸರ್ ಹೌದು ಇವೆಲ್ಲ ಹಿಂಗೆ ಇದೇ ಆಂಗಲ್ ಓದ್ಬಿಟ್ರೆ ಅವ್ರು ಕರೆಕ್ಟ್ ಇದೆ ಅಂತ ಅನ್ಸ್ತದೆ ಅದರ. ಸರಿ, ಆಮೇಲೆ ದೇವರ ವಾಕ್ಯದ ಮಾರ್ಗದರ್ಶನದಲ್ಲಿ ಮಾತ್ರವೇ ನಮ್ಮ ಮನಸ್ಸುಗಳಿಗೆ ಅಥವಾ ಇತರರಿಗೆ ತೃಪ್ತಿಕರವಾಗುವ ರೀತಿಯಲ್ಲಿ ನಮ್ಮ ಕರ್ತನು ಪರಿಶುದ್ಧನು ನಿರುಪದ್ರವಿಯು ನಿಷ್ಕಲಂಕನು ಮತ್ತು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನು ಎಂಬ ಈ ಸತ್ಯಗಳ ನಡುವಣ ಇರುವ ಸಾಂದ್ರತೆ ಮತ್ತು ಆ ಬಗ್ಗೆ ದೇವರ ವಾಕ್ಯದಲ್ಲಿನ ಭರವಸೆಗಳನ್ನು ವಿವರಿಸಲು ಶಕ್ತರಾಗಬೇಕು. ಓದ್ಬೇಕಂತ ಇವಾಗ
ಯಾವ ಒಂದು ಇದನ್ನ ನೋಡಬೇಕು, ಯಾವ ಒಂದು ಫೌಂಡೇಶನ್ ನೋಡಬೇಕಿದ್ನ, ಯಾವ ಒಂದು ಬೇಸಿಸ್ ನೋಡಬೇಕು, ಬೇಸ್ಡ್ ಆನ್ ದ ಸ್ಕ್ರಿಪ್ಚರ್ಸ್. ಅದರ ಇದಿಗೆ ಈ ಪ್ರಶ್ನೆಗೆ ಉತ್ತರ ಎಲ್ಲ ಹುಡುಕ್ಬೇಕು. ಇವಾಗ ಸ್ಕ್ರಿಪ್ಚರ್ಸ್ ಹುಡುಕ್ಬೇಕು. ಯೇಸು ಕ್ರಿಸ್ತ ವೀಕ್ ಆಗಿದ್ರಾ, ನಮ್ ತರನೇ ಬಲಹೀನರಾಗಿದ್ರಾ ಅಂತ ಹೇಳ್ಬೇಕು. ನಮ್ ತರನೇ ಅವರು ಪಾಪಗಳನ್ನ ಅನುಭವಿಸಿದ್ರಾ, ನಮ್ ತರನೇ ಶ್ರಮೆ ಸಂಕಟಗಳನ್ನ ಅನುಭವಿಸಿದ್ರಾ ಅಂತ ಈ ಕ್ವಶನ್ ಮಾಡಕ್ ಇವಾಗ ನಮ್ಮ ಮನ್ಸಲ್ಲಿ ಹಾಕ್ಬಿಟ್ಟು ಹುಡುಕ್ಬೇಕು ಅಂತ ಹೇಳ್ತಾರೆ. ಅದಕ್ಕೆಲ್ಲ ನೆಕ್ಸ್ಟ್ ನಾವೀಗ ಪರಿಗಣಿಸುತ್ತಿರುವ ದೇವರ ವಾಕ್ಯದಲ್ಲಿ ಈ ಪ್ರಸ್ತಾಪದ ಕಿರಿಕೈ ಇದೆ. ನಮಗೂ ಇತರರಿಗೂ ಕಂಡು ಬರುವ ಸ್ವಾಭಾವಿಕ ಸಂಗತಿಗಳನ್ನೇ ಪ್ರವಾದಿಯು ಪ್ರಕಟಿಸುತ್ತಾನೆ. ಅಂದರೆ ನಮ್ಮ ಕರ್ತನು ಎಲ್ಲಾ ಉಳಿದ ಜನಾಂಗದವರಂತೆ ಮನೋವ್ಯತೆ ಉಳ್ಳವನು, ಮರಣ ಶಿಕ್ಷೆಗೆ ಒಳಗಾದವನು, ದೇವರಿಂದ ಜಜ್ಜಲ್ಪಟ್ಟವನು, ದುಃಖ ಪಡುವವನು ಆಗಿದ್ದನು. ಆದರೆ ನಂತರದಲ್ಲಿ ಆತನು ಆ ರೀತಿಯಾಗಿ ಕಂಡು ಬರುವುದು ಸತ್ಯವಲ್ಲ ಎಂದು ತೋರಿಸುತ್ತಾ ಆತನು ಕಷ್ಟಗಳನ್ನು ಅನುಭವಿಸಿದ್ದು ನಮ್ಮ ಪಾಪಗಳ ಸಲುವಾಗಿಯೇ ಹೊರತು ಆತನ ಪಾಪಗಳ ದೆಸೆಯಿಂದಲ್ಲ ಎಂದು ವಿವರಿಸುತ್ತಾನೆ. ಅದರ ಐಶಯದಲ್ಲಿ ಹೇಳ್ಬೇಕಂದ್ರೆ ಹೇಳ್ತಾರೆ, ನಮ್ಮ ಹೇಳ್ತಾರೆ ಅವ್ರು ಹೊತ್ತಂತ ಹೊರೆ ನಮ್ಮ ಕಷ್ಟ ಸಂಕಟಗಳೇ ಹೌದು ಅಂತ ಹೇಳ್ಬೇಕಾರೆ ಹೇಳ್ತಾರೆ. ಅದೆಲ್ಲ ಕರೆಕ್ಟು ಅಂತ ಹೇಳ್ತಾರೆ. ನಮ್ಗೆ ನಮ್ ತರ ಏನ್ ಮಾಡೋದು ಅನುಭವಿಸಿದ್ರು, ಅದೆಲ್ಲ ಕರೆಕ್ಟೇ. ಅದೆಲ್ಲ ಅನುಭವಿಸಿದ್ದು ಈ ತರ ಎಲ್ಲ ಕಷ್ಟಗಳನ್ನ ಅವರು ಪಟ್ಟಿದ್ದು ಏನಕ್ಕೋಸ್ಕರ, ಅದು ಉತ್ತರ ಕೂಡ ಏನ್ ಮಾಡ್ತಾರೆ ನೆಕ್ಸ್ಟ್ ಕ್ವೆಶನ್ ಹೇಳ್ತಾರ ಅದರ. ಇದೆಲ್ಲ ಯಾರಿಗೋಸ್ಕರ ಮಾಡಿದ್ರೆ ನಮ್ಮ ಒಂದು ಪಾಪದ ದೆಸೆ ಏನೇ ಮಾಡೋದಿಲ್ಲ ಅನುಭವಿಸ್ಬೇಕಾಯ್ತು ಅಂತ ಅಂದ್ರೆ ಏಸು ಕೃಷಿವಲ್ಲ ಅನುಭವಿಸಿದ್ ಯಾರಿಗೋಸ್ಕರ ಅಂತಂದ್ರೆ ಅವ್ರು ಮಾಡಿರೋದು ಸ್ವಂತ ಮಿಸ್ಟೇಕ್ಸ್ ಗಳಿಗೆಲ್ಲ ಯಾರಿಗೋಸ್ಕರ ಅನುಭವಿಸಿರೋದು ಇವಾಗ ನಮಗೋಸ್ಕರ. ಅಂದ್ರೆ ನಮಗೋಸ್ಕರ ಏನಕ್ಕೆ ಈ ತರ ಅನುಭವಿಸ್ಬೇಕಾಯ್ತು ಕರೆಕ್ಟಾ? ಇವಾಗ ಇದೊಂದು ಕ್ವೆಶನ್ ಬರ್ತದೆ ನೆಕ್ಸ್ಟ್ ಅದರ. ನಮಗೋಸ್ಕರ ಅನುಭವಿಸಿದ್ರೆ ಓಕೆ, ನಮಗೋಸ್ಕರ ಏಸು ಕೃಷಿ ಏನಕ್ಕಪ್ಪ ಇಷ್ಟೊಂದೆಲ್ಲ ಏಟ್ ತಿಂದಿ ಈ ತರ ಎಲ್ಲ ದಿಕ್ಕಿಸಲು ಪಟ್ಟ ಒಂಥರ ಯಾಕೆ ಈ ತರ ಸಾಯ್ಬೇಕಾಯ್ತು? ಇದಕ್ಕೆ ಒಂದು ಕ್ವಶನ್ ಬರ್ತಲ್ಲ, ಇದಂಗೆ ನಮಗೋಸ್ಕರ ಏನಕ್ಕೆ ಬಲಹೀನರಾದ್ರು ಅವರು ಅಂತ ಒಂದು ಕ್ವಶನ್ ಬರ್ತಲ್ವಾ? ಇದು ಏನಕ್ಕೆ ಅಂತ ಇದು ಉತ್ತರ ಹೇಳ್ತಾ ನೋಡಿ. ನೆಕ್ಸ್ಟ್ ಆತನ ದೌರ್ಬಲ್ಯಗಳು, ಆತನು ನಮ್ಮ ಸಂಕಟಗಳನ್ನು ಮತ್ತು ನಮ್ಮ ದುಃಖದ ಭಾರವನ್ನು ಹೊತ್ತು ಸಾಕುವವನಾದದ್ದರಿಂದ ಆತನು ದೈವ ನಿಯಮದ ಎದುರಿನಲ್ಲಿ ನಮ್ಮ ಸ್ಥಾನವನ್ನು ತೆಗೆದುಕೊಂಡಿರುವ ಪರಿಣಾಮವಾಗಿ ಆತನು ಮರಣವನ್ನು ಅನುಭವಿಸಬೇಕಾಯಿತು. ನೋಡ್ರ, ನಮ್ಮ ಸ್ಥಾನ ತೋಣದಿಂದ ಯೇಸುಕ್ರಿಸ್ತ ಮರಣನ ಅನುಭವಿಸಬೇಕಾಗಿತ್ತು ಅಂತ ಹೇಳ್ತಾರೆ. ಯೇಸುಕ್ರಿಸ್ತ ಮರಣ ಬರೋಂತ ಒಂದು ಅವಶ್ಯಕತೆ ಇದೆಯಾ? ಯಾಕೆ ಪರ್ಫೆಕ್ಟ್ ಮ್ಯಾನ್ ಸಾಯ್ಬಾರ್ದ? ನಮ್ ಪರ್ಫೆಕ್ಟ್ ಮ್ಯಾನ್ ಅಲ್ಲ, ಸತ್ನಲ್ಲ. ಪಾಪ ಇಲ್ವಲ್ಲ, ಪಾಪ ಕೊಡೋ ಸಂಬಳ. ಅಂದ್ರೆ ಒಬ್ರು ಮರಣ ಬರ್ಬೇಕು, ಏನ್ ಬಿಡ್ಬೇಕು? ಇವಾಗ ಪಾಪನೇ ಇಲ್ಲಿರೋ ಮನುಷ್ಯನ ಸಾಯೋದಕ್ಕೆ ಸಾಧ್ಯನಾ? ಲಾಜಿಕ್ ಆಗಿ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತ ಮರಣ ಬರಕ್ಕೆ ಸಾಧ್ಯನೇ ಇಲ್ಲ. ಹಂಗಂದ್ರೆ ಅವ್ರ ಮೇಲೆ ಒಬ್ರು ಪಾಪನ ಒರೆಸಿದಾರೆ ಅಂತಂದ್ರೆ ಮೀನಿಂಗ್ ಅದ್ರ ನಿಮಿತ್ತವಾಗಿ ಅವ್ರು ಸತ್ತವ್ರೆ ಅಷ್ಟೇ ಹೊರತು ಏನ್ರಿ ಲಾಜಿಕ್ ಆಗಿ ನೋಡ್ಬೇಕು ಅವ್ರಿಗೆ ಏನ್ ಬರಂಗಿಲ್ಲ. ಆಸ್ ಪರ್ ದ ರೂಲ್ಸ್ ರೆಗ್ಯುಲೇಷನ್ಸ್ ಅವ್ರಿಗೆ ಮರಣ ಬರಂಗೆ ಇಲ್ಲ. ಅದ್ರ ಹಂಗ್ರೆ ಇವಾಗ ಟೋಟಲ್ ಡಿಫ್ರೆಂಟ್ ಆಗಿ ಏನ್ ಮಾಡೋದು ಯೇಸು ಕ್ರಿಸ್ತ ಇವಾಗ ಸತ್ತವ್ರೆ? ಒಬ್ಬ ಮನುಷ್ಯ ಪಾಪ ಮಾಡೋ ಸಹಾಯದಕ್ಕೂ ಯೇಸು ಕ್ರಿಸ್ತ ಸಹಾಯಕ್ಕೆ ಏನಿದೆ ಇವಾಗ? ಹಂಗ್ರೆ ಯೇಸು ಕ್ರಿಸ್ತನ್ ಲೈಫೇ ವ್ಯತ್ಯಾಸವಾಗಿದೆ, ಲೋಕದಂತ ಜನಗಳ ಲೈಫ್ ಏನಾಗಿದೆ ಇವಾಗ? ಡಿಫ್ರೆಂಟ್. ಅದ್ರ ಅದಕ್ಕೆ ಲೋಕದ ಜನಗಳ ಲೈಫ್ ನೋಡೋ ರೀತಿಯಲ್ಲಿ ಯೇಸು ಕ್ರಿಸ್ತನ್ ಜೀವನ ಏನ್ ಮಾಡಕ್ ಹೋಗ್ಬಿಡ್ದು ಇವಾಗ. ಓದಿ ಇವಾಗ ಅನ್ಯಾಯಕ್ಕಾಗಿ ನ್ಯಾಯವನ್ನು ನೀಡಿ ನಮ್ಮನ್ನು ದೇವರ ಸನ್ನಿಧಾನಕ್ಕೆ ತರುವ ಸಲುವಾಗಿ ಆತನು ಶ್ರಮೆಯನ್ನು ಅನುಭವಿಸಬೇಕಾಯಿತು. ಮೊದಲನೆಯ ಬರೋನದಲ್ಲಿ ಐಹಿಕ ಇಸ್ರೇಲಿಯರ ಪರವಾಗಿ ಮಾತನಾಡುವ ಸಲುವಾಗಿ ಪ್ರವಾದಿಯು ಹೇಳುವುದೇನೆಂದರೆ ನಾವು ಆತನು ಧಿಕ್ಕರಿಸಲ್ಪಟ್ಟವನು, ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಎಂದು ಹೇಳುತ್ತಾನೆ. ಮತ್ತು ಅಂತಹ ದೃಷ್ಟಿಕೋನವು ಸರಿಯಾದುದಲ್ಲವೆಂದು ವಿವರಿಸುವಂತೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗುಣವಾಯಿತು, ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಶಾಂತಿಯ ನೀಯುವ ದಂಡನೆಯನ್ನು ಅವನು ಅನುಭವಿಸಿದನು ಎಂದು ಹೇಳುವವನಾಗಿದ್ದಾನೆ. ಮತ್ತಾಯನು ಇದೇ ಪ್ರವಾದನೆಯ ನೆರವೇರಿಕೆಗಾಗಿ ಕರೆ ನೀಡುತ್ತಾ ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಎಂದು ಬರೆಯುತ್ತಾನೆ. ಫುಲ್ಫಿಲ್ಮೆಂಟ್ ಅಂದ್ರೆ ಯೇಸು ಕ್ರಿಸ್ತು ನಮ್ಮ ಬಾಧೆಗಳನ್ನ, ನಮ್ಮ ಬೇನೆಗಳನ್ನ, ನಮ್ಮ ಕಷ್ಟಗಳನ್ನ, ನಮ್ಮ ಸಂಕಟಗಳನ್ನ ಹೆಂಗ್ ಅನುಭವಿಸ್ರು ಅಂತ ಎಲ್ಲ ಮಾಡ್ತಾರೆ ಇಲ್ಲಿ. ಈ ಪ್ರಶ್ನೆ ಉತ್ತರ ಅಲ್ಲಿ ಕೊಟ್ಟಾರೆ, ವಚನದಲ್ಲಿ ಕೊಟ್ಟಾರೆ. ಅದರ ಏಷ್ಯಾದಲ್ಲಿ ಕೊಟ್ಟಾರ ಬಿಟ್ಟು ಏನಂತ ಅಂದ್ಬಿಟ್ಟು ಇದೆಲ್ಲ ಅನುಭವಿಸಿ ನಮ್ಗೋಸ್ಕರ ಅಂತ. ಸೊ ನಮ್ಗೋಸ್ಕರ ಅನುಭವಿಸೋದು ಏನಕ್ಕೆ ಹೆಂಗೆ ಅಂತಂದ್ಬಿಟ್ಟು ಇದಕ್ಕೆ ಉತ್ತರ ಫುಲ್ಫಿಲ್ಮೆಂಟ್ ಆಫ್ ದ ಪ್ರಾಫಸಿ ಎಲ್ಲ ಆಯ್ತು ಯೇಸು ಕ್ರಿಸ್ತನ ಜೀವನದಲ್ಲಿ ಆಯ್ತಲ್ಲ ಅಲ್ಲಿ ಕೊಟ್ಟಾರ. ಅದರ ಎಲ್ಲಿ ಅಂತಂದ್ರೆ
ಮ್ಯಾಥ್ಯೂ 8 ಚಾಪ್ಟರ್ ಅಲ್ಲಿ 16 ಮತ್ತೆ 17 ಆ ವಚನ ಓದ್ರೆ ಯೇಸು ಕ್ರಿಸ್ತು ಅದ್ಭುತ ಮಾಡಿರೋಂತ ಒಂದು ಸಿಚುವೇಶನ್ ಬಗ್ಗೆ ಹೇಳ್ತಾರೆ. ಅದರ ಏನ್ ಮಾಡುತ್ತೆ, ದೆವ್ವ ಹಿಡಿದ್ರೆ ದೆವ್ವ ಬಿಡಿಸ್ರಂತೆ. ಅದು ಮಾತ್ರ ಅಲ್ಲ, ಇದ್ದಂತ ಎಲ್ಲಾ ತರದ ರೋಗಗಳು ಏನ್ ಮಾಡಂತೆ, ಯೇಸು ಕ್ರಿಸ್ತು ವಾಸಿ ಮಾಡದಂತೆ. ಈ ಒಂದು ವಾಸಿ ಮಾಡೋದ್ ಮುಖಾಂತರ ಯೇಶಾ ಹೇಳಿದಂತ ಒಂದು ಪ್ರವಾದನೆ ಮಾತ್ರ ಯೇಸು ಕ್ರಿಸ್ತು ಮಾಡದಂತೆ ಇವಾಗ ನೆರವೇರಿಸಿದ್ರು. ಅಂದ್ರೆ ಆ ವಾಕ್ಯ ಯಾವಾಗ ನೆರವೇರ್ತು ಅಂದ್ರೆ ಯೇಸು ಕ್ರಿಸ್ತು ಮಾಡಿದಂತ ಅದ್ಭುತಗಳ ಮುಖಾಂತರ ಐತಿ ಇವಾಗ ನೆರವೇರ್ತು. ಅದ್ರ ಇವಾಗ ಹೋದ್ರ ಇವಾಗ ಯೇಸು ಕ್ರಿಸ್ತು ಅದ್ಭುತ ಮಾಡ್ಬೇಕಾರೆ ಮತ್ತೆ ಈ ನಮ್ ಕಷ್ಟ ಸಂಕಟಗಳ ಅನುಭವಿಸೋದಕ್ಕೆ ಏನ್ ಸಂಬಂಧ ಅಂತ ಇವಾಗ ಏನ್ ಮಾಡೋಣ. ಇವಾಗ ಈ ಪ್ಯಾರಾಗ್ರಾಫ್ ಅಲ್ಲಿ ಓದೋಣ, ಓದಮ್ಮ ನೆಕ್ಸ್ಟ್ ಪ್ಯಾರಾಗ್ರಾಫ್. ಇದು ಅಷ್ಟೊಂದು ಸಹಜವಾಗಿ ಕಂಡು ಬರಕಿಲ್ಲ ಅಂತ ಅದೇ ಇಲ್ಲ ಇದೆ ಅರ್ಥ. ಈ ವಚನದಲ್ಲಿ ಅರ್ಥ ಏನ್ ಮಾಡ್ರೆ ಕೊಟ್ಬಿಟ್ಟವ್ರೆ, ಆದ್ರೆ ಸಾಮಾನ್ಯ ಓದೋರ್ಗೆ ಏನಾಗಲ್ಲ ಇದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಹ ಸೂಪರ್ ಹ್ಯೂಮನ್ ಪವರ್ ಏನ್ ಮಾಡುದಲ್ಲ ಟಕ 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 ಮುಡ್ದೊಂದಲ್ಲಿ ವಾಸಿ ಮಾಡ್ಬಿಟ್ರು ಅಂದ್ರೆ ಆತರ ಎಲ್ಲೂ ಸ್ಕ್ರಿಪ್ಚರ್ಸ್ ಹೇಳಿಲ್ಲ ಅದರ. ಅದೇ ನೋಡ್ಬೇಕು ಇಲ್ಲಿ ಡಿಫ್ರೆನ್ಸ್ ಇಟ್ಕೊಂಡಿದ್ದೆ ಅಂದ್ರೆ ಇದು ಟಂಗ್ಸ್ ಅಂಡ್ ಕ್ಲಾಮ್ ಮಿರಾಕಲ್ಸ್ ಕ್ಲಾಸ್ ಯೂಸ್ ಆಗ್ತದೆ. ಅಂದ್ರೆ ಏನಂದ್ರೆ ಎಲ್ಲರೂ ಏನ್ ತಿಳ್ಕೊಂಡ್ರೆ ಟಕ್ ಅಂತ ಕೈ ಮುಡಿಸಿ ಟಕ್ಕನ್ ಏನಾಗ್ಬಿಡ್ತು ಕಲ್ಲೆಲ್ಲ ಹೋಗ್ಬಿಡ್ತದೆ. ಆತರ ಸೂಪರ್ ಹ್ಯೂಮನ್ ಮ್ಯಾಜಿಕ್ ಆಗಿ ಮಾಡಿದೆ ಯೇಸು ಕ್ರಿಸ್ತು. ಅಂದ್ರೆ ಮನುಷ್ಯನಿಗೆ ಮಿರಾಕಲ್ ಆಗಿರ್ಬೋದು, ಆದ್ರೆ ಯೇಸು ಕ್ರಿಸ್ತು ಈ ತರ ಮಿರಾಕಲಸ್ ಆಗಿ ಏನ್ ಮಾಡಕ್ ಹೋಗಿಲ್ಲ ಅಂತೆ, ಇದನ್ನ ಮಿರಾಕಲ್ ಮಾಡಿಲ್ವ ಅಂತ. ಅಂದ್ರೆ ಹಂಗ್ ಹೆಂಗ್ ಮಾಡಿದ್ರೆ ಯೇಸು ಕ್ರಿಸ್ತು ಇದೆಲ್ಲ ಕಾಯಿಲೆಗಳು ವಾಸಿ ಮಾಡಿದ್ರೆ ಇವಾಗ ಗುಣ ಕೊಡ್ತಲ್ಲ, ಇದು ಯಾವ ಶಕ್ತಿಯಿಂದ ಮಾಡಿದಂತೆ ನೋಡಿ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ಓದಮ್ಮ ನೆಕ್ಸ್ಟ್ ಪಾಯಿಂಟ್. ಹ ಯೇಸು ಕ್ರಿಸ್ತನಿಗೆ ಏನಪ್ಪಾ ಆತರ ಏನೋ ಒಂದು ಪವರ್ ಇಲ್ಲ ಅಂತಲ್ಲ, ಖಂಡಿತವಾಗ ಯೇಸು ಕ್ರಿಸ್ತನಿಗೆ ಏನೈತೆ ಪವರ್ ಇತ್ತು. ಯಾಕಂದ್ರೆ ಪವಿತ್ರಾತ್ಮ ಕೊಟ್ಟಿದ್ದೆ ಹೆಂಗೆ ಅಂದ್ರೆ ಅಳ್ತೆ ಇಲ್ದ್ರೆ ಕೊಟ್ಟಿದ್ದಂತೆ. ಅವ್ರ ತರ ಎಷ್ಟು ಶಕ್ತಿ ಇತ್ತು ಅಂದ್ರೆ ದೇವರು ಎಷ್ಟು ಕೃಪೆ ಕೊಟ್ಟಿದ್ರು ಎಷ್ಟು ಪವಿತ್ರಾತ್ಮ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದಿತ್ತು. ಅಂದ್ರೆ ಅವ್ರು ಮಾಡಕ್ ಆಗದಿರೋದಂತ ಇಲ್ಲ ಅಂತ ಏನಿಲ್ಲ. ಆದ್ರೆ ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ದು, ಆಮೇಲೆ ಈ ಕಾಯಿಲೆಗಳ ಮಾಡಿಸಿ ಮಾಡಿದ್ದು ಇದ್ರಿಂದ ಅಲ್ಲ ಅಂತ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ. ಹಿಂಗೆ ನೋಡಿ ಮುಂದಕ್ಕೋದಿ ಮುಂದಕ್ಕೋದಮ್ಮ. ಈ ತರ ಏನ್ ಮಾಡೋದು ಯೇಸು ಕ್ರಿಸ್ತು ತನ್ಗೆ ಇದಂತ ಸೂಪರ್ ಹ್ಯೂಮನ್ ಪವರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡ್ರ ಅವಾಗ ಯೂಸ್ ಮಾಡೋರು ಏನಂತಾರೆ, ಫಸ್ಟ್ ಟೈಮ್ ಮಿರಾಕಲ್ ಮಾಡ್ಬೇಕಾದ್ರೆ ಕಾನಂದ ಮದುವೆ ಏನ್ ಮಾಡಂತೆ, ಆ ಒಂದು ನೀರ್ ನಿಮ್ಮಡೋರು ಇವಾಗ ಜಡೆಯಿಂದ ನೀರನ್ನ ದ್ರಾಕ್ಷಾರಸ ಮಾಡೋದು ಸೂಪರ್ ಹ್ಯೂಮನ್ ಪವರ್. ಅಂದ್ರೆ ಆರ್ಡನ್ ಇಮನ್ ಬಿಂಗ್ ಮಾಡಕ್ ಆಗ್ತಾರಲ್ಲ ಬಿಡಿತೀನಿ, ಸಾರ್ಟ್ ಆಫ್ ಒಂದು ಮಿರಾಕಲ್ ಅದು. ಅದರ ಆಮ್ ನೆಕ್ಸ್ಟ್ 4,000 ಜನ 5,000 ಜನಕ್ಕೆ ಮಾಡೋದು, 2 ಮೀನು 5 ರೊಟ್ಟಿಗಳಿಂದ ಊಟ ಮಾಡಿಸೋದ್ರಿಂದ ಇದು ಇದು ದೊಡ್ಡ ಅದ್ಭುತನೇ ಸರಿ. ಇದೆಲ್ಲ ಮಾಡಿದ್ರೆ ಯಾರಿಂದ, ದೇವ್ರ ತನ ಕೊಟ್ಟಂತ ಒಂದು ಕೃಪೆಯಿಂದ. ಅದೇ ಸಾತನ ಹೇಳ್ತಾ ಇಲ್ಲ ಅಲ್ಲ, ನೀನು ಕಲ್ಗಲ್ಲಿ ರೊಟ್ಟಿ ಮಾಡ್ಕೊತೀನಿ, ಅದೇ ಪವರ್ ಇತ್ತು ಅವರಲ್ಲಿ. ಅದು ಸ್ವಂತಕ್ಕೆ ಉಪಯೋಗಿಸ್ರೆ ಇಲ್ಲ, ಅದರ ಸ್ವಂತ ಶಿಷ್ಯರುಗಳು ಊಟ ಮಾಡ್ಕೊತಿದ್ರೆ ಈ ತರ ಇಲ್ಲ. ಅದನ್ನ ಯಾರಿಗೋಸ್ಕರ ಉಪಯೋಗಿಸ್ರೆ, ಬಂದಂತ ಒಂದು ಏನಂತಾರೆ ಅಲ್ಲಿ ಊಟ ಇದ್ರೆ ಅಂತಾರೆ ಜನಗಳಿಗೆ ಮಾಡೋದ ಅದಕ್ಕೆ ಬಿಟ್ಬಿಟ್ಟದ್ರ. ಸೊ ಯೇಸು ಕ್ರಿಸ್ತು ಯೂಸ್ ಮಾಡೋರ ಅದ ಪವರ್ನ. ಆದ್ರೆ ಈ ಒಂದು ಕಾಯಿಲೆಗಳನ್ನ ಓಡಿಸ್ಬೇಕಾದ್ರೆ ಇನ್ನು ಉಪಯೋಗಿಸ್ತಾರ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಹೆಂಗ್ ಮಾಡಿದ್ರು ಇದನ್ನ ಓದ ನೋಡಿದ್ದೆ. ನೆಕ್ಸ್ಟ್ ಓದಮ್ಮ. ಹ್ಮ್ ನೋಡ್ರ ಏನಂತಾರೆ ಈ ತರ ಯಾರು ಚಮತ್ಕಾರ ಮಾಡ್ಲಿ ಅಂತ ಯೇಸು ಕ್ರಿಸ್ತು. ನೋಡ್ರ ಯೇಸು ಕ್ರಿಸ್ತು ಒಂದ್ಸಲ ಅದ್ಭುತ ಮಾಡ್ಬೇಕಂದ್ರೆ ತನಗಿರೋ ಸ್ವಂತ ಜೀವನೇ ಮಾಡೋರು ಅವ್ರಿಗೆ ಇಂಪ್ಯೂಟ್ ಮಾಡ್ಕೊಟ್ಟಾರಂತ. ಅಂದ್ರೆ ಅಷ್ಟೊಂದು ಜನಗಳು ಅಷ್ಟೊಂದೆಲ್ಲ ಕಾಯಿಲೆ ಹೋಯ್ತು ಅಂದ್ರೆ ಇವ್ರನಲ್ಲಿ ಇದ್ದಂತ ಲೈಫ್ ಏನ್ ಮಾಡೋರು ಅವ್ರಿಗೆ ಅವ್ರಿಗೆ ಕೊಟ್ಟವ್ರೆ ಅಂತೆ ಅಲ್ವರ. ಹೆಂಗೆ ಓದಮ್ಮ. ನೋಡ್ರ ಹಂಗಾರೆ ಎಷ್ಟು ಜನಕ್ಕೆ ಅದ್ಭುತ ಮಾಡಿದ್ರೆ ಯೇಸು ಕ್ರಿಸ್ತು, ಅಷ್ಟು ಜನಕ್ಕೆಲ್ಲ ಅದ್ಭುತ ಮಾಡ್ಬೇಕಾರೆ ಇವನ್ ಏನಾಯ್ತಂತ ಇವಾಗ ಜೀವ ಶಕ್ತಿ ಹೋಯ್ತಂತೆ ಅಲ್ವರ. ನೋಡಿದ್ದೀನಿ ವಚನ ಇದೆ ಅಲ್ವರ ಲೂಕಲ್ಲಿ, ವರ್ಚ್ಯೂ ವೆಂಟ್ ಔಟ್ ಫ್ರಮ್ ಹಿಮ್ ಅಂತ ಲೂಕ 8 8:46.
ನೋಡ್ರ ಹಂಗ್ರೆ ಯಾರೋ ಒಬ್ರು ಮುಟ್ಟಿದ ತಕ್ಷಣ ಕಾಯಿಲೆ ಇರೋ ವ್ಯಕ್ತಿ ಒಬ್ಬ ಮುಟ್ಟಿದ ತಕ್ಷಣ ಅವರು ಸ್ವಸ್ಥ ಆಗ್ಬಿಟ್ರು ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದಂತೆ ಇವಾಗ ಪವರ್ ಹೋಯ್ತಂತೆ ಅಂದ್ರೆ ಹಂಗ್ರೆ ಯೇಸು ಕ್ರಿಸ್ತ ಇಷ್ಟೊಂದು ಜನ ಕಾಯಿಲೆ ವಾಸಿ ಮಾಡೋದು ಅಂದ್ರೆ ಯಾರ ಪವರ್ ಇಂದ ಅಂದ್ರೆ ಯಾರ ಲೈಫ್ ಇವ್ರ ಲೈಫ್ ಏನ್ ಮಾಡೋದು ಅವ್ರಿಗೆ ಕೊಟ್ಟಾರ ಇವಾಗ ನಾವೇನ್ ಮಾಡ್ತೀರಿ ಒಬ್ರಿಗೆ ಬ್ಲಡ್ ಕೊಡು ಅಂತ ಹೇಳ್ತೀರಿ ಗೊತ್ತಾ ನಮ್ ಬ್ಲಡ್ ಕೊಟ್ರೆ ಅವ್ರಿಗೇನಾಯ್ತದೆ ಹಾ ಅಂದ್ರೆ ಅವ್ರಿಗೆ ಶಕ್ತಿ ಬರ್ತಾವೆ ಆ ಬ್ಲಡ್ ಏನಾಗ್ತಾರೆ ಇವಾಗ ಅವ್ರಿಗೆ ಕೆಟ್ಟ ಬ್ಲಡ್ ನ ಪ್ಯೂರಿಫೈ ಮಾಡ್ತಾರೆ ಯೇಸು ಕ್ರಿಸ್ತಲ್ಲಿ ಎಷ್ಟು ಶಕ್ತಿ ಇರಬೇಕು ನಾವು ಇಂಪರ್ಫೆಕ್ಟ್ ಅಲ್ಲ ಇಂಪರ್ಫೆಕ್ಟ್ ಅಲ್ಲ ಅಂತ ಮನುಷ್ಯನೇ ಇಂಪರ್ಫೆಕ್ಟ್ ಆಗಿ ಇನ್ನೊಬ್ಬ ಮನುಷ್ಯನಿಗೆ ಸ್ವಲ್ಪ ಬ್ಲಡ್ ಕೊಟ್ಟರೆ ಆಗ್ತಾ ಇಲ್ಲ ಅಲ್ಲಿ ಅವನೇನಂತ ಇಂಪ್ಯೂರಿಟೀಸ್ ಹೋಗ್ಬಿಡ್ತಾನೆ ಅಂದ್ರೆ ಇನ್ನು ಪರ್ಫೆಕ್ಟ್ ಆಗಿರೋಂಥ ಮನುಷ್ಯ ಇಂಪರ್ಫೆಕ್ಟ್ ಆಗಿರೋ ಮನುಷ್ಯನಿಗೆ ಏನ ಕೊಟ್ಟರೆ ಹೆಂಗಿರ್ತದೆ ಅಲ್ಲ ಅದಕ್ಕೆ ನೋಡ್ಬೇಕು ಆ ಲೈಫ್ ಕೊಟ್ರಂತೆ ಆ ಲೈಫನ್ನ ಒಂದೊಂದು ಸತಿಗೂ ಒಂದೊಂದು ಸತಿಗೂ ಟಚ್ ಮಾಡಿ ಅವ್ರು ಅದ್ಭುತ ಮಾಡ್ಬೇಕಾದ್ರೆ ಅವ್ರು ಏನಾಯ್ತಂತ ಇವಾಗ ಶಕ್ತಿ ಹೊತ್ತು ಅಲ್ವರ ಯೇಸು ಕ್ರಿಸ್ತ ಹೆಜ್ಜನಕ್ಕೆ ಅದ್ಭುತ ಮಾಡಿದ್ರಪ್ಪ ಅಲ್ವರ ಬೈಬಲ್ ಓದ್ತೀರಿ ಲೂಕ 12:1 ನೋಡಿ ಅಂತ ಹೆಜ್ಜನ ಬಂದಂತೆ ಲೂಕ 12:1 ಸಾವಿರಾರು ಜನರು ಒಬ್ಬರಷ್ಟು ತುಳಿಯುವಷ್ಟು ಬಂದ್ರೆ ಅಂತಂದ್ರೆ ಹಂಗ್ರೆ ಸಾವಿರ ಜನ ಜನ ಅಂತಂದ್ರೆ ಎಕ್ಸಾಂಪಲ್ ತೊಗೊಳೋಣ ಅಂದ್ರೆ ಎಕ್ಸಾಜರೇಷನ್ ಕ್ಯಾಲ್ಕುಲೇಟ್ ಮಾಡೋಣ ಅಂದ್ರೆ ಏನಂದ್ರೆ ಯೇಸು ಕ್ರಿಸ್ತ ಒಂದ್ಸತಿ ಏನ್ ಮಾಡೋ 5,000 ಜನ ಊಟ ಹಾಕೋರೆ ಒಂದ್ಸತಿ ಏನ್ ಮಾಡೋರೆ ಹೆಜ್ಜನ ಊಟ 4,000 ಜನ ಊಟ ಹಾಕೋದ್ರೆ ಹಂಗ್ರೆ ಯೇಸು ಕ್ರಿಸ್ತ ಒಂದ್ಸತಿ ಮೀಟಿಂಗ್ ಮಾಡ್ದಂದ್ರೆ ಒಂದ್ ದಿನಕ್ಕೆ ಅಟ್ಲೀಸ್ಟ್ 5,000 ಜನ ಬಂದವ್ರೆ ತೊಗೊಳೋಣ ಯೇಸು ಕ್ರಿಸ್ತ ಬಂದವ್ರಿಗೆಲ್ಲ ಏನ್ ಮಾಡ್ದಂತೆ ಕಾಯಿಲೆನ ವಾಸಿ ಮಾಡಿದ್ರೆ ವಚನ ಇದೆ ಅದ್ರ ಹಂಗ್ರೆ ಬಂದಿರೋರೆಲ್ಲ ಯಾರು ಬಂದಿರ್ಬೇಕು ಖಂಡಿತವಾಗೋ ಪೇಷಂಟ್ಗಳೇ ಬಂದಿರಬೇಕು ಅದರ ಯಾಕಂದ್ರೆ ಇವರಿಂದ ಫಾಲೋ ಮಾಡಕ್ ಬಂದಿರೋ ತುಂಬಾ ಕಮ್ಮಿ ಜನ ಬಿಡ್ರಿ ಇದರಿಂದ 70 ಜನ ಅವರು ಕೂಡ ಓಡೋಬಿಟ್ರು ಈ ಉಳಿದ ಜನ ಅಂತೆ 11 ಜನ 12 ಜನ ಅದ್ರಲ್ಲಿ ಒಬ್ರು ಕೈ ಕೊಟ್ಬಿಟ್ರು 11 ಜನ ಉಳಿತು ಅಂದ್ರೆ ಇವ್ರನ್ನ ಫಾಲೋ ಮಾಡ್ಬೇಕು ಅಂತ ಬಂದಿರೋ ತುಂಬಾ ಕಮ್ಮಿ ಅಂದ್ರೆ ಬಂದಿರೋಲ್ಲ ಏನಕ್ಕೆ ಬಂದಿರೋದು ಬೆನಿಫಿಟ್ಗೆ ಅದ್ರ ಹಂಗ್ರೆ ಯೇಸು ಕ್ರಿಸ್ತ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಹಂಗ ದುಡ್ಡಿನ ಆಸೆ ಇರೋ ಯಾರು ಯೇಸು ಕ್ರಿಸ್ತ ಬಂದಿರಲ್ಲ ನೀನ್ ಬಂದಿರ್ಬೇಕು ಏನಕ್ಕೆ ಬಂದಿರ್ಬೇಕು ನೆಕ್ಸ್ಟ್ ಕಾಯಿಲೆ ಹಂಗ್ರೆ ಬಂದಿರೋಲ್ಲ ಪೇಷಂಟ್ಗಳೇ ಅಂದ್ರೆ ಇವಾಗ ನಾವೇನ್ ಮಾಡೋಣ ಲೆಕ್ಕ ಹಾಕೋಣ ಅಂತೀನಿ ಏನಂದ್ರೆ ಒಬ್ಬ ಮನುಷ್ಯ ಅದರ ಒಂದು ಗಂಟೆಗೆ ಎಷ್ಟು ಜನ ವಾಸಿ ಮಾಡ್ಬೋದು ಅಂತ ಮಾಡೋಣ ನಾವು ಲೆಕ್ಕ ಹಾಕೋಣ ಅಂದ್ರೆ ಒಂದು ದಿನಕ್ಕೆ ಯೇಸು ಕ್ರಿಸ್ತ ಎಷ್ಟು ಜನ ವಾಸಿ ಮಾಡಿರ್ಬೋದು ಅಂತ ಒಂದು ಎಕ್ಸಾಂಪಲ್ ನೋಡೋಣ ಏನಂದ್ರೆ 5,000 ಜನ ಬಂದ್ರಪ್ಪ ಅನ್ಸತಿ ಇವಾಗ 5,000 ಜನಕ್ಕೆ ಯೇಸು ಕ್ರಿಸ್ತ ಅದ್ಭುತ ಮಾಡಿ ಅವ್ರಿಗೆಲ್ಲ ಕಲೆ ವಾಸಿ ಮಾಡಿರ್ಬೇಕು ಅಂದ್ರೆ ಎಷ್ಟು ಟೈಮ್ ತೊಗೊಂಡಿರ್ಬೋದು ಅಂದ್ರೆ ನಾವೇನ್ ಮಾಡೋಣ 24 ಗಂಟೆನೇ ತೊಗೊಂಡಿರ್ಬೋದು ಅಂತ ಲೆಕ್ಕ ಹಾಕೋಣ 24 ಗಂಟೆ ತಗೊಂಡ ಅಂತಂದ್ರೆ ಒನ್ 1 ಅವರ್ಗೆ ಏನಾದ್ರು 210 ಜನ ಏನ್ ಮಾಡ್ಬೇಕು ಯೇಸು ಕ್ರಿಸ್ತ ವಾಸಿ ಮಾಡ್ಬೇಕು ಎಷ್ಟೋ 1 ಗಂಟೆಗೆ 210 ಜನ ವಾಸಿ ಮಾಡಿದ್ರೆ 24 ಗಂಟೆಗೆ ಏನ್ ಮಾಡಕ್ ಸಾಧ್ಯ ಅವಾಗ 5,000 ಜನ ಅದ ಲಾಜಿಕ್ ಹಂಗೆ ವ್ಯವಸ್ಥೆ ಮಾಡಿರ್ತೀನಿ 250 ಜನ ತೊಗೊಂಡ ತಕ್ಕಂತ 1 ಅವರ್ಗೆ 250 ಅಂತ ತೊಗೊಂಡ್ರೆ ಸರಿ ಎಷ್ಟಾಯ್ತು ಅಲ್ಲೇ 5,000 ಮಾಡ್ಬೇಕಂದ್ರೆ ಎಷ್ಟಾಯ್ತು ಅಲ್ಲೇ 4×5=20 ಅಲ್ಲೇ 20 ಅವರ್ಸ್ ಆಗೋಯ್ತು ಅಂದ್ರೆ ಹಂಗಾರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಏನಂದ್ರೆ 210 ಅಂತ ತೊಗೊಂಡ್ರೆ 24 ಅವರ್ಸ್ ಬೇಕು ಅಂದ್ರೆ 5,000 ಜನ ವಾಸಿ ಮಾಡಕ್ಕೆ ಎಷ್ಟು ಜನ ಎಷ್ಟು ಅವರ್ ಬೇಕು ನಮ್ಗೆ 24 ಗಂಟೆ ಅದರ ಹಂಗಾರೆ 1 ಗಂಟೆಗೆ 1 ಅವರ್ಗೆ ಎಷ್ಟು ಜನ 208 ಜನ 1 ಅವರ್ಗೆ 208 ಜನ ಅಂದ್ರೆ 1 ನಿಮಿಷಕ್ಕೆ ಎಷ್ಟು ಜನ 4 ಜನ ಅಂದ್ರೆ 1 ನಿಮಿಷಕ್ಕೆ 4 ಜನ ಅಂದ್ರೆ ಎವ್ರಿ 15 ಸೆಕೆಂಡ್ಸ್ ಏನ್ರಿ ಒಂದು ಪೇಷಂಟ್ ಅಲ್ವರ ಇಮ್ಯಾಜಿನ್ ಮಾಡಿ ಎವ್ರಿ 15 ಸೆಕೆಂಡ್ಸ್ ಒಂದು ಪೇಷಂಟ್ ಬಿಟ್ಟು ಅವ್ರಿಗೆ ಡಾಕ್ಟರ್ ವಾಸಿ ಮಾಡ್ತಾನೆ ಇರಬೇಕು ಅಂತಂದ್ರೆ ಅದು ಯೇಸು ಕ್ರಿಸ್ತ ಏನೆಲ್ಲ ಪ್ರಿಸ್ಕ್ರಿಪ್ಷನ್ ಬರ್ಕೊಬಿಟ್ಟು ಅದು ತೊಗೊಳ್ತೀನಿ ಅಂತ ಏನು ಮಾಡೋದ್ರೆ ಇಲ್ಲ ಬಂದವ್ರಿಗೆಲ್ಲ ಏನು ಮಾಡಿದ್ರೆ ಅವ್ರಿಗೆ ಕೈ ಇಟ್ಬಿಟ್ಟು ಪ್ರಾರ್ಥನೆ ಮಾಡೋದ್ರೆ ಇವರಿಂದ ಏನಂತಾರೆ ಅಷ್ಟೊಂದು ಶಕ್ತಿ ಹೋಗಿರ್ಬೇಕು ಅಂದ್ರೆ ಇಮ್ಯಾಜಿನ್ ಮಾಡಿರಿ ಅಂತೀನಿ ಅಂದ್ರೆ ಎಷ್ಟು ಪವರ್ ಆಗಿರ್ಬೇಕು ಇಲ್ಲಿ ಒಬ್ಬ ರಕ್ತ ಕುಸುಮವಂತ ಸ್ತ್ರೀ ಮುಟ್ಟಿದ ತಕ್ಷಣ ಯೇಸು ಕ್ರಿಸ್ತ ಫೀಲ್ ಆಯ್ತಂತೆ ಅಂದ್ರೆ ಫೀಲ್ ಆಗಿರೋ ರೀತಿಯಲ್ಲಿ ಶಕ್ತಿ ಹೋಯ್ತು ಅಂದ್ರೆ ಆ ದಿನಕ್ಕೆಲ್ಲ ಅಷ್ಟು ಜನಕ್ಕೆ ಅದ್ಭುತ ಮಾಡೋದ್ರೆ ಎಷ್ಟು ಶಕ್ತಿ ಹೋಗಿರ್ಬೇಕು ಅದಕ್ಕೆ ಯೇಸು ಕ್ರಿಸ್ತು 3.5 ಇಯರ್ಸ್ ಲೈಫಲ್ಲಿ ಎಷ್ಟು ಜನಕ್ಕೆ ಅದ್ಭುತ ಮಾಡಿರ್ಬೇಕು ಅಂದರೆ 1,260 ಡೇಸ್ ಏನಂದ್ರೆ 60 ಲಕ್ಷ ಜನಕ್ಕೆ ಏನು ಮಾಡೋರೆ ಒಂದು ಏನಂತಾರೆ ಮಿರಾಕಲಸ್ಸಾಗಿ ಹೀಲ್ ಮಾಡೋದು 60 ಲಕ್ಷ ಜನಕ್ಕೆ ಮಿರಾಕಲಸ್ಸಾಗಿ ಯೇಸು ಕ್ರಿಸ್ತ ಹೀಲ್ ಮಾಡಿದ್ರೆ ಅವ್ರು ಎಷ್ಟು ವೀಕ್ ಆಗಿರ್ಬೇಕು ಅದರ ಯೋಚನೆ ಮಾಡ್ರಿ ಅಂತೀರಿ ಈ ಕ್ಯಾಲ್ಕುಲೇಷನ್ ಬರೆದ ರಸಲ್ ಏನು ಹೇಳ್ತಾರೆ ಅಂತಂದ್ರೆ ಇದರಿಂದಾನೆ ಯೇಸು ಕ್ರಿಸ್ತ ಏನ ಮಾಡಿದ್ರು ಭಯಂಕರ ವೀಕ್ ಆಗಿದ್ದು ಅದರ ಅವನಲ್ಲಿ ಯಾರೋ ದೆವ್ವ ಹಿಡಿದಿದ್ದು ಇಲ್ಲ ಯಾರೋ ಪಿಶಾಚಿ ಹಿಡಿದಿಲ್ಲ ಅದೇ ಜನಗಳು ಅದೇ ಹೇಳ್ಕೊಂಡಿದ್ದು ಓ ನಾನು ನೋಡಿದ್ರೆ ದಿಕ್ಕರಿಸಲ್ಪಟ್ಟನೋ ದೇವರಿಂದ ಬಾಧಿಲ್ಪಟ್ಟನೋ ಅದರ ಹೆಂಗ್ ಯೇಸು ಕ್ರಿಸ್ತ ನೋಡಕ್ಕೆ ಹೇಗಿರೋದ್ರೆ ಅಷ್ಟೊಂದು ನಮ್ರತೆಯಾಗಿ ತಾಳ್ಮೆಗೆ ಅಂತ ಸಾಫ್ಟ್ ಆಗ್ಬಿಟ್ಟಿದ್ರು ಯಾಕೆ ಸಾಫ್ಟ್ ಆಗ್ಬಿಟ್ಟಿದ್ರು ಅಂತಂದ್ರೆ ಅಂದ್ರೆ ವೀಕ್ನೆಸ್ ನಮ್ಮ ಥರ ವೀಕ್ನೆಸ್ ಅಲ್ಲ ಅಯ್ಯೋ ನೀರು ಕುಡಿದಿಲ್ಲ ನೀರು ಕೊಡ್ರಪ್ಪ ಆ ಥರ ಯೇಸು ಕ್ರಿಸ್ತ ಇದ್ದಲ್ಲ ವೀಕ್ನೆಸ್ ಅದರ ಅವ್ರಿಗೆ ಇದ್ದಂಥ ಶಕ್ತಿ ಕೊಟ್ಟು ಕಂಪ್ಯಾಷನೇಟ್ ಆಗ್ಬಿಟ್ಟಿದ್ರು ಅಂದ್ರೆ ಆ ದುಃಖನೆಲ್ಲ ಹಂಚ್ಕೊಂಡು ಯೇಸು ಕ್ರಿಸ್ತ ಚೆನ್ನಾಗಿರುತ್ತೆ ಅಷ್ಟೊಂದು ಸಾಫ್ಟ್ ಕ್ಯಾರೆಕ್ಟರ್ ತಗೊಂತಾರೆ ಒಂದು ಶಾಂತವಾಗಿರೋ ಸಾಧು ಥರ ಏನಾಗ್ಬಿಟ್ಟು ಯೇಸು ಕ್ರಿಸ್ತ ಆಗ್ಬಿಡ್ತು ಅಂದರೆ ಇದು ನೋಡ್ಬೇಕಾದ್ರೆ ಜನಗಳಿಗೆ ಇತ್ತು ದೇವರಿಂದ ಧಿಕ್ಕರಿಸಲ್ಪಟ್ಟವನು ಅಂದ್ರೆ ಓ ಈ ದೇವರೇ ಕೈ ಬಿಟ್ಬಿಟ್ಟಾರೆ ಇವನ್ನ ತಳ್ಬಿಟ್ಟವ್ರೆ ದೇವರು ಅದಕ್ಕೆ ಹಿಂಗಿರೋದು ನೋಡಿ ಈ ಥರ ಎಲ್ಲ ದೇವ್ರ ಕೃಪೆ ಇದ್ರೆ ಹೆಂಗಿರ್ತಾರೆ ಮನುಷ್ಯರು ಲವಲೌಕಿಕ ಗುಂಡಿಗೆ ಅದರ ತುಂಬ ಈ ಥರ ಹೊಡಿತೀನಿ ಅದರ ಆ ಥರ ಇರ್ತಾರೆ ಅಂದ್ರೆ ಆ ಥರ ಇಲ್ಲ ಯೇಸು ಕ್ರಿಸ್ತು ಅಂದ್ರೆ ಅದೇ ನೋಡಿ ಏನು ಹೇಳ್ತಾರೆ ವಾಲ್ಯೂಮ್ನಲ್ಲಿ ಮುಂದಕ್ಕೆ ಹೋದಾಮ ಅಂತೀನಿ ಇದು ನೋಡಿ ಇದಕ್ಕೆ ಪ್ರೂಫ್ ಆಗಿ ಹ್ಞೂ
ಬಡ ಹೆಂಗಸರು ಭಯಭಕ್ತಿ ಮತ್ತು ವಿಶ್ವಾಸದಿಂದ ಜನರ ಗುಂಪಿನ ಮಧ್ಯೆ ಬಂದು ಕರ್ತನ ಉಡುಪಿನ ಗೊಂಡೆಯನ್ನು ಮುಟ್ಟುತ್ತಲೆ ಅದರಿಂದ ಶಕ್ತಿ ಹೊರಟು ಬಂದು ಆಕೆ ಗುಣ ಹೊಂದಿಕೊಂಡ ಘಟನೆಯನ್ನು ನೆನಪು ಮಾಡಿಕೊಳ್ಳೋಣ. ಅಲ್ವರಾ ನೋಡಿ, ಆ ಘಟನೆ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ವರಾ, ಆಮೇಲೆ ಆಕೆಯು ಅದುವರೆಗೆ ನಾನಾ ವೈದ್ಯರಿಗೆ ತೋರಿಸುತ್ತಿರಬಹುದು, ಇದಕ್ಕಾಗಿ ತನ್ನಲ್ಲಿದ್ದ ಹಣವನ್ನೆಲ್ಲ ವೆಚ್ಚ ಮಾಡುತ್ತಿರಬಹುದು, ಆದರೂ ಆಕೆ ಯಾವುದೇ ರೀತಿಯ ಗುಣವನ್ನು ಕಂಡುಕೊಂಡಿರಲಿಲ್ಲ. ಬದಲಾಗಿ ಆಕೆಯ ರೋಗವು ಉಲ್ಬಣವಾಗುತ್ತಲೇ ಹೋಗಿತ್ತು. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಅವನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆವು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನಗೆ ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳಿದುಕೊಂಡಳು. ಆಗ ಯೇಸು ತನ್ನಿಂದ ಶಕ್ತಿಯು ಹೊರಟಿದೆಂದು ತಿಳಿದುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳಿದುಕೊಂಡು ಅಂಜಿ ನಡಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದಳು. ನೋಡ್ರ ಏಸು ಕೃಷಿ ಮಾಡಕ್ಕಿಲ್ಲ, ಅದೇ ಮುಟ್ಬಿಟ್ಟು ನಾನು ವೀಕ್ ಮಾಡ್ಬಿಟ್ಟಿಲ್ಲ ಅಂತ ಮಾಡಕ್ಕಿಲ್ಲ. ಸರ್ ಧೈರ್ಯವಾಗೇ ಮಾಡಿದಿ ನಾ ಹೋಗು ಅಂತ ಹೇಳ್ತಾರ. ಸರ್ ಅದೊಂದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಒಂದು ನೋಡ್ಬಿಡೋಣ, ಮುಗಿಸ್ಬಿಡೋಣ. ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡುತ್ತಿದ್ದುದರಿಂದ ಆ ವಚನ ಇದೆ ನೋಡಿ, ಲೂಕ್ 6:19 ನೋಡಿ ಅಂತೀನಿ. ಎಲ್ಲರ ಜನಗಳು ಗೊತ್ತಾಗ್ಬಿಡ್ತಂತೆ, ಓಹೋ ಹಂಗ್ರೆ ಯೇಸು ಕ್ರಿಸ್ತ ಮುಟ್ರೆ ಸಾಕಿನ ಬಿಡ್ತದೆ, ಯಾಕಂದ್ರೆ ಅವ್ರು ಏನಾಗ್ತಿದ್ರು ಶಕ್ತಿ ಬರ್ತಾ ಇದೆ ಅಂತಬಿಟ್ಟು. ಅಂದ್ರೆ ಅವ್ರ ಅಪ್ಪ ಅಮ್ಮ ಮಕ್ಳಿಗೆ ಕಳಿಸ್ತಾರಲ್ಲ, ಏನಕ್ಕೆ ತಲೆ ಮೇಲೆ ಕೈಟ್ ಪ್ರಾರ್ಥನೆ ಮಾಡ್ಲಿ ಅಂತ ಮಕ್ಳಿಗೆ ಏನಾಗ್ಲಿ. ಅಲ್ವರ ಆ ರೀತಿ ಅಲ್ವರ ಅದೇ ನೋಡ್ಬೇಕಾದ್ರೆ ಅಂತಾರೆ ಯೇಸು ಕ್ರಿಸ್ತು. ಅಂದ್ರೆ ಯೇಸು ಕ್ರಿಸ್ತು ಇಷ್ಟೊಂದೆಲ್ಲ ಮಾಡೋದು ಏನಕ್ಕೆ, ಅವ್ರಿದಂತ ಶಕ್ತಿಯಿಂದ. ಅಂದ್ರೆ ಯೇಸು ಕ್ರಿಸ್ತು ಎಷ್ಟು ವೀಕ್ ಆಗಿರ್ಬೇಕು ಹೇಳ್ತಾನೆ ಪ್ಯಾರಾಗ್ರಾಫ್ ಓದ್ಬಿಡಮ್ಮ ಪೂರ್ತಿ. ಈ ರೀತಿಯಲ್ಲಿ ನಮ್ಮ ವಿಮೋಚಕನು ಮಾನವ ಜಾತಿಯ ಬಲಹೀನತೆಗಳನ್ನೆಲ್ಲ ತನ್ನ ಮೇಲೆ ತೆಗೆದುಕೊಂಡ. ನೋಡ್ರ ಹಂಗ್ರ ಮಾನವ ಜಾತಿಯ ಬಲಹೀನತೆಗಳು ಯೇಸು ಕ್ರಿಸ್ತು ಹೆಂಗ್ ತಗೊಂಡ್ರಂತೆ, ಅವರು ನಮ್ ತರ ಅನುಭವಿಸಿ ತಗೊಂಡಿಲ್ಲ, ಏನ್ ಮಾಡಂತೆ ನಮ್ ನಡುವೆ ಇದ್ಕೊಂಡೆ ಆ ಜನಗಳಿಗೆ ಒಳ್ಳೇದ್ ಮಾಡೋದ್ ಕತ್ರೆ ಮಾಡೋರು. ಇವಾಗ ಆ ಒಂದು ಬಲಹೀನತೆ ಮಾಡೋರು ಇವರು ತಗೊಂಡವ್ರೆ, ಅರ್ಥ ಆಯ್ತಾ ನೋಡಿ. ಇವಾಗ ನಾವು ಅನ್ಭವಿಸೋದಕ್ಕೆ ಅವ್ರ ಅನ್ಭವಿಸೋಕ್ ವ್ಯತ್ಯಾಸ ಆಯ್ತಾ. ಇವಾಗ ನಾವು ಬೇರೆ ಬಲ ಐತೆ ಅಂತ ತೊಗೊಳ್ಬೇಕು, ನಾವೇ ಮಾಡ್ಬೇಕು, ನಮ್ಮ ಹತ್ರನೇ ಶಕ್ತಿ ಇಲ್ಲ, ನಾವೇನು ಕೊಡೋಣ ಅಂತಾರ. ನಾವೇ ಮಾಡ್ಬೇಕು, ಇವಾಗ ನಾವು ಅನುಭವಿಸಿ ಪಡಿಬೇಕು. ಅರೆ ಯೇಸು ಕ್ರಿಸ್ತು ಹೆಂಗಂತೆ ಆ ಥರ ಇಲ್ಲ. ನೆಕ್ಸ್ಟ್ ವೀಕ್ ಹೇಳ್ತಾರೆ, ನೆಕ್ಸ್ಟ್ ವೀಕ್ ಹೋದ್ರೆ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಬಿಡ್ತಾರೆ ಸಲ್ ಅಲ್ವರ. ಏನು ಹೇಳ್ತಾರೆ, ನಮಗಿರೋ ಸಫರಿಂಗ್ಸ್ಗೂ ಕ್ರೈಸ್ಟ್ಗಿರೋಂಥ ಫ್ಲೆಶ್ ಇರೋ ಸಫರಿಂಗ್ಸ್ ಡಿಫ್ರೆನ್ಸ್ ನೋಡಿರ್ತೀನಿ. ಕ್ರೈಸ್ಟು ಫ್ಲೆಶ್ ಸಫರ್ ಮಾಡಿದ್ರು ಅಲ್ವರ, ಯಾವ ರೀತಿ ಸಫರ್ ಮಾಡಿದ್ರು, ಅದ್ಭುತಗಳನ್ನ ಮಾಡಿ ಅವ್ರು ವೀಕ್ ಆಗ್ತಾ ಹೋದ್ರು ಅದರ ಆ ಸಫರಿಂಗ್ಸ್ಗಳಿಗೂ ನಮಗಿರೋಂಥ ಫ್ಲೆಶ್ ಸಫರಿಂಗ್ಸ್ಗಳು ಅಂತ ವ್ಯತ್ಯಾಸ ಇದೆ. ನೆಕ್ಸ್ಟ್ ವೀಕ್ ನೋಡೋದು, ನೆಕ್ಸ್ಟ್ ಫರ್ದರ್ ಅದರ ನೋಡಿ ಮುಂದಕ್ಕೆ ಹೋದಮ್ಮ. ಇದರ ಫಲವಾಗಿ ದಿನದಿಂದ ದಿನಕ್ಕೆ ಇತರರನ್ನು ಗುಣಪಡಿಸುವುದಕ್ಕಾಗಿ ಆತನು ತನ್ನ ಜೀವನ ಶಕ್ತಿಯನ್ನು ಧಾರೆ ಎರೆಯುತ್ತಾ ಅದರ ಪರಿಣಾಮವಾಗಿ ತನ್ನ ಶಕ್ತಿಯನ್ನು ಕುಂದಿಸಿಕೊಂಡನು. ನೋಡ್ರ ಆದ್ರ ಒಂದು ಇದ್ರವಾಗ ಏನ್ ಮತ್ತೆ ಶಕ್ತಿನೂ ಧಾರಾಳವಾಗಿ ಮಾಡೋರಂತೆ ಅವರು ಅಲ್ವರ. ಯಾವತ್ತು ಏನ್ ಮಾಡ್ಕೋಲ್ಲ ಅವರು, ಅವರು ಸಂಕೋಚನೆ ಪಡೋಕ್ಕೆ. ಇನ್ನೊಂದು ಕಡೆ ವಚನ ಓದ್ಬೇಕಾದ್ರೆ ಅವ್ರಿಗೆ ಊಟ ತಿನ್ನಷ್ಟು ಕೂಡ ಟೈಮ್ ಇರಲ್ಲ ಅಂತ ಓದ್ತೀನಿ, ಮಾರ್ಕ್ ಓದ್ಬೇಕು. ಅಂದ್ರೆ ಎಷ್ಟು ಲೆವೆಲ್ ಯೇಸು ಕ್ರಿಸ್ತು ವೀಕ್ ಆಗಿರ್ಬೇಕು ನೋಡ್ರಿ ಇರ್ತೀನಿ ಅದರ. ಆಮೇಲೆ ಅಪರಿಮಿತವಾದ ಗುಣಪಡಿಸುವಿಕೆ ಬೋಧನೆ ಮತ್ತು ಓಡಾಟಗಳಿಂದಲೂ ಆತನ ಜೀವ ಶಕ್ತಿಯು ಕುಂದುತ್ತಲೇ ಹೋಯಿತು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಕರ್ತನು ತನ್ನ ಸೇವಾವಧಿಯ ಸುಮಾರು 3.5 ವರ್ಷಗಳ ಕಾಲವು ನಿರಂತರವಾಗಿ ಬಿಡುವಿಲ್ಲದೆ ನೋಡ್ರ ಈ ತರ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ಮಾಡೋದ್ರ ಅದೇನಂದ್ರೆ ಬರೀ ಅದ್ಭುತ ಮಾಡೋ ಪ್ರಾಯ ಇಲ್ಲ ಅದರ ಟ್ರಾವೆಲ್ ಅದರ ಹೆಂಗಿಂದ ಟ್ರಾವೆಲ್ ಈ ಕಡೆಯಿಂದ ಆ ಕಡೆ ಓಡ್ಬೇಕು ಅದರ ಯೇಸು ಕ್ರಿಸ್ತು ಒಂದು ಕತ್ತೆನ ಇಟ್ಟಿಲ್ಲ ಒಂಟೆನ ಇಟ್ಟಿಲ್ಲ ಕುದುರೆ ಇಟ್ಟಿರಲ್ಲ ಅದರ ಎಲ್ಲಿ ನೋಡಿದ್ರೆ ಏನಂತ ಫುಲ್ ವಾಕಿಂಗೇ ಅಂದ್ರ ಕಾಣ ಊರಿಂದ ಅಂತ ಅಲ್ಗೋದಂದ್ರೆ ನೆಕ್ಸ್ಟ್ ಯೆರೂಸಲೇಮ್ ಬರ್ಬೇಕಂತೆ ಜೆರಿಕೋಗೆ ಬರ್ಬೇಕಂತೆ ಅಲ್ವರ. ಈ ತರ ನೋಡ್ಬೇಕಾ ಸಮಾರ್ಯ ಸಮಾರ್ಯ ಏನ್ರೆ ಔಟ್ ಆಫ್ ಇಸ್ರೇಲ್ ನದರನ್ ಇಸ್ರೇಲ್ ಅದೇನ್ರಿ ಜೆರೂಸಲೇಮ್ ಇಂದ ಎಷ್ಟೋ ದೂರದಲ್ಲಿ ಅಂತ ಒಂದು ಊರುಗಳಿಗೆ ಮಾಡಿ ಯೇಸು ಕ್ರಿಸ್ತು ಬರೀ ವಾಕಿಂಗ್ ಏನ್ ಮಾಡಾರೆ ದೇವ್ರು ಅವರು ಒಂದು ಡಿಸ್ಟೆನ್ಸ್ನ ಕವರ್ ಮಾಡೋರು ಅಂದ್ರೆ ಯೇಸು ಕ್ರಿಸ್ತು ಎಷ್ಟು ವೀಕ್ ಆಗಿರ್ಬೇಕು ಅಂದ್ರೆ. ಸೊ ಈ ರೀತಿ ಯೇಸು ಕ್ರಿಸ್ತು ಮಾಡೋ ನಮ್ಮ ಒಂದು ಎಂತಾರೆ ನಮ್ಮ ಕಷ್ಟ ಸಂಕಟ ಶ್ರಮೆಗಳನ್ನ ಅವ್ರು ಏನ್ ಮಾಡೋದು
ಅವ್ರು ಅನುಭವಿಸೋರು ಅಂತ ಅಲ್ವರಾ. ಅರ್ಥ ಆಯ್ತಾ? ಏನೋ ಡೌಟ್ಸ್ ಇದೆಯಾ? ಏನೋ ಡೌಟ್ಸ? ಹ್ಞೂ, ಅರ್ಥ ಆಯ್ತು ನೋಡಿ. ಐಸ್ 53rd ಚಾಪ್ಟರ್ ನೋಡಿ ಬ್ರದರ್ಸಲ್ಲಿ 2-3 ಪಾಯಿಂಟ್ ಇಲ್ಲೊಂದು ಕಡೆ ಹೇಳ್ತಾರೆ, ಇನ್ನೊಂದು 4-5 ಪಾಯಿಂಟ್ ಇನ್ನೊಂದು ಇದೇ ವಾಲ್ಯೂಮ್ನ ಹೇಳ್ತಾರೆ ಸೂಪರಾಗಿ. ಆಯ್ತಾ? ಅದಕ್ಕೆ ವಾಲ್ಯೂಮ್ಸ್ ಓದ್ಬೇಕು ನಮ್ಮ ಲೈಫಲ್ಲಿ. ವಾಲ್ಯೂಮ್ಸ್ ಓದ್ಬಿಟ್ಟ ಅಂದರೆ ಸತ್ಯಲ್ ಏನಂತ ದೃಢವಾಗಿರ್ಬೋದು ಅಲ್ವರಾ. ಏನೋ ಡೌಟ್ಸ್ ಇಲ್ಲ ಇಲ್ವಾ? ಏನೋ ಸಜೆಷನ್ಸು? ಯಾವ ಥರ ಹೋಲಿ ಸ್ಪಿರಿಟ್? ಹಾ, ಅಂದ್ರೆ ಹೋಲಿ ಯಾವ ಒಂದು ಶಕ್ತಿಯಿಂದ ಎಲ್ಲರೂ ಗುಣ ಕೊಡ್ತಾರೋ ಆ ಶಕ್ತಿ ಅವ್ರಿಗೆ ಯಾವ ಒಂದು ಬೇಸ್ ಮೇಲೆ ಹೇಳ್ಕೊಡ್ತಾರೆ. ಅವ್ರು ಪರ್ಫೆಕ್ಟ್ ಮ್ಯಾನ್ ಆಗಿದ್ರಲ್ಲ ಸರ್, ಪರಿಪೂರ್ಣವಂತ ಮನುಷ್ಯನಾಗಿರೋದ್ರಿಂದ ಅವ್ರನಲ್ಲಿ ಅಷ್ಟು ಬಲ ಇತ್ತು ಅಂದ್ರ ಆ ಬಲ ಇದ್ದಿರೋದ್ರಿಂದ ಇವ್ರಲ್ಲಿ ಇವ್ರ ಹೆಂಗ್ ಅಲ್ಲಿ ಶಕ್ತಿ ಹೋಯ್ತು ಅಂತ ಹೇಳ್ತಿರಲ್ಲ, ಇವ್ರಲ್ಲಿ ಶಕ್ತಿ ಇತ್ತು. ಆ ಶಕ್ತಿ ಇರೋದ್ರಿಂದ ಇದನ್ನ ಬೇರೆಯವ್ರಿಗೆ ಕೊಡೋಕೆನಾಗಿತ್ತು, ಅವ್ರಿಗೆ ಅವ್ರಿಗೆ ಸಾಮರ್ಥ್ಯ ಇತ್ತು ಅಂತ ಹೇಳಿ ಅದನ್ನ ನೋಡ್ಬೇಕಾದ್ರೆ ಬೇರೆಯವ್ರಿಗೆ ಏನು ಮಾಡ್ತಾರೆ ಅವರು ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಇದನ್ನ ನೆಕ್ಸ್ಟ್ ವೀಕಲ್ಲಿ ಹೇಳ್ತಾರೆ ಅದರ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಇನ್ನೊಂದು 2-3 ಪಾಯಿಂಟ್ ಹೇಳ್ತಾರೆ. ಇದು ನಮಗೂ ಅವ್ರಿಗೆ ಕಂಪ್ಯಾರಿಸನ್ ಮಾಡ್ತಾರೆ. ಇವಾಗ ನಮ್ಗೇನಕ್ಕೆ ಕ್ವಶನ್ ಬರೋದು ಅಂದರೆ ಗೊತ್ತಾ ಬಲಾಜಿ, ನಮ್ಮಲ್ಲಿ ಏನಾಗಿಲ್ಲ ಅವ್ನ ಶಕ್ತಿ ಇಲ್ಲ. ಇವಾಗ ಈ ಥರ ಯಾರೊಬ್ಬರು ಮನುಷ್ಯ ಮುಟ್ಬಿಟ್ಟು ಟಕ್ಕಂತ ಅವ್ರಿಗೇನ ಬರ್ತದಾ? ಹಾಂ, ಆದಾಮ್ಗಿತ್ತು ಅಂತ ಅರ್ಥ. ಹ್ಞೂ, ಅದೇ ಹೇಳಿದ್ ಮೀನಿಂಗು ಆದಾಮ್ಗಿತ್ತು ಅಂತ ಅರ್ಥ. ಆದಾಮ್ ಏನೋ ಪರ್ಫೆಕ್ಟಾಗಿ ಪಾಪ ಮಾಡಿದ ಇದ್ದಿದ್ದಂದ್ರೆ ಅವನು ಒಬ್ಬರಿಗೆ ಲೈಫ್ ನೇಮ್ ಮಾಡ್ಬೋದಿತ್ತು, ಕೊಡ್ಬೋದಾಗಿತ್ತು ಅಲ್ವರ. ಸೊ ಅವನ ಇರೋಂಥ ಲೈಫ್ ನೇಮ್ ಮಾಡೋದು ಬೇರೆಯವ್ರಿಗೆ, ಅವನ ಕೊಡ್ಬೋದಾಗಿತ್ತು ಒಂದು ಲೆವೆಲ್ವರೆಗೂ. ಓಕೆನಾ? ಆ ಒಂದು ಕೆಪಾಸಿಟಿ ಯಾರಿಗಿತ್ತು? ಆದಾಮ್ಗೂ ಇತ್ತು. ಅದೇ ಯೇಸು ಕ್ರಿಸ್ತ ಮಾಡಿದ್ದನ್ನು ಅದನ್ನು ಅವ್ರು ಮಾಡಿದ್ದು ಅಲ್ವರ. ಅದಕ್ಕೆ ಇನ್ನೊಂದೇನಂದರೆ ದೇವರ ಒಂದು ಪವಿತ್ರಾತ್ಮದಿಂದ ಅವ್ರು ಮಾಡಂಗೆ ಆಗಿದ್ದ ಅಂದರೆ ಹೋಲಿಸ್ಬಿಟ್ಟು ವೀಕ್ ಆಗೋಯ್ತು ಅಂತ ಅರ್ಥ. ಹಿಂಗೆ ತೊಗೊಂಬಿಟ್ರೆ ಹೋಲಿಸ್ಬಿಟ್ಟಿನ ಮಾಡೋದು ಅಂದರೆ ಅಫ್ಕೋರ್ಸ್ ಹಂಗೆ ತೊಗೊಳೋಣ. ಹಂಗೆ ಯೇಸು ಕ್ರಿಸ್ತ ಒಂದ್ಸರಿ ಅದ್ಭುತ ಮಾಡ್ಬೇಕಾದ್ರೆ ಹೋಲಿಸ್ಬಿಟ್ಟು ಬರ್ತಾ ಬರ್ತಾ ಕಮ್ಮಿ ಆಗೋಯ್ತಾ ಅಂತಾರೆ ಅವ್ರಿಗೆ. ಏನಂತಾರೆ, ಇ ವಾಸ್ ಫಿಲ್ಡ್ ವಿತೌಟ್ ಮೆಷರ್ ಅಂತ ಹೇಳ್ತಾರಲ್ಲ, ವಿತೌಟ್ ಮೆಷರಿಂದ ಇದ್ದು ಹಂಗೆ ಬರ್ತಾ ಬರ್ತಾ ಮೆಷರ್ ಹಂಗೆ ಕಮ್ಮಿ ಆಗೋಯ್ತಾ. ಅದು ಯೇಸು ಕ್ರಿಸ್ತ ಆಗ್ಬೇಕಾದ್ರೆ ಹೋಲಿಸ್ಬಿಟ್ಟೇ ಇರಲ್ಲ ಅಂತ ಅನ್ಬೇಕಂಗಾರೆ ಆ ಥರ ತೊಗೊಳಕ್ಕಾಗಲ್ಲ ಅಲ್ವರ. ಅದಕ್ಕೆ ನೋಡಿ ಇವಾಗ ಸರ್ ಎಷ್ಟು ಕ್ಲೀನಾಗಿ ಆರ್ಗನೈಸ್ ಆಗ್ತಾ ಅಂದ್ರೆ ಹಂಗೆ ಇದು ಅರ್ಥ ಏನಂದ್ರೆ ಅವ್ರಿಂದ ಶಕ್ತಿನೇ ಮಾಡೋರು ಅವ್ರು ಇಂಪೀಟ್ ಮಾಡೋದು. ನೆಕ್ಸ್ಟ್ ವೀಕ್ ಹೇಳ್ತಾರೆ ಬಿಡ್ತಾರೆ ಅಸಲು ಏನಂದ್ರೆ ಇದು ಒಂದು ಎಕ್ಸಾಂಪಲ್ಸ್ ಹೇಳ್ತಾರೆ. ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ಪೇಷಂಟ್ನ ಭೇಟಿ ಮಾಡೋಕೆ ಹೋದಾಗ ನಮ್ಗೇನಾಗ್ತದೆ ಕೆಲವೊಂದ್ಸರಿ ಏನು ಹೇಳಿ? ಹಾಂ, ಅಲ್ಲ ನಾವು ವೀಕ್ ಆಗೋಯ್ತೀರಿ ಅಬ್ಸರ್ವ್ ಮಾಡಿದ್ದೀರಾ? ಕೆಲವು ಜನ ಏನಾಗ್ತಾರೆ ಯಾವ ಹಾಸ್ಪಿಟ್ಲ್ಗೆ ಹೋದ್ರೆ ಏನಪ್ಪ ಒಂಥರ ಡಲ್ ಆಗ್ತಾರೆ. ಏನಕ್ಕೆ ಅಂದರೆ ಆ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತಂದರೆ ಅದು ನೋಡಿದ ತಕ್ಷಣ ನಮ್ಗೇನಾಗ್ಬಿಡ್ತದೆ ನಮ್ಮಲ್ಲಿಂಥ ಲೈಫ್ ಏನಾಗ್ತಾ ಹಂಗೆ ಓದೋಕೆ ಆಗ್ತಾ ಇದ್ರೆ. ಇನ್ನು ಕೆಲವೊಂದೇ ಅದಕ್ಕೆ ಎಕ್ಸಾಂಪಲ್ಸ್ ಹೇಳ್ತಾರೆ ಬಿಡ್ತಾರೆ. ಅಸಲು ಹೇಳ್ತಾರೆ ಅಂದರೆ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಏನು ಮಾಡ್ತಾರೆ ಈ ಪೇಷಂಟ್ನ ಗುಣಪಡಿಸೋದಕ್ಕೆ ಈ ನ್ಯಾಚುರಲ್ ಥೆರಪಿ ಮಾಡ್ತಾರಂತೆ. ಅಂಥ ಜಾಗದಲ್ಲಿ ಈ ಪಾರವಾಳ ಇಡೋದು, ಈ ಪ್ರಾಣಿಗಳನ್ನ ಇಡೋದು. ಅವಾಗ ಏನಾಗ್ತದೆ ಅಂದರೆ ಇವ್ರಿಗಿದ್ದಂಥ ಒಂದು ಬಲಹೀನತೆಗಳು ಆ ಪ್ರಾಣಿಗಳಿಗೆ ಹೋಗಿ ಪ್ರಾಣಿಗಳು ಸಾಯಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ನೆಕ್ಸ್ಟ್ ವೀಕ್ ಓದೋಣ. ಅದು ಸುಮ್ಮನೆ ಇವಾಗ ಹೇಳೋದಂತ ಒಂದು ಇದಾಗ್ಬಿಡ್ತದೆ. ಅದು ನೆಕ್ಸ್ಟ್ ವೀಕ್ ಓದೋಣ. ಬ್ಯೂಟಿಫುಲ್ ಆಗಿದೆ. ಓಕೆನಾ? ಬೇರೆ ಇವಾಗ ಹಂಗೆ ಲೆಕ್ಕ ಹಾಕೊಂಡ್ರೆ ಇವಾಗ ನಮಗೆ ಬರ್ತಲ್ಲ ಸಫ್ರಿಂಗ್ಸ್ಗಳು, ಕಾಯಿಲೆ ಬರೋದು, ಇದೇನಕ್ಕೆ ಬರಬೇಕು ದೇವರು? ಇದೇನು ದೇವರು ಅನುಮತಿ ಕೊಡ್ತಾರೆ? ಇದು ನೆಕ್ಸ್ಟ್ ವೀಕ್ ಹೇಳ್ತಾರೆ ರೀಸನ್ಸ್. ಓಕೆನಾ? ಬೇರೆ ಬಿಡ್ಸಿಲ್ಲ. ಹಾಂ ಸರಿ, ಒಂದು ಪ್ರಾರ್ಥನೆ ಮಾಡಿ ಉಳ್ಸ್ಬಿಡೋಣ. ಹಾಂ.